ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹದಿನೆಂಟು ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಗೀತಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಒಂಬತ್ತನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳಲಿದ್ದೇವೆ ಪ್ರಾರ್ಥನೆಯೊಂದಿಗೆ ಒಂಬತ್ತನೇ ಅಧ್ಯಾಯವನ್ನು ಪ್ರಾರಂಭಿಸೋಣ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ಭಗವತಿ ವಾಸುದೇವಾಯ ॐ नमो भगवते वासुदेवाय ॐ अज्ञानतिमिरान्दस्य ज्ञानाञ्जनाशलाकया चक्षुर्वोन्मिलितं येन तस्मै श्रीगुरवे नमः नमः ॐ विष्णुपादाय कृष्णाप्रेष्ठाय भूतले श्रीमते भक्तिवेदान्त स्वामिनि नामिने नमस्ते सारस्वते देवे गौरवाणी प्रचारिणे निर्विशेषन्यवादी पाश्चातरिणे जय श्री कृष्ण चैतन्य प्रभुनिनंद श्रीअद्वगदाधरा श्रीवासादी गौरभक्तवृंद हरे कृष्ण हरे कृष्ण 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 हरे 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 राम हरे राम राम हरे हरे ಹರೇ ಕೃಷ್ಣ ಸೊ ಇಂದು ನಾವು ಒಂಬತ್ತನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳಲಿದ್ದೇವೆ ನಿನ್ನೆ ಎಂಟನೇ ಅಧ್ಯಾಯದಲ್ಲಿ ಆರ್ಟ್ ಆಫ್ ಡಯಿಂಗ್ ಬಗ್ಗೆ ಭಗವಂತ ವಿವರಿಸುತ್ತಾರೆ ಸಾವು ಕೂಡ ಒಂದು ಕಲೆ ಅದು ಹೇಗೆ ಸಾವಿನ ಸಮಯದಲ್ಲಿ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಏನಾಗುತ್ತೆ ಮಾಡದೇ ಇದ್ದರೆ ಏನಾಗುತ್ತೆ ಸೊ ಹೇಗೆ ಭಗವತ್ ಪ್ರಾಪ್ತಿಯನ್ನು ಮಾಡಿಕೊಳ್ಳಬಹುದು ಭಗವಂತನ ಸ್ಮರಣೆಯನ್ನು ಮಾಡುವುದು ಹೇಗೆ ನಿರಂತರವಾದ ಅಭ್ಯಾಸದಿಂದ ಅಂತ ಭಗವಂತ ಹೇಳ್ತಾರೆ ಅದಾದ್ಮೇಲೆ ಕೊನೆಗೆ ಆ ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತಿ ತತ್ಸರ್ವ ವಿಧಂ ವಿಧಿತ್ವ ಭಗವಂತ ಹೇಳ್ತಾರೆ ವೇದಾಧ್ಯಯನದಿಂದ ಯಾಗ ಯಜ್ಞಗಳಿಂದ ತಪಸ್ಸಿನಿಂದ ದಾನದಿಂದ ಕಾಮ್ಯ ಕರ್ಮದಿಂದ ಇವೆಲ್ಲವುಗಳಿಗಿಂತ ಇವು ಎಲ್ಲವುಗಳಿಂದ ಪಡೆಯುವ ಫಲಗಳಿಂದ ಅಧಿಕ ಫಲವನ್ನ ಭಕ್ತಿಯೋಗದಿಂದ ಪಡೆಯಬಹುದಂತ ಸೊ ಆ ಭಕ್ತಿಯೋಗವನ್ನ ಮಾಡೋದು ಹೇಗೆ ನಾವು ಭಗವಂತನ ನಾಮ ಜಪವನ್ನ ಜಪಿಸೋದ್ರ ಮೂಲಕ ಭಕ್ತರ ಸಂಘದಲ್ಲಿ ಭಗವದ್ಗೀತೆಯನ್ನು ಶ್ರೀಮದ್ ಭಾಗವತನ ಕೇಳೋದ್ರ ಮೂಲಕ ಸೊ ನಾಮ ಜಪ ತುಂಬ ಮುಖ್ಯ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ತುಂಬ ಸರಳ ಹಾಗೂ ಸುಲಭವಾದ ವಿಧಾನ ಅನ್ನೋದನ್ನು ನಾವು ಅರಿತುಕೊಂಡು ಇಂದಿನ ಅಧ್ಯಾಯದ ಹೆಸರು ರಾಜಗುಹ್ಯ ಯೋಗ ರಹಸ್ಯತಮ ಜ್ಞಾನ ಒಂಬತ್ತನೇ ಅಧ್ಯಾಯ ಭಗವದ್ಗೀತೆಯ ಸಾರವಿದ್ದ ಹಾಗೆ ಮಧ್ಯದ ಅಧ್ಯಾಯ ಇದು ತಿರುಳಿದ್ದ ಹಾಗೆ ಹೇಗೆ ಸ್ಯಾಂಡ್ವಿಚ್ ಮಧ್ಯದಲ್ಲಿ ಸ್ಟಫಿಂಗ್ ಏನಿರುತ್ತೋ ಅದರ ಪ್ರಕಾರ ಸ್ಯಾಂಡ್ವಿಚ್ ಹೆಸರನ್ನು ಹೇಳ್ತಾರೆ ಬ್ರಿಡ್ ಸ್ಯಾಂಡ್ವಿಚ್ ಅಂತ ಯಾರು ಹೇಳಲ್ಲ ಅದೇ ಥರ ಇದು ಭಕ್ತಿಯೋಗದ ಅಂದರೆ ಒಂದು ಬಹಳ ಮುಖ್ಯವಾದಂಥ ಅಧ್ಯಾಯ ಭಗವದ್ಗೀತೆಯಲ್ಲಿ ಭಗವಂತ ಮೂರು ಥರದ ಜ್ಞಾನವನ್ನು ಬೋಧಿಸುತ್ತಾರೆ ಒಂದು ಗುಹ್ಯ ಇನ್ನೊಂದು ಗುಹ್ಯತರ ಮತ್ತೊಂದು ಗುಹ್ಯತಮ ಅಂತ ಸೊ ಗುಹ್ಯ ಅಂದರೆ ಕಾನ್ಫಿಡೆನ್ಷಲ್ ಅಂತ ಯಾವುದು ಎರಡನೇ ಅಧ್ಯಾಯದಿಂದ ಆರನೇ ಅಧ್ಯಾಯದವರೆಗೆ ಇರುವಂಥ ಜ್ಞಾನ ಅದಾದಮೇಲೆ ಗುಹ್ಯತರ ಅಂದರೆ ಮೋರ್ ಕಾನ್ಫಿಡೆನ್ಷಲ್ ಅಂತ ಯಾವುದದು ಏಳು ಎಂಟನೇ ಅಧ್ಯಾಯ ಭಗವಂತನ ಬಗ್ಗೆ ಭಕ್ತಿ ಸೊ ಇದರ ಬಗ್ಗೆ ಜ್ಞಾನ ಅಲ್ಲಿ ಸಿಗುತ್ತೆ ನಮಗೆ ಇನ್ನು ಒಂಬತ್ತನೇ ಅಧ್ಯಾಯ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ತಮ ಅಂತ ಹೇಳಲಾಗುತ್ತೆ ಸೊ ಇಲ್ಲಿ ಕೇವಲ ಭಕ್ತಿ ಭಗವಂತನ ಐಶ್ವರ್ಯ ಭಕ್ತರು ಯಾವ ಥರ ಇರ್ತಾರೆ ಭಗವಂತನಿಗೆ ಹೇಗೆ ಪ್ರಿಯರಾಗುತ್ತಾರೆ ಸೊ ಇದನ್ನು ನಾವು ಅರಿತುಕೊಳ್ಳಲಿದ್ದೇವೆ ನಾಲ್ಕು ಸೆಕ್ಷನ್ಗಳಿವೆ ಇದರಲ್ಲಿ ಮೊದಲ ಸೆಕ್ಷನ್ನಲ್ಲಿ ಇದು ರಾಜವಿದ್ಯೆ ಅನ್ನೋದನ್ನು ಭಗವಂತ ಹೇಳ್ತಾರೆ ಎಲ್ಲ ವಿದ್ಯೆಗಳ ರಾಜ ಇದು ಅಂತ ಅದಾದಮೇಲೆ ಭಗವಂತನ ಅಚಿಂತ್ಯ ಸ್ವರೂಪದ ಬಗ್ಗೆ ವಿವರಣೆ ಇದೆ ಯಾರು ಭಕ್ತಿಯನ್ನು ನಿಗ್ಲೆಕ್ಟ್ ಮಾಡ್ತಾರೆ ಯಾರು ಭಕ್ತಿ ಮಾರ್ಗಕ್ಕೆ ಬರ್ತಾರೆ ಹಾಗೂ ಭಕ್ತಿ ಸೇವೆಯ ಮಹಿಮೆ ಏನು ಸರಳವಾಗಿ ಭಗವಂತನ ಭಕ್ತಿಯನ್ನು ಮಾಡೋದ್ರಿಂದ ಏನಾಗುತ್ತೆ ಭಕ್ತಿಯ ಪವರೇನು ಅನ್ನೋದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ ಭಗವಾನು ತುತೇ ಗುಹ್ಯತಮಂ ಸೂಯವೆ ಜ್ಞಾನಂ ವಿಜ್ಞಾನ ಸಹಿತ ಯಜ್ಞಾತ್ವಾ ಮೋಕ್ಷ ಶುಭಾತ್ ಅಶುಭಾತ್ ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು ಪ್ರಿಯ ಅರ್ಜುನನೇ ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ತಮ್ಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೆ ಸೊ ನಿನಗೆ ಅಸೂಯೆ ಇಲ್ಲ ನನ್ನ ವಿಷಯದಲ್ಲಿ ಅಸೂಯೆ ಇಲ್ಲ ಅನಸೂಯ ನೀನು ಅಂತ ಇಲ್ಲಿ ಭಗವಂತ ಹೇಳ್ತಾರೆ ಅರ್ಜುನನಿಗೆ ಅಸೂಯೆ ಪಡುವುದಂದ್ರೆ ಏನು ಭಗವಂತನ ಮೇಲೆ ಸೊ ಭಗವಂತನ ಕಾರ್ಯ ಚಟುವಟಿಕೆಗಳನ್ನ ತಿಳಿಯದೆ ನಮ್ಮ ಕಾರ್ಯಚಟುವಟಿಕೆಗಳ ಜೊತೆ ನಾವು ಹೋಲಿಸಿಕೊಂಡ್ರೆ ಅದು ಕೂಡ ನಾವು ಭಗವಂತನ ಬಗ್ಗೆ ಅಸೂಹೆ ಪಟ್ಟ ಹಾಗೆ ಇನ್ನು ಭಗವಂತನಿಗೆ ಅವಿಧೇಯರಾಗಿ ನಡೆಯೋದು ಕೂಡ ಅಸಹ್ಯಪಟ್ಟ ಹಾಗೆ ಭಗವಂತನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡ್ರೆ ಅದು ಕೂಡ ನಾವು ಭಗವಂತನ ಬಗ್ಗೆ ಅಸೂಹೆ ಪಟ್ಟ ಹಾಗೆ ಭಕ್ತರ ಮೇಲೆ ಅಸಹ್ಯ ಪಡೆದು ಕೂಡ ನಾವು ಭಗವಂತನ ಬಗ್ಗೆ ಅಸಹ್ಯಪಟ್ಟ ಹಾಗೆ ಸೊ ಅದರಿಂದ ಅಸು ಇನ್ನು ಕೆಲವರು ಕೇಳ್ತಾರೆ ಕೃಷ್ಣ ಯಾಕೆ ಭಗವದ್ಗೀತೆಯಲ್ಲಿ ಕೇವಲ ಅವರ ಬಗ್ಗೆ ಮಾತ್ರ ಹೇಳಬೇಕು ಮತ್ತೆ ಯಾರ ಬಗ್ಗೆ ಹೇಳಬೇಕು ಅವ್ರು ಅವರ ಬಗ್ಗೆ ಹೇಳೋದು ಅಲ್ವಾ ಅವರ ಬಗ್ಗೆ ಅವರು ಹೇಳೋದೆಲ್ಲವೇ ಸತ್ಯ ಎಲ್ಲವೂ ಸತ್ಯವೇ ನಾವು ನಮ್ಮ ಬಗ್ಗೆ ಏನಾದರೂ ಹೇಳಿದರೆ ಅದು ಅತಿಶಯುಕ್ತಿ ಆಗುತ್ತೆ ಖಂಡಿತವಾಗ್ಲು ಯಾಕೆಂದರೆ ನಾವು ಏನೇನು ಅಲ್ಲ ಇಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ನಮ್ಮದೇನು ಗ್ರೇಟ್ನೆಸ್ ಇಲ್ಲ ಇಲ್ಲಿ ಆದರೆ ಭಗವಂತ ತನ್ನ ಬಗ್ಗೆ ಅವರು ಹೇಳಿಲ್ಲ ಅಂದರೆ ನಮಗೆ ಮತ್ತೆ ಯಾರು ಹೇಳೋರು ಅವರ ಬಗ್ಗೆ ಅವರು ಅಂದರೆ ಹೇಗೆ ನನ್ನ ಲೋಕ ನನ್ನ ಭಕ್ತರು ಈ ಜೀವಿಗಳು ನನ್ನ ಅಂಶ ನನ್ನ ಸೃಷ್ಟಿ ಇದೆಲ್ಲ ಭಗವಂತ ನಾನು ನನ್ನದು ಅಂತ ಯಾಕೆ ಹೇಳ್ತಾರೆ ಅಂತ ಕೆಲವರ ಮನಸ್ಸಿನಲ್ಲಿ ಪ್ರಶ್ನೆ ಭಗವಂತನೇ ಭಗವಂತನ ಬಗ್ಗೆ ಹೇಳ್ತಾರೆ ಎಸ್ ಭಗವಂತನೇ ಹೇಳಬೇಕು ಭಗವಂತನ ಬಗ್ಗೆ ಮತ್ತೆ ಯಾರು ಹೇಳ್ತಾರೆ ಅಲ್ವಾ ಉದಾಹರಣೆಗೆ ಈಗ ಒಂದು ಭೌತಿಕ ಜಗತ್ತಿನ ಎಕ್ಸಾಂಪಲ್ ನಾವು ನೋಡೋಣ ಈಗ ಒಂದು ಸಂಸ್ಥೆಯ ಮಾಲೀಕ ಒಂದು ಸಂಸ್ಥೆಯ ಓನರ್ ಅವನನ್ನು ಮಾಧ್ಯಮದವರು ಸಂದರ್ಶಿಸ್ತಾರೆ ಆಗ ಅವನು ಹೇಳಬೇಕಾಗುತ್ತಲ್ವಾ ಇದು ನನ್ನ ಸಂಸ್ಥೆ ಇದು ನನ್ನ ನೌಕರರು ನನ್ನ ಪ್ರಾಡಕ್ಟು ಇದು ನನ್ನ ಅಂದರೆ ಏನೇನು ಇದೆಲ್ಲ ಅವನು ಹೇಳಬೇಕಾಗುತ್ತೆ ನಾನು ಅಂತ ಹೇಳಬೇಕಾಗುತ್ತೆ ಇಲ್ಲ ಇದು ನಿಮ್ಮದು ಅಂತ ಹೇಳೋದಕ್ಕಾಗುತ್ತೆ ಅವನು ಅಥವಾ ಅಂದರೆ ಹೇಗೆ ಅವನು ಹೇಳುವಂಥದ್ದು ಅಲ್ಲಿ ಅವನು ನಾನು ಅಂತ ಹೇಳೋದಕ್ಕೆ ಅದರಲ್ಲಿ ಯಾವ ತಪ್ಪಿಲ್ಲ ಯಾಕಂದ್ರೆ ಅವನದದು ಅಂತ ಅಂದರೆ ಆ್ಯಕ್ಚುಲಿ ಭೌತಿಕ ಜಗತ್ತಿನಲ್ಲಿ ಕೂಡ ಅದು ಭಗವಂತನ ಕೃಪೆಯಿಂದ ಸಿಕ್ತಿರುತ್ತೆ ಬಟ್ ಆದರೂ ಕೂಡ ನಾನು ಎಕ್ಸಾಂಪ್ಲಿಗೋಸ್ಕರ ಹೇಳಿರುವಂಥದ್ದು ಅದೇ ಥರ ಇಲ್ಲಿ ಈ ಭಗವಂತ ಪೃಥ್ವಿಗೆ ಅವರು ಬರಲಿಲ್ಲ ಅಂದರೆ ಲೀಲೆಯನ್ನ ಮಾಡಿಲ್ಲ ಅಂದರೆ ಭಗವದ್ಗೀತೆಯ ಬಗ್ಗೆ ಜ್ಞಾನವನ್ನ ಕೊಡಲಿಲ್ಲ ಅಂದರೆ ಅವರ ಬಗ್ಗೆ ನಮ್ಗೆ ಹೇಳೋರು ಯಾರು ಭಗವಂತ ಹೇಳಿದ್ದನ್ನು ಆಚಾರ್ಯರುಗಳನ್ನ ನಮಗೆ ಅರ್ಥ ಮಾಡಿಸಬಲ್ಲರು ಅಲ್ವಾ ಆ ಮೂಲ ಜ್ಞಾನ ಯಾರಿಂದ ಬರುವಂಥದ್ದು ಭಗವಂತನಿಂದನೇ ಎಲ್ಲದಕ್ಕೂ ಮೂಲ ಅವನೇ ಅವನೇ ಜ್ಞಾನವನ್ನ ಕೊಡಬೇಕು ಗಾಳಿ ನೀರು ಬೆಳಕು ಅನ್ನ ಆಹಾರ ಎಲ್ಲವನ್ನು ಕೊಡುವ ಭಗವಂತನಿಗೆ ಜ್ಞಾನ ಕೂಡ ಕೊಡಬೇಕು ಅನ್ನೋದು ಗೊತ್ತಿರುತ್ತೆ ಜೀವಿಗಳಿಗೆ ಆದ್ರಿಂದ ಇಲ್ಲಿ ಭಗವಂತ ನಾವ್ಯಾರು ಅನ್ನೋದನ್ನು ಹೇಳ್ತಾರೆ ಈ ಅಹಿಕ ಪ್ರಕೃತಿ ಬಗ್ಗೆ ಹೇಳ್ತಾರೆ ಕರ್ಮಗಳ ಬಗ್ಗೆ ಕಾಲದ ಬಗ್ಗೆ ಅದನ್ನು ರಚಿಸಿದವನು ಯಾರು ನಾನೇ ಸೊ ಆದ್ದರಿಂದ ನನ್ನ ಜೊತೆ ನೀವು ಸಂಪರ್ಕದಲ್ಲಿ ಇರಬೇಕು ಅನ್ನೋದನ್ನ ಹೇಳ್ತಾರೆ ಸೊ ಅದರಿಂದ ಇದು ಗುಹ್ಯತಮ ಜ್ಞಾನ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ ಇದನ್ನ ತಿಳಿದುಕೊಳ್ಳೋದ್ರಿಂದ ಐಹಿಕ ಬದುಕಿನ ಸಂಕಟಗಳಿಂದ ನೀನು ಪಾರಾಗುತ್ತೀಯಾ ಈ ಜ್ಞಾನವನ್ನ ತಿಳಿದ ಮಾತ್ರಕ್ಕೆ ಅಂತ ಭಗವಂತ ಹೇಳ್ತಾರೆ ಸಾಮಾನ್ಯವಾಗಿ ಅಸೂಯೆ ಮತ್ಸರ ಸೊ ಇದೆಲ್ಲ ಯಾರು ಅವರನ್ನ ಅಷ್ಟು ಇಷ್ಟಪಡಲ್ಲ ಅಲ್ವಾ ಅದೊಂದು ನೆಗೆಟಿವ್ ಗುಣ ಅಂತ ಹೇಳ್ತಾರೆ ಅಸೂಯೆ ಮಸ್ಸರ ಅದೆಲ್ಲ ಸಂದೇಹ ಕೂಡ ಒಳ್ಳೆಯದಲ್ಲ ವಿಶೇಷವಾಗಿ ಶಾಸ್ತ್ರಗಳ ಬಗ್ಗೆ ಭಗವಂತನ ವಾಣಿಯ ಬಗ್ಗೆ ನಾವು ಅಸೂಯೆ ಪಟ್ರೆ ನಾವೇ ಕಳೆದುಕೊಳ್ತೀವಿ ಅಸೂಯೆ ಸಂದೇಹ ಪಟ್ರೆ ಒಳ್ಳೆಯ ವಿಷಯಗಳು ಜೀವನದಲ್ಲಿ ಶ್ರದ್ಧೆ ಮತ್ತು ಪ್ರೀತಿ ಇದ್ದಾಗ ಅದು ಪ್ರಾರಂಭವಾಗುತ್ತವೆ ವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಇದು ರಾಜವಿದ್ಯೆ ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು ಇದು ಅತ್ಯಂತ ಪರಿಶುದ್ಧ ಜ್ಞಾನ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು ಇಲ್ಲಿ ಭಗವಂತ ಆರು ವಿಷಯಗಳನ್ನು ಹೇಳ್ತಾರೆ ಒಂದು ಇದು ರಾಜವಿದ್ಯೆ ಎಲ್ಲ ವಿದ್ಯೆಗಳ ರಾಜದ ತರ ಇದೆ ಇದನ್ನು ಅರಿತುಕೊಂಡವನು ಎಲ್ಲವನ್ನು ಅರಿತುಕೊಂಡ ಹಾಗೆ ಎಲ್ಲ ವಿದ್ಯೆಗಳ ರಾಜ ಇದು ಇನ್ನು ರಹಸ್ಯಗಳಲ್ಲಿ ರಹಸ್ಯವಾಗಿರುವಂಥದ್ದು ಯಾಕೆಂದರೆ ಭಗವಂತನ ಬಗೆಗಿನ ಜ್ಞಾನ ಅಷ್ಟು ಸುಲಭವಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಅದು ಸೊ ಅರ್ಥ ಮಾಡ್ಕೊಳ್ಳೋದಿಕ್ಕೆ ವಿಧಾನ ಅದು ಭಕ್ತಿ ಮಾರ್ಗ ಮಾತ್ರ ನಮ್ಮ ಲೌಕಿಕ ಪ್ರಜ್ಞೆಯಿಂದ ನಾವು ಅರಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ರಹಸ್ಯ ಜ್ಞಾನ ಇದು ಸೊ ಇದು ಅತ್ಯಂತ ಪರಿಶುದ್ಧ ಜ್ಞಾನ ಪವಿತ್ರ ಪವಿತ್ರೀಕರಿಸ ಪವಿತ್ರಂ ಇದ ಉತ್ತಮಂ ಬಹಳ ಪವಿತ್ರವಾದಂಥ ಜ್ಞಾನ ಈ ಭೌತಿಕ ಜಗತ್ತಿನ ಯಾವುದೇ ಅಪವಿತ್ರತೆ ಇರಲಿ ಈ ಜ್ಞಾನದಿಂದ ಭಗವಂತನ ಭಕ್ತಿಯಿಂದ ಪವಿತ್ರವಾಗದೇ ಇರುವಂಥ ಯಾವುದೇ ಅಪವಿತ್ರತೆ ಇರೋದಕ್ಕೆ ಸಾಧ್ಯವಿಲ್ಲ ಅಷ್ಟು ನಮ್ಮನ್ನು ಪವಿತ್ರೀಕರಿಸುತ್ತದೆ ಕರ್ಮದ ಬಂಧನದಿಂದ ಕೂಡ ನಮ್ಮನ್ನು ಮುಕ್ತನನ್ನಾಗಿಸುತ್ತದೆ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುತ್ತೆ ಇದು ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಫೋರ್ಸ್ಫುಲಿ ಅಲ್ಲ ಒಬ್ಬರು ಇದನ್ನು ಮಾಡಬೇಕಾಗಿರುವಂಥದ್ದು ಅವರು ಈ ಮಾರ್ಗದಲ್ಲಿ ಬಂದಾಗ ಅವರಿಗೆ ಅದು ಅನುಭವ ಆಗುತ್ತೆ ಭಗವಂತ ರಿಸಿಪ್ರಿಕೇಟ್ ಮಾಡ್ತಾರೆ ಭಕ್ತಿ ಪರೇಶಾನುಭವ ಅನುಭವ ಅವರಿಗೆ ಆಗುತ್ತೆ ಅದಾದಮೇಲೆ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುತ್ತೆ ಇದು ನಮಗೆ ಧರ್ಮದ ಪರಿಪೂರ್ಣತೆ ಇದು ಒಂದು ಧರ್ಮ ಅಂದರೆ ಒಬ್ಬನಿಗೆ ತನ್ನ ಬಗ್ಗೆ ತನ್ನನ್ನು ನಿಯಂತ್ರಿಸುವವನ ಬಗ್ಗೆ ತನ್ನ ಮಾಲೀಕ ಯಾರು ಅವನ ಬಗ್ಗೆ ಜಡ ಚೇತನ ಪರಮಚೇತನದ ಬಗ್ಗೆ ತಿಳಿದುಕೊಳ್ಳುವಂಥ ಪರಿಶುದ್ಧ ಜ್ಞಾನ ಮಾತ್ರವಲ್ಲ ಆ ಭಗವಂತನ ಜೊತೆ ನನ್ನ ಸಂಬಂಧ ಹೇಗೆ ಇದೆ ಅದನ್ನು ಸ್ಥಾಪಿಸುವುದು ಹೇಗೆ ಅದನ್ನು ಕಂಟಿನ್ಯೂ ಮಾಡೋದು ಹೇಗೆ ಇದೆಲ್ಲ ಅದರಿಂದ ಇದು ಧರ್ಮದ ಪರಿಪೂರ್ಣತೆ ಇನ್ನು ಇದು ಶಾಶ್ವತವಾದದ್ದು ಈ ಜ್ಞಾನ ಯಾವತ್ತೂ ಬದಲಾಗಲ್ಲ ಲಕ್ಷಾಂತರ ವರ್ಷಗಳ ಹಿಂದೆ ಸೂರ್ಯದೇವನಿಗೆ ಬೋಧಿಸಿದೆ ನಾನು ಈ ಜ್ಞಾನವನ್ನ ಈಗ ನಿನಗೆ ಬೋಧಿಸಿದೆ ಬೋಧಿಸ್ತಾ ಇದ್ದೀನಿ ಮುಂದಕ್ಕೆ ಕೂಡ ಇದು ಯಾವಾಗಲೂ ಇರುತ್ತೆ ಯಾಕೆಂದರೆ ಪರಮ ಸತ್ಯ ಬದಲಾಗಲ್ಲ ಅಲ್ವಾ ಅದರಿಂದ ಇದು ಶಾಶ್ವತವಾದಂಥ ಜ್ಞಾನ ಇನ್ನು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು ಈ ಭಕ್ತಿ ಮಾರ್ಗವೇ ಹಾಗೆ ಬಹಳ ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು ಭಕ್ತಿ ಒಬ್ರು ಅಂದರೆ ಭಕ್ತಿ ಅನ್ನುವಂಥದ್ದು ಬ್ಲೈಂಡ್ ಫೇತ್ ಅಲ್ಲ ಅದು ಒಂದು ಭಾವ ಅಲ್ವಾ ಭಕ್ತಿ ಭಾವದೊಂದಿಗೆ ವ್ಯಕ್ತವಾಗುತ್ತದೆ ಫೀಲಿಂಗ್ ನಮಗೆ ಭಗವಂತನ ಜೊತೆ ಹಾಗೆಂತಲ್ಲಿ ಸೆಂಟಿಮೆಂಟಲಿಸ್ಟ್ ಅಲ್ಲ ಭಕ್ತರು ಜ್ಞಾನದ ಮೂಲಕ ತಿಳಿದುಕೊಂಡು ತನ್ನ ಸಂಬಂಧವನ್ನು ಭಗವಂತನೊಂದಿಗೆ ಯಾವುದಿದೆ ಅಂತ ತಿಳ್ಕೊಂಡು ಆ ಸಂಬಂಧವನ್ನು ಸ್ಥಾಪಿಸುವಂಥದ್ದು ಆ ಸಂಬಂಧವನ್ನು ನಿಭಾಯಿಸುವುದು ಅದು ಸೆಂಟಿಮೆಂಟ್ ಅಲ್ಲ ಎಸ್ ಅದು ಎಮೋಷನ್ ಆದರೆ ಅದು ಅತ್ಯಂತ ದಿವ್ಯವಾದಂಥ ಭಾವ ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ನಾವು ಅರಿತುಕೊಂಡು ಅದನ್ನು ಮತ್ತೆ ಆ ಇದರಲ್ಲಿ ನಾವು ಮುಂದುವರಿಯುವಂಥದ್ದು ಭಾವವಿಲ್ಲದೆ ಭಕ್ತಿ ಮುಂದುವರಿಯುವುದಿಲ್ಲ ಅದು ಕೃತಕವಾಗುತ್ತಷ್ಟೇ ಭಕ್ತಿ ಅನ್ನುವಂಥದ್ದು ಅದರಿಂದ ಇದು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು ಕರ್ತವ್ಯ ಅಂದುಕೊಂಡು ಮಾಡಿದರೆ ಏನಾಗುತ್ತೆ ಒಂದು ದಿವಸ ಇದಾಗೋಗ್ಬಿಡುತ್ತೆ ಅಂದರೆ ಮೆಕ್ಯಾನಿಕಲ್ ಆಗೋಗ್ಬಿಡುತ್ತೆ ಜೀವನದಲ್ಲಿ ಇದು ಏನಪ್ಪ ಅಂದರೆ ಪ್ರತಿದಿನ ಮಾಡ್ತಾರೆ ಅಗರಬತ್ತಿ ದೀಪ ಎತ್ತೋದು ಆರತಿ ಎತ್ತೋದು ಸುತ್ತಾಡ್ತಾ ಇರ್ತದೆ ಯಾವಾಗ ಪೂಜೆ ಮುಗೀತೋ ಗೊತ್ತಾಗಲ್ಲ ಮನ್ಸೆಲ್ಲೆಲ್ಲೋ ಹೋಗೋದು ಅಂದರೆ ಮೆಕ್ಯಾನಿಕಲ್ ವೇ ಇಲ್ಲ ಸಂಬಂಧವನ್ನು ಸ್ಥಾಪಿಸಿದಾಗ ಸಂತೋಷದ ಅನುಭವ ಆಗುತ್ತೆ ಒಂದು ಬಾರಿ ಒಬ್ಬ ಆ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದ ಹಲವಾರು ಒಂದು ವರ್ಷಗಳು ಒಂದು ಇಪ್ಪತ್ತೈದು ವರ್ಷ ಅವನು ನಿರಂತರವಾಗಿ ಪೂಜೆ ಮಾಡ್ತಾಯಿದ್ದ ಅರ್ಚಕ ಅವನಿಗೆ ಅನ್ಸಿಬಿಡುತ್ತೆ ಅಯ್ಯೋ ಅಂದರೆ ಏನು ಪ್ರತಿದಿನ ಹೀಗೆ ಪೂಜೆ ಮಾಡಬೇಕು ಜೀವನದಲ್ಲಿ ಏನು ನನ್ನ ಏಳಿಗೆ ಏನು ಆಗ್ಲೇ ಇಲ್ಲ ನಾನಿಷ್ಟು ಪೂಜೆ ಮಾಡ್ತಾಯಿದ್ದೀನಿ ಕೃಷ್ಣನಿಗೆ ಏನು ನಾನು ಇದ್ದಾಗೆ ಇದ್ದೀನಿ ನನಗೆ ಸಾಕಾಯಿತು ನನಗೆ ಬೇಡ ಇದು ಅವನು ಒಂದು ದಿವಸ ಹೇಳ್ತಾನೆ ಕೃಷ್ಣನ ವಿಗ್ರಹಕ್ಕೆ ಕೃಷ್ಣ ಸಾಕು ನನಗೆ ನಿನ್ನ ಈ ಆರಾಧನೆ ನಿನ್ನ ಪೂಜೆ ಎಲ್ಲ ಸಾಕು ಏನು ಸಿಕ್ಕಿದೆ ನನಗೆ ನಿನ್ನ ಪೂಜೆ ಮಾಡಿ ಸುಮ್ಮನೆ ಅದೇ ಜೀವನ ಅದೇ ನನಗೆ ಸಾಕಾಗಿದೆ ದೊಡ್ಡ ನಮಸ್ಕಾರ ನಿನಗೆ ಅಂತ ಅವನು ನಾನು ಇವತ್ತಿನಿಂದ ಈ ಸೇವೆಯನ್ನು ಮಾಡಲ್ಲ ನಿನಗೆ ಅಂತ ಅವನು ಹೋಗುವಾಗ ಕೃಷ್ಣ ಅಲ್ಲಿಂದ ಮಾತು ಕೇಳುತ್ತೆ ಕೃಷ್ಣನದು ಭಕ್ತನೇ ಇವತ್ತೇ ನೋಡು ನಿನ್ನ ಹತ್ರ ಮಾತಾಡಿದ್ದು ಇಷ್ಟು ದಿವಸ ನನ್ನನ್ನು ನೀನು ಕಲ್ಲು ಅಂತ ತಿಳ್ಕೊಂಡು ಪೂಜೆ ಮಾಡ್ತಾ ಇದೆಯಾ ಈಗ ನೀನು ನನ್ನನ್ನು ಮನುಷ್ಯ ಅಂತ ತಿಳ್ಕೊಂಡು ನನ್ನ ಹತ್ರ ಮಾತಾಡಿದ್ಯಾ ನನಗೆ ಬಹಳ ಸಂತೋಷವಾಗಿದೆ ಸೊ ಇಷ್ಟು ದಿವಸ ನೀನು ಈ ಥರ ಸಂಬಂಧವನ್ನ ಸ್ಥಾಪಿಸಲಿಲ್ಲ ನನ್ನ ಹತ್ರ ಈ ಥರ ನೀನು ಮಾತಾಡಿರಲಿಲ್ಲ ಸೊ ಹಾಗೆ ಅಂದರೆ ಈಗ ನೀನು ನೋಡು ನನ್ನ ಹತ್ರ ನೀನು ಇಷ್ಟು ಪ್ರೀತಿಯಿಂದ ಮಾತಾಡಿರುವಂತ ಪ್ರೀತಿಯಿಂದ ಅಂದ್ರೆ ನೀನು ಬೇಸರದಿಂದ ಇದನ್ನ ನನ್ನ ಹತ್ರ ಈ ಥರ ಹಂಚ್ಕೊಂಡಿನ ನಾ ಈಗಾದರೂ ಅರಿವಾಯಿತು ಅರಿವಾಯ್ತು ನಾನೊಬ್ಬ ವ್ಯಕ್ತಿ ಅಂತೇಳಿ ಮಾತನಾಡೋದಿಕ್ ಅಲ್ವಾ ಇವಾಗಲಾದ್ರೂ ನಿನ್ಗೆ ನನ್ನ ಜೊತೆ ಸಂಬಂಧ ಇದೆ ಅನ್ನುವಂಥದ್ದು ಗೊತ್ತಾಯ್ತು ಆದ್ದರಿಂದ ನೀನು ಬೇಡ ಅಂತೇಳಿ ಹೀಗೆ ಹೋಗ್ತಾ ಇದ್ದೆ ಅಂತ ಅವಾಗ ಅವನಿಗೆ ಆಶ್ಚರ್ಯ ಆಗುತ್ತಾರೆ ಭಗವಂತ ಈ ಥರ ಹೌದಲ್ಲ ನಾನು ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇದ್ದೆ ಈ ಪೂಜೆಯನ್ನು ಅಂದರೆ ನನ್ನಲ್ಲಿ ಆ ಥರ ಉತ್ಸಾಹ ಅಂತ ಏನೂ ಇರಲಿಲ್ಲ ಡೈಲಿ ಬೆಳಿಗ್ಗೆ ಬಂದು ಅದು ಮಾಡು ಅಭಿಷೇಕ್ ಮಾಡು ಪೂಜೆ ಮಾಡು ಹೋಗು ಮನೆಗೆ ಈ ಥರ ಆ ಥರ ಮಾಡ್ತಾ ಇದ್ದೆ ಬಟ್ ಸಂತೋಷದಿಂದ ಆಸಕ್ತಿಯಿಂದ ನಾನು ಮಾಡಿದ್ದೇನೆ ಅದು ಮಾಡಬೇಕಂತಿದ್ದರೆ ಸಂಬಂಧವಿರಬೇಕು ನಮಗೆ ಭಗವಂತನ ಜೊತೆ ಆವಾಗ ಸಾಧ್ಯವಾಗುತ್ತೆ ಹಾಗೂ ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು ಈ ಭಕ್ತಿ ಮಾರ್ಗವೇ ಹಾಗೆ ಯಾಕೆಂದರೆ ಆನಂದದ ಮೂಲ ಭಗವಂತ ಸೊ ನಮ್ಮ ಒಂದು ಸ್ವರೂಪ ಸಚ್ಚಿತ್ ಆನಂದ ಅಂತ ಅಲ್ವಾ ಆದರೆ ಇಲ್ಲಿ ನಾವು ಅಸತ್ ಅಚ್ಚಿತ್ ನಿರಾನಂದರಾಗಿರ್ತೇವೆ ಸಚ್ಚಿದ ಆನಂದ ಅನ್ನುವಂಥ ರೂಪವನ್ನು ನಾವು ಮರೆತು ಬಿಡ್ತೀವಿ ನಮ್ಮ ಆ ಸ್ಥಿತಿಯನ್ನು ಅಸತ್ತಲ್ಲಿ ತೊಡಗಿಸಿಕೊಳ್ತೇವೆ ನಿರಾನಂದರಾಗಿರುತ್ತೇವೆ ನಾವು ನಿರಾನಂದವಾಗಿರುತ್ತೆ ಅದು ಯಾವಾಗ ಸಾಧ್ಯವಾಗುತ್ತೆ ನಮ್ಮ ಮೂಲದ ಜೊತೆ ನಾವು ಕನೆಕ್ಟ್ ಆದಾಗ ಭಗವಂತನ ಜೊತೆ ಕನೆಕ್ಟ್ ಆದಾಗ ಆನಂದದ ಮೂಲ ಹಾಗೆ ಸಂತೋಷ ಸ್ವಾಭಾವಿಕವಾಗಿ ಸಂತೋಷ ಅನ್ನುವಂಥದ್ದು ಸಿಗುತ್ತೆ ಭಕ್ತಿ ಮಾರ್ಗದಲ್ಲಿ ಬಂದಾಗ ಉದಾಹರಣೆಗೆ ಈಗ ನನ್ನ ಬಗ್ಗೆ ಹೇಳೋ ಹೇಳಬೇಕಂತಿದ್ದರೆ ಕಳೆದ ಹತ್ತು ವರ್ಷಗಳಿಂದ ನಾನು ಈ ಭಕ್ತಿಯೋಗವನ್ನು ಅಭ್ಯಾಸ ಮಾಡ್ತಾ ಬಂದಿದ್ದೀನಿ ಸೊ ಯಾವಾಗಲಿಂದ ನಾನು ಈ ಭಕ್ತಿಯೋಗಕ್ಕೆ ಬಂದು ಕೃಷ್ಣ ಪ್ರಜ್ಞೆಗೆ ಬಂದು ಆವತ್ತಿನಿಂದ ನನಗೆ ಒಂದು ಲೈಫ್ ಈಸ್ ಅ ಸೆಲೆಬ್ರೇಷನ್ ಅಂತ ಜೀವನವೇ ಒಂಥರ ಅಂದರೆ ಹಬ್ಬದ ವಾತಾವರಣ ಪ್ರತಿದಿನ ಮನೆಯಲ್ಲಿ ನವ ನವೋಲ್ಲಾಸ ನವನವೀನ ಅನುಭವ ಪ್ರತಿಯೊಂದರಲ್ಲಿ ಕೂಡ ಅಂದರೆ ಹಾಗೆ ಅಂತೇಳಿ ಜೀವನದಲ್ಲಿ ತೊಂದರೆಗಳು ಕಷ್ಟಗಳು ಬರಲ್ಲ ಅಂತ ಅಲ್ಲ ಬರ್ತಾ ಇರುತ್ತೆ ಸಣ್ಣ ಪುಟ್ಟದ್ದು ಬಟ್ ಅದನ್ನು ನೋಡುವಂಥ ಆ್ಯಂಗಲ್ ಬದಲಾಗ್ಬಿಡುತ್ತೆ ಅದೆಲ್ಲ ಕ್ಷುಲ್ಲಕವಾದದ್ದು ಈ ಪ್ರ ಜೀವನ ಅಂದರೆ ಅದು ಬರಲೇಬೇಕು ಇಲ್ಲಾಂದರೆ ಜೀವನಕ್ಕೆ ಅರ್ಥನೇ ಇಲ್ಲ ಅಲ್ವಾ ಸಣ್ಣ ಪುಟ್ಟದು ಬಟ್ ಅದನ್ನು ಧೈರ್ಯದಿಂದ ಎದುರಿಸುವಂಥ ಶಕ್ತಿ ಮಾತ್ರ ಅಲ್ಲ ಅದು ಅದೆಲ್ಲ ಜಸ್ಟ್ ಹೂ ಎತ್ತಿದಾಗೆ ಆಗೋಗ್ಬಿಡುತ್ತೆ ಭಗವಂತನ ಕೃಪೆಯಿಂದ ಸಂತೋಷದಿಂದ ನಾವು ಇರಬೇಕಂತ ಇದ್ರೆ ಯಾಕೆಂದರೆ ಮನಸ್ಸು ಪ್ರಫುಲ್ಲವಾಗಿರುತ್ತದೆ ಉದ್ವೇಗ ಖಿನ್ನತೆ ಒತ್ತಡ ಯಾವುದು ಇರಲ್ಲ ಆದ್ದರಿಂದ ಸಂತೋಷದ ಅನುಭವ ಆಗುತ್ತೆ ನಮಗೆ ಸೊ ಈ ಸಂತೋಷ ಸಂತೋಷದ ಅನುಭವ ನಿಮ್ಗೂ ಆಗಬೇಕಂತಿದ್ರೆ ನೀವು ಬೆಳಿಗ್ಗೆ ಈ ಮಾಯಾಪುರ ಮಾಯಾಪುರದಲ್ಲಿ ಇಸ್ಕಾನಿದ ಹೆಡ್ ಕ್ವಾರ್ಟರ್ಸಲ್ಲಿರುವಂಥದ್ದು ಮಾಯಾಪುರ ಬಹಳ ದೊಡ್ಡದಾದ ದೇವಸ್ಥಾನ ಅಲ್ಲಿ ಇದಾಗ್ತಾ ಇದೆ ನಿರ್ಮಾಣವಾಗ್ತದೆ ಸೊ ಅಲ್ಲಿ ಅಥವಾ ಬೃಂದಾವನದಲ್ಲಿ ಇಸ್ಕಾನಿನಲ್ಲಿ ಬೆಳಿಗ್ಗೆ ಮಂಗಳಾರತಿ ಆಗುತ್ತೆ ನಾಲ್ಕೂವರೆ ಗಂಟೆಗೆ ಅಲ್ಲಿ ನೀವು ಭಾಗವಹಿಸಿ ನಿಮಗೆ ಅದರ ಅನುಭವ ಆಗುತ್ತೆ ಆ ಆನಂದ ಅನ್ನುವಂಥದ್ದು ಏನು ಅಂತ ದೇಶ ವಿದೇಶಗಳಿಂದ ಬಂದಿರುವಂಥ ಹಲವಾರು ಜನರು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಸಂತೋಷದಿಂದ ಕುಣಿತಾ ಇರ್ತಾರೆ ಕೈ ಕೈ ಹಿಡ್ಕೊಂಡು ಅಷ್ಟು ಸಂತೋಷ ಅನ್ನುವಂಥದ್ದು ಸೊ ಹೀಗೆ ಇದು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು ಕಷ್ಟ ಏನಿಲ್ಲ ಭಕ್ತಿ ಮಾರ್ಗ ಆಧ್ಯಾತ್ಮಿಕತೆ ಅಂದ ತಕ್ಷಣ ಎಲ್ಲರೂ ಓ ನಾವು ಹಾಗೆ ಮಾಡಬೇಕು ಹೀಗೆ ಮಾಡ್ಬೇಕು ಅಂದರೆ ಸ್ವಲ್ಪ ಎಲ್ಲವನ್ನ ಬಿಡಬೇಕಂತ ಇಲ್ಲ ಅದೆಲ್ಲ ಆ್ಯಡ್ ಮಾಡ್ಕೊಳ್ಳುವಂಥದ್ದು ಜೀವನಕ್ಕೆ ಅನರ್ಥಗಳು ತನ್ನಿಂದಾನೆ ಬಿಟ್ಟು ಹೋಗುತ್ತೆ ಬೇಡ ಬೇಡವಾಗಿರುವಂಥವು ಸೊ ಹಾಗೆ ಇದು ನಮ್ಮನ್ನ ಪವಿತ್ರೀಕರಿಸುತ್ತದೆ ಇನ್ನು ಕಷ್ಟಗಳು ಕೂಡ ಅಂದ್ರೆ ನಿವಾರಣೆ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಭಕ್ತಿ ಮಾರ್ಗದಲ್ಲಿ ಬಂದಾಗ ಪಾಪದ ಫಲಗಳು ಕೂಡ ಹೇಗೆ ಬೀಜ ರೂಪದಲ್ಲಿರಲಿ ಕೂಟ ರೂಪದಲ್ಲಿರಲಿ ಅಥವಾ ಅದು ಅಪ್ರಾರಾಬ್ಧ ಇರಲಿ ಪ್ರಾರಾಬ್ಧ ಇರಲಿ ಎಲ್ಲವೂ ನಾಶವಾಗಿ ಹೋಗುತ್ತೆ ಕರ್ಮಾಣಿ ನಿರ್ದಹತಿ ಕಿಂತುಚ ಭಕ್ತಿ ಬಾಜ ಭಕ್ತಿ ಮಾರ್ಗಕ್ಕೆ ಬಂದಾಗ ಆದ್ದರಿಂದ ಆ ಆವಾಗ ಆ ಇದರಲ್ಲಿ ಕೂಡ ಅವನು ಸಂತೋಷದಿಂದ ಇರಬಹುದು ಅಂತ ಸೊ ಹೇಗೆ ಇಲ್ಲಿ ಕರ್ಮದ ನಿಯಮ ಎಲ್ಲರಿಗೂ ಅನ್ವಯಿಸುತ್ತದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ ನಾವು ಬಿತ್ತಿದ ಬೀಜಕ್ಕನುಗುಣವಾಗಿ ನಾವು ಫಲವನ್ನು ಪಡೆಯಲೇಬೇಕು ಆ ಹೇಗೆ ಯಾ ಎಷ್ಟೋ ಜನ್ಮಗಳಿಂದ ನಾವು ಕರ್ಮಗಳನ್ನು ಮಾಡ್ಕೊಂಡು ಬಂದಿದ್ವಿ ನಮಗೆ ಗೊತ್ತಿಲ್ಲ ಬಹುಪ್ರಾಚೀನವೂ ಆಗಿರಬಹುದು ಪಾಸ್ಟ್ ಕರ್ಮ ಅನ್ನುವಂಥದ್ದು ಪಾಸ್ಟ್ ಲೈಫ್ ಅಂದರೆ ಅದು ಯಾವ ಥರ ಹಿಂದಿನ ಕರ್ಮ ಅನ್ನುವಂಥದ್ದು ಸೊ ಹೇಗೆ ಅದು ನಮ್ಮ ನಮಗೆ ಇಲ್ಲಿ ಕಷ್ಟ ಸುಖ ಅನ್ನುವಂಥದ್ದು ಇದರ ಪ್ರಕಾರ ಬರ್ತಾ ಇರುತ್ತೆ ಪಾಪ ಪುಣ್ಯಗಳ ಪ್ರಕಾರ ನಾವು ಮಾಡಿರುವಂಥದ್ದು ಸೊ ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂಥದ್ದು ಭಕ್ತಿ ಮಾರ್ಗ ಮಾತ್ರ ಹೇಗೆ ನಮ್ಮ ಜೀವನ ಹಿಂದಿನ ಪಾಪ ಪುಣ್ಯಗಳ ಪ್ರಕಾರ ಪ್ರಸ್ತುತ ಜೀವನದಲ್ಲಿ ಸುಖ ದುಃಖಗಳು ಬರ್ತವೆ ಈಗ ನಾವು ಮಾಡ್ತಾ ಇರುವಂಥ ಕಾರ್ಯಗಳ ಪ್ರಕಾರ ಮುಂದಿನ ಜೀವನದಲ್ಲಿ ಇದು ಹೀಗೆ ಮುಂದುವರಿತಾ ಹೋಗುತ್ತೆ ಮತ್ತೆ ಜೀವನ ಮತ್ತೆ ಹುಟ್ಟೋದು ಮತ್ತೆ ಬಟ್ ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕಂತಿದ್ರೆ ಅದು ಭಕ್ತಿಯಿಂದ ಮಾತ್ರ ಭಕ್ತಿ ಮಾರ್ಗದಿಂದ ಮಾತ್ರ ಇನ್ನು ಕೆಲವರು ಕೇಳ್ತಾರೆ ಒಳ್ಳೆಯ ಜನರಿಗೆ ಕಷ್ಟ ಬರುತ್ತೆ ಒಳ್ಳೆಯವರಿಗೆ ಕೆಟ್ಟದಾಗುತ್ತೆ ಇದು ಸಾಮಾನ್ಯವಾಗಿ ಎಲ್ಲರೂ ಕೇಳೋ ಪ್ರಶ್ನೆ ಒಳ್ಳೆಯವರಿಗೆ ಯಾಕೆ ಕಟ್ ಕಷ್ಟ ಬರುತ್ತೆ ಅಂತ ಒಳ್ಳೆಯವರಿಗೆ ಯಾಕೆ ಕೆಟ್ಟದಾಗುತ್ತೆ ಅಂತ ಸೊ ಒಳ್ಳೆಯವರು ಎಸ್ ಈ ಜನ್ಮದಲ್ಲಿ ಇರ್ಬೋದು ಬಟ್ ಅವರ ಹಿನ್ನೆಲೆ ಏನು ಅವರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಏನಾಗಿದೆ ಹಿಂದಿನ ಜನ್ಮದಲ್ಲಿ ಅವರು ಯಾರಿಗೇನು ಮಾಡಿದ್ದಾರೆ ಅಲ್ವಾ ಒಂದು ಜನ್ಮ ಅಂತ ಹೇಳೋಕ್ಕಾಗಲ್ಲ ಯಾವಾಗ ನ ಕರ್ಮ ಯಾವಾಗ ನಮ್ಗೆ ಅದರ ಫಲ ಕೊಡುತ್ತೋ ಅಂತ ಹೇಳೋಕ್ಕಾಗಲ್ಲ ಘನಾ ಕರ್ಮಣ ಗತಿ ಭಗವಂತ ಹೇಳ್ತಾರೆ ಇದು ಬಹಳ ಜಟಿಲವಾದದ್ದು ಅರಿತುಕೊಳ್ಳೋದಕ್ಕೆ ಯಾವಾಗ ಕೆಲವೊಂದಕ್ಕೆ ಈ ಜನ್ಮದಲ್ಲಿ ಸಿಗ್ಬೋದು ಕೆಲವೊಂದು ಹಿಂದಿನ ಜನ್ಮದಿರ್ಬೋದು ನಾವು ಬಿತ್ತಿದ ಬೀಜಕ್ಕನುಗುಣವಾಗಿ ನಾವು ಫಲವನ್ನು ಪಡೆದುಕೊಳ್ಳುತ್ತೇವೆ ಹೊರತು ಒಳ್ಳೆಯವರಿಗೆ ಕಷ್ಟ ಆಗುವಂಥದಲ್ಲ ಕರ್ಮದ ನಿಯಮ ಆ ಥರ ಅದು ಇದಾಗಲ್ಲ ಅದು ಬದಲಾಗಲ್ಲ ಅಂದರೆ ಚೇಂಜ್ ಆಗಲ್ಲ ಅದು ಎಲ್ರಿಗೂ ಅನ್ವಯಿಸುತ್ತೆ ಅನ್ನುವಂಥದ್ದು ಸೊ ಆದ್ರಿಂದ ಸುಲಭವಾದ ಮಾರ್ಗವೇನು ಭಕ್ತಿ ಮಾರ್ಗ ಅಷ್ಟೇ ಅದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಹಾಗಿದ್ರೆ ಭಕ್ತಿ ಮಾರ್ಗ ಸುಲಭವಾದರೆ ಯಾಕೆ ಜನರು ಅದನ್ನು ಅನುಸರಿಸುವುದಿಲ್ಲ ಭಗವಂತಲ್ಲಿ ಉತ್ತರಿಸ್ತಾರೆ ಅಶ್ರದ್ಧಾಧಾನಾ ಅಪುರುಷ ಧರ್ಮಸ್ಯಪರಂತಪ ಅಪ್ರಾಪ್ಯ ಮಾಂನಿ ವರ್ತಂತೆ ಮೃತ್ಯು ಸಂಸಾರ ವರ್ತ್ಮನೇ ಶತ್ರು ಸಂಹಾರಕನಾದ ಅರ್ಜುನನೇ ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು ಆದ್ದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು ಶ್ರದ್ಧೆ ಬಹಳ ಮುಖ್ಯ ಶ್ರದ್ಧೆ ಅಂದರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಲ್ವಾ ಶ್ರದ್ಧೆ ನಂಬಿಕೆ ಅನ್ನುವಂಥದ್ದು ಯಾವ ಥರ ನಮ್ಮ ಶ್ರದ್ಧೆಯ ಅದೇ ಥರ ಭಗವಂತ ನಮಗೆ ಸ್ಪಂದಿಸುತ್ತಾರೆ ನಾವು ಅವರಲ್ಲಿ ಇಟ್ಟ ಶ್ರದ್ಧೆಯ ಪ್ರಕಾರನೇ ಅಂತ ಪ್ರಹ್ಲಾದನಿಗೆ ಎಷ್ಟೊಂದು ಶ್ರದ್ಧೆ ಇತ್ತು ಎಷ್ಟೊಂದು ನಂಬಿಕೆ ಇತ್ತು ಭಗವಂತನಲ್ಲಿ ಎಸ್ ಈ ಕಂಬದಲ್ಲಿ ಭಗವಂತ ಇದ್ದಾರೆ ಎಂತಹ ಶ್ರದ್ಧೆ ಸೊ ಭಗವಂತ ಆ ಶ್ರದ್ಧೆಯನ್ನು ನಿಜ ಮಾಡಿಸಿದರು ಕಂಬದ ಮೂಲಕ ಬಂದು ಅಲ್ವಾ ಹಾಗೆ ನಾವು ಆ ಥರ ದೃಢವಾದ ವಿಶ್ವಾಸವನ್ನು ಇಟ್ಟುಕೊಂಡಾಗ ಒಂದು ವೇಳೆ ಆ ಥರ ಪ್ಲ್ಯಾನ್ ಇರಲಿಲ್ಲ ಆದರೂ ನಮ್ಮ ಜೀವನದಲ್ಲಿ ಭಗವಂತ ಅದನ್ನು ನಿಜ ಮಾಡಿಸ್ತಾರಂತೆ ಶ್ರದ್ಧೆ ಭಗವಂತನನ್ನ ಅಲುಗಾಡಿಸಿಬಿಡುತ್ತೆ ಅಂದರೆ ತರ ಮಾಡುತ್ತೆ ಭಕ್ತನ ಇಚ್ಛೆಯನ್ನ ಈಡೇರಿಸೋ ಥರ ಏನಾದರೂ ಒಂದು ಅಂದ್ರೆ ಭೌತಿಕ ಇಚ್ಛೆಗಳಲ್ಲ ಹೇಳುವಂಥದ್ದು ಆಧ್ಯಾತ್ಮಿಕ ಇಚ್ಛೆಗಳನ್ನ ಸೊ ಹಾಗೆ ಶ್ರದ್ಧಾವಂತರಲ್ಲದವರು ಮತ್ತೆ ಜನರ ಮರಣಗಳ ಮಾರ್ಗಕ್ಕೆ ಹಿಂದಿರುಗುತ್ತಾರೆ ಮಯಾ ತತಮ್ಮಿದಂ ಸರ್ವಂ ಜಗದ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಾಚಾಹಂ ತೇಷ್ವಸ್ಥಿತ ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ ನಾನು ಅವರಲ್ಲಿ ಇಲ್ಲ ಸೊ ನಾನು ಅಗೋಚರ ಅವ್ಯಕ್ತನಾಗಿ ಇರುತ್ತೇನೆ ಹಾಗೆ ಅಂತೇಳಿ ನಾನು ನಿರಾಕಾರ ಮಾತ್ರ ಅಲ್ಲ ನಿರಾಕಾರವಾಗಿ ನಾನು ಇರುತ್ತೇನೆ ಕೂಡ ಯಾಕೆಂದರೆ ಕಣ್ಣಿಗೆ ಕಾಣದೇ ಇರೋ ಥರ ನಾನು ಇರುತ್ತೇನೆ ನಮ್ಮ ಈ ಭೌತಿಕ ಇಂದ್ರಿಯಗಳಿಂದ ನಾವು ಗ ಗ್ರಹಿಸಲಾರೆ ಭಗವಂತ ನನ್ನ ಸರ್ವವ್ಯಾಪಿ ಅವರಿದ್ದಾರೆ ಓಮ್ನಿ ಪೊಟೆಂಟ್ ಓಮ್ ಓಮ್ನಿ ಪ್ರೆಸೆಂಟ್ ಎಲ್ಲ ಕಡೆ ಇರುತ್ತಾರೆ ಅವರು ಸರ್ವ ಶಕ್ತಿ ಶಾಲಿ ಅವರು ಎಲ್ಲ ಸೊ ಹಾಗೆ ಅವ್ಯಕ್ತ ರೂಪದಲ್ಲಿ ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ ಇಡೀ ಜೀವಿಗಳು ನನ್ನಲ್ಲಿ ಇದ್ದಾರೆ ಎಲ್ಲ ಜೀವಿಗಳು ಆದರೆ ನಾನು ಅವರಲ್ಲಿ ಇಲ್ಲ ಅರ್ಥ ಏನಾದರೂ ನಮ್ಮ ಹೃದಯದಲ್ಲಿ ಭಗವಂತ ಇಲ್ಲ ಅಂತಲೇ ಹಾಗಲ್ಲ ಇದ್ರೂ ನಮಗೆ ಅವರು ಗೋಚರಿಸುವುದಿಲ್ಲ ಈಗ ನಮ್ಮಲ್ಲಿ ಎಷ್ಟು ಜನರಿಗೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋಂಥ ಅರಿವಾಗಿದೆ ಇಲ್ಲ ಅಲ್ವಾ ಗೋಚರಿಸುವುದಿಲ್ಲ ಅವರು ಅದಕ್ಕೆ ಒಂದು ವಿಧಾನವಿದೆ ನಾವು ಅವರನ್ನು ಅರಿತುಕೊಳ್ಳೋದಕ್ಕೆ ಹೀಗೆ ಇಲ್ಲಿಗ ಸೂರ್ಯನ ಬಿಸಿಲು ಎಲ್ಲೆಡೆ ವ್ಯಾಪಿಸಿರುತ್ತೆ ಬಟ್ ಸೂರ್ಯ ಅಲ್ಲಿ ಇಲ್ಲ ಅಂತ ಅಲ್ಲ ಅಲ್ವಾ ಬಿಸಿಲೇ ಸೂರ್ಯನಲ್ಲ ಹಾಗೆ ಭಗವಂತ ಇಡೀ ಇದರಲ್ಲಿ ವ್ಯಾಪಿಸುತ್ತಾರೆ ಅವ್ಯಕ್ತ ರೂಪದಲ್ಲಿ ಬಟ್ ಅಲ್ಲಿ ಅವರು ದೇವೋತ್ತಮ ಪರಮಪುರುಷನಾಗಿ ಇರ್ತಾರೆ ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ ನನ್ನ ಯೋಗ ಸಮೃದ್ಧಿಯನ್ನು ನೋಡು ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ಎಲ್ಲ ಕಡೆ ನಾನು ಇರುವೆನಾದರೂ ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ ಏಕೆಂದರೆ ನಾನೇ ಸೃಷ್ಟಿಯ ಮೂಲ ಎಕ್ಸ್ಕ್ಯೂಸ್ ಮೀ ಸಾರಿ ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದು ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ ಸೊ ಎಲ್ಲದರ ಮೂಲ ನಾನು ಆದರೆ ನಾನು ಡೈರೆಕ್ಟ್ ಆಗಿ ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಭಾಗವಹಿಸುವುದಿಲ್ಲ ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಅದು ನಾಶವಾಗುತ್ತದೆ ಧನಂಜಯನೇ ಈ ಎಲ್ಲ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲ ಅಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ ಸೊ ಇದು ಭಗವಂತನ ಒಂದು ಅಂದರೆ ಒಂದಕ್ಕೊಂದು ವಿರುದ್ಧವಾದ ಹೇಳಿಕೆ ಅಂತ ಅನಿಸ್ಬೋದು ನಾನು ಎಲ್ಲ ಕಡೆ ಇದ್ದೇನೆ ಇಲ್ಲ ಅಥವಾ ನಾನೇ ಇದರ ಮೂಲ ಬಟ್ ನಾನು ಡೈರೆಕ್ಟಾಗಿ ಇದರಲ್ಲಿ ಅಹಿಕ ಚಟುವಟಿಕೆಗಳ ಬಗ್ಗೆ ನಾನು ಭಾಗವಹಿಸಿದಿಲ್ಲ ನಾನು ತಟಸ್ಥನಾಗೆ ಇರುತ್ತೇನೆ ಅಂತ ಹೇಳುವಂಥದ್ದು ಇದು ಅಂದರೆ ಕಾಂಟ್ರಡಿಕ್ಷನ್ ಅಲ್ಲ ಇದು ಆ ಶಬ್ದಗಳು ಇದರಲ್ಲಿ ಆಳವಾದ ಅರ್ಥ ಇದೆ ಅನ್ನುವಂಥದ್ದು ಸೊ ಇಡೀ ವ್ಯವಸ್ಥೆ ನನ್ನ ಅಧೀನವಾಗಿದೆ ನನ್ನ ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಸ್ಥಿತಿ ಲಯವಾಗುತ್ತೆ ನಾನು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಬೇಕಾಗಿಲ್ಲ ಜಸ್ಟ್ ನಾನು ಇಚ್ಛೆ ಪಟ್ಟರೆ ಸಂಕಲ್ಪದಿಂದ ಅದು ಆಗತ್ತೆ ಅದಾದ್ಮೇಲೆ ಈ ಐಹಿಕ ಪ್ರಪಂಚದಲ್ಲಿ ಎಲ್ಲ ಕಾರ್ಯಗಳು ನನ್ನನ್ನು ಬಂಧಿಸೋದಿಲ್ಲ ಅಂದರೆ ನಾನು ಕಾರ್ಯವನ್ನು ಮಾಡಲೇಬೇಕು ಅಂತ ಏನಿಲ್ಲ ಬಟ್ ನಾನು ಅದನ್ನ ಯಾವ ಥರ ಹೇಳಿ ಅದನ್ನ ಮಾಡಿ ಇಟ್ಟಿದ್ದೀನಿ ಅದು ಅದೇ ಥರ ಕಾರ್ಯವನ್ನು ನಿರ್ವಹಿಸುತ್ತೆ ಇನ್ನೊಂದೇನಂದ್ರೆ ಈ ಪ್ರಪಂಚಕ್ಕೆ ಬಂದಾಗ್ಲೂ ಅಷ್ಟೇ ಇಲ್ಲಿಯ ಯಾವ ಕರ್ಮಗಳು ಕೂಡ ನನ್ನನ್ನು ಬಂಧಿಸುವುದಿಲ್ಲ ಅಂತ ಇನ್ನೊಂದೇನೆಂದರೆ ಈ ಸೃಷ್ಟಿಯ ಏನು ಈ ಭೌತಿಕ ಸೃಷ್ಟಿ ಇದೆ ಅಲ್ಲ ಇದರಲ್ಲಿ ನಾನು ಡೈರೆಕ್ಟ್ ಆಗಿ ಭಾಗವಹಿಸುವುದೇ ಇಲ್ಲ ಅಂತ ಭಗವಂತ ಹೇಳುವಂಥದ್ದು ಅಂದರೆ ನಾನೇ ಮಾಡಿದ್ದು ಮೂಲ ನಾನೇ ಎಲ್ಲವನ್ನ ಬಟ್ ನಾನು ಬೇರೆಯವ್ರನ್ನ ನಿಯೋಜಿಸಿದ್ದೇನೆ ಅದನ್ನು ನೋಡಿಕೊಳ್ಳೋದಕ್ಕೆ ಇಲ್ಲಿಯ ಕರ್ಮದ ನಿಯಮಗಳಲ್ಲಿ ಮನುಷ್ಯರಲ್ಲಿ ಇರುವಂಥ ಕರ್ಮದ ನಿಯಮ ಇರಲಿ ಅದರಲ್ಲೆಲ್ಲ ನಾನು ಇಂಟರ್ಫಿಯರ್ ಮಾಡಲ್ಲ ಅಂದರೆ ಅದಕ್ಕೊಂದು ಕಂಡೀಷನ್ ಇರುತ್ತೆ ಮಾಡೋದಕ್ಕೆ ನಾನು ಅದರ ವಿಷಯದಲ್ಲಿ ತಟಸ್ಥನಾಗಿ ಇರುತ್ತೇನೆ ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ ಭೌತಿಕ ಜಗತ್ತು ಭಗವಂತನ ಏಕಪಾದ ವಿಭೂತಿ ಅಂತ ಹೇಳಲಾಗುತ್ತೆ ಆಧ್ಯಾತ್ಮಿಕ ಜಗತ್ತು ತ್ರಿಪಾದ ವಿಭೂತಿ ಭೌತಿಕ ಜಗತ್ತಿಗಿಂತ ಮೂರು ಪಟ್ಟು ಅಧಿಕ ದೊಡ್ಡದಾಗಿದೆ ಆಧ್ಯಾತ್ಮಿಕ ಜಗತ್ತು ಆದ್ರಿಂದ ಹೇಗೆ ಇಲ್ಲಿ ಇದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಳುವಂಥದ್ದು ಈಗ ಕೋರ್ಟ್ ಜಡ್ಜಿಗೆ ಅವನಿಗೆ ಆ ಕೇಸ್ ಯಾರ ಪರವಾಗಿ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವ ಇಂಟ್ರೆಸ್ಟ್ ಇಲ್ಲ ಅವನಿಗೆ ಅಲ್ವಾ ಡಿಸ್ಇಂಟ್ರೆಸ್ಟ್ ಅಂಡ್ ಆ್ಯಂಡ್ ಅನ್ಇಂಟ್ರೆಸ್ಟಿಗೆ ವ್ಯತ್ಯಾಸ ಏನಂತ ಅಂದರೆ ಅವನಿಗೆ ಆಸಕ್ತಿ ಇಲ್ಲ ಯಾರಾದರೂ ಆಗಲಿ ಅದು ನನಗೆ ಬೇಕಾಗಿಲ್ಲ ಬಟ್ ಕೇಸನ್ನು ಅವನು ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಆಸಕ್ತಿಯಿಂದ ಅವನು ಕೇಳಬೇಕಾಗುತ್ತೆ ಅದಕ್ಕೆ ಜಡ್ಜ್ಮೆಂಟ್ ತೀರ್ಪು ಕೊಡೋದಕ್ಕೆ ಅವನಿಗೆ ಆ ಕೇಸನ್ನು ಹ್ಯಾಂಡಲ್ ಮಾಡೋದರಲ್ಲಿ ಆಸಕ್ತಿ ಇದೆ ಬಟ್ ಅದರ ರಿಸಲ್ಟ್ ಯಾರಿಗಾದರೂ ಹೋಗಲಿ ನನಗೆ ಅಂದರೆ ಏನಿಲ್ಲ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೀನಿ ಅಂತ ಮ್ಯಾಚ್ ಅಂಪೈರ್ ಕೂಡ ಅದೇ ತರನೇ ಮ್ಯಾಚ್ ಅಂಪೈರ್ ಏನ್ ಮಾಡ್ತಾರೆ ಅಂದ್ರೆ ಅವರು ತುಂಬಾ ಆಸಕ್ತಿಯಿಂದ ಮ್ಯಾಚ್ ಅನ್ನ ನೋಡ್ತಾರೆ ಆದ್ರೆ ಅದರ ರಿಸಲ್ಟ್ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ ಯಾರು ವಿಜೇತರಾದರೆ ಏನಂತೆ ಅದೇ ತರ ಭಗವಂತ ಈ ಏಹಿಕ ಜಗತ್ತನ್ನು ಸೃಷ್ಟಿಸ್ತಾರೆ ಇದರಲ್ಲಿ ಇರುವಂತಹ ಈ ಕರ್ಮದ ನಿಯಮಗಳು ಅದರಲ್ಲೆಲ್ಲ ಅವರು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಲ್ಲ ಅದು ಅವರಿಗೆ ಬೇಕಾಗಿಲ್ಲ ಆದರೆ ಭಕ್ತರ ಬಗ್ಗೆ ಬಹಳ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ಇಲ್ಲಿ ಜೀವಿಗಳ ಬಗ್ಗೆ ಅವರಿಗೆ ಆಸಕ್ತಿ ಇದೆ ಅನ್ನುವಂಥದ್ದು ಸೊ ಇದು ಭಗವಂತನ ಒಂದು ಅಚಿಂತ್ಯ ರೂಪಕ್ಕೆ ಇರುವಂತಹ ಶ್ಲೋಕ ಈಶೋಪನಿಷತ್ನಲ್ಲಿ ತದ್ ಈಜತಿ ಜತಿ ತನ್ನ ಈಜತಿ ಜತಿ ತದ್ದೂರೇ ತದ್ವಿ ಅಂತಿಕೆ ತದ್ ಅಂತರಸ್ಯ ಸರ್ವಸ್ಯ ತದೋ ಸರ್ವಸ್ಯಸ್ಯ ಬಾಹ್ಯತಃ ಭಗವಂತ ನಡೆದಾಡುತ್ತಾರೆ ನಡೆದಾಡುವುದಿಲ್ಲ ಭಗವಂತ ದೂರದಲ್ಲಿದ್ದಾರೆ ಹತ್ತಿರದಲ್ಲಿದ್ದಾರೆ ಎಲ್ಲದರ ಒಳಗಡೆ ಇದ್ದಾರೆ ಎಲ್ಲದರ ಹೊರಗಡೆ ಇದ್ದಾರೆ ಅನ್ನುವಂಥದ್ದು ಭಗವಂತ ನಡೆದಾಡಬೇಕಾಗಿಲ್ಲ ಸರ್ವವ್ಯಾಪಿ ಭಗವಂತ ನಡೆದಾಡ್ತಾರೆ ಇಲ್ಲಿಗೆ ಬಂದಾಗ ಅವರು ಎಲ್ಲದರ ಒಳಗಡೆ ಇದ್ದಾರೆ ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥ ಎಲ್ಲದರ ಹೊರಗಡೆನೂ ಇದ್ದಾರೆ ಸರ್ವವ್ಯಾಪಿಯಾಗಿ ನಮ್ಮ ಒಳಗಡೆಯೂ ಇದ್ದಾರೆ ನಮ್ಮ ಹೊರಗಡೆಯೂ ಇದ್ದಾರೆ ದೂರದಲ್ಲೂ ಇದ್ದಾರೆ ಹತ್ತಿರದಲ್ಲೂ ಇದ್ದಾರೆ ಸೊ ಇದು ಭಗವಂತನ ಅಚಿಂತ್ಯ ಸ್ವರೂಪ ಇದನ್ನು ಅಷ್ಟು ಸುಲಭವಲ್ಲ ಅರ್ಥ ಮಾಡಿಕೊಳ್ಳುವಂಥದ್ದು ನಮ್ಮ ಅಲ್ಪಜ್ಞಾನದಿಂದ ನಾವು ಭಗವಂತನನ್ನು ತಿಳಿಯೋದಕ್ಕೆ ಹೋಗ್ತೀವಿ ನಮ್ಮ ಲಾಜಿಕ್ ನಮ್ಮ ಇಲ್ಲಾಜಿಕ್ ಇದು ಎರಡನ್ನ ಮೀರಿದವರು ಭಗವಂತ ಟ್ರಾನ್ಸ್ ಲಾಜಿಕ್ ಅಂತ ನಮ್ಮ ಲಾಜಿಕ್ ಇರಲಿ ನಮ್ಮ ಲಾಜಿಕ್ ಎರಡು ಕೂಡ ನಮ್ಮ ಜ್ಞಾನದ ಲಿಮಿಟೆಡ್ ಜ್ಞಾನದ ಪ್ರಕಾರನೇ ಇರುತ್ತೆ ಈ ಭೌತಿಕ ಪ್ರಪಂಚದಲ್ಲೇ ನಮಗೆ ಸಂಪೂರ್ಣ ಜ್ಞಾನವಿಲ್ಲ ನಾವು ಒಂದೆರಡು ಮೂರು ದೇಶದ ಬಗ್ಗೆ ತಿಳ್ಕೊಂಡಿರ್ತೀವಿ ಅಷ್ಟೇ ಪ್ರತಿಯೊಂದು ದೇಶದ ಬಗ್ಗೆ ನಮಗೆ ಜ್ಞಾನ ಇಲ್ಲ ಇನ್ನು ಈ ಭೌತಿಕ ಪ್ರಪಂಚದಲ್ಲಿ ಹಲವಾರು ಬ್ರಹ್ಮಾಂಡಗಳು ಅಂದರೆ ಈ ಭೌತಿಕ ಪ್ರಪಂಚದಲ್ಲಿರುವ ಲೋಕಗಳ ಬಗ್ಗೆ ಜ್ಞಾನವಿಲ್ಲ ಈ ಥರದ ಅನೇಕ ಬ್ರಹ್ಮಾಂಡಗಳಿವೆ ಅದರ ಬಗ್ಗೆ ಜ್ಞಾನ ಇಲ್ಲ ಇನ್ನು ಆಧ್ಯಾತ್ಮಿಕ ಲೋಕದ ಬಗ್ಗೆ ನಮಗೆ ಹೇಗೆ ಜ್ಞಾನ ಇರುವಂಥದ್ದು ಅಲ್ವಾ ಭಗವಂತನ ಬಗ್ಗೆ ಶಾಸ್ತ್ರಗಳು ಏನು ಹೇಳ್ತವೋ ಅದನ್ನು ನಾವು ಸ್ವೀಕರಿಸಬೇಕು ಅಚಿಂತ್ಯ ಭಗವಂತ ಕಣ್ಣಿಗೆ ಗೋಚರನಾಗೋನಲ್ಲ ಆದರೆ ಕಣ್ಣಿಗೆ ಕಾಣಿಸಬಹುದು ಅದಕ್ಕೆ ಒಂದು ವಿಧಾನವಿದೆ ಭಗವಂತನನ್ನು ನೋಡೋದಕ್ಕೆ ಕೂಡ ಅಂತ ಇದನ್ನು ನಾವು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಭಗವಂತನ ಅಚಿಂತ್ಯ ಸ್ವರೂಪವನ್ನು ಯಾರು ಅರ್ಥ ಮಾಡಿಕೊಳ್ಳಬಲ್ಲರು ಅಂತ ಒಬ್ಬ ಪಂಡಿತನಿರ್ತಾನೆ ವೇದಗಳನ್ನೆಲ್ಲ ಓದಿರ್ತಾನೆ ಬಹಳ ಜ್ಞಾನಿಯವನು ಸೊ ನಾರಾಯಣ ನಾರದರು ಲೋಕ ಸಂಚಾರಕ್ಕಿಂತ ಅವರು ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾರೆ ಆವಾಗ ಅವರು ಇವನನ್ನು ಭೇಟಿ ಆಗ್ತಾರೆ ಈ ಪಂಡಿತನನ್ನು ಪಂಡಿತ ನಾರದರಿಗೆ ನಮಸ್ಕಾರ ಮಾಡ್ತಾನೆ ಆಮೇಲೆ ಅವನು ಹೇಳ್ತಾನೆ ನಾನು ಈ ಜನ್ಮದಲ್ಲೇ ಮೋಕ್ಷ ಪಡೆಯಬಹುದಲ್ವಾ ಅಂತ ನಾನು ವೇದಾಧ್ಯಯನದಲ್ಲಿ ತೊಡಗಿದ್ದೀನಿ ಜ್ಞಾನದಲ್ಲಿ ತೊಡಗಿದ್ದೀನಿ ಮೋಕ್ಷ ಪಡೀಬೋದಲ್ವ ನಾನು ಈ ಜನ್ಮದಲ್ಲೇ ಅಂತ ನೀವು ಪ್ರತಿದಿನ ದೇವರನ್ನು ನೋಡುವವರು ದೇವೋತ್ತಮ ಪರಮ ಪುರುಷನನ್ನು ಸೊ ಈ ಬಾರಿ ವೈಕುಂಠಕ್ಕೆ ಹೋದಾಗ ನನಗೆ ತಿಳಿಸಿ ಭಗವಂತನ ವೈಕುಂಠದಲ್ಲಿ ಯಾರು ಹೇಗಿರ್ತಾರೆ ಹಾಗೂ ನಾನು ಈ ಜನ್ಮದಲ್ಲಿ ವೈಕುಂಠಕ್ಕೆ ಹೋಗ್ತೀನೋ ಇಲ್ವೋ ಅನ್ನೋದನ್ನು ನೀವು ಕೇಳಿ ನನಗೆ ತಿಳಿಸಿ ಅಂತ ಅವನು ಹೇಳ್ತಾನೆ ಹಾಗೆ ಅಂತ ನಾರದರು ಬರ್ತಾರೆ ಒಬ್ಬ ಚಮಾರನನ್ನು ಭೇಟಿ ಆಗ್ತಾರೆ ಸೊ ಚಮಾರ ನಾರದ ಮುನಿಗಳನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಗೌರವದಿಂದ ಪ್ರೀತಿಯಿಂದ ಅವನು ಅವರ ಹತ್ರ ಮಾತಾಡೋದಕ್ಕೆ ಪ್ರಾರಂಭಿಸ್ತಾನೆ ನಾರದ ಮಹರ್ಷಿಗಳೇ ನೀವು ಇಂತಹ ಒಂದು ಅದೃಷ್ಟವಂತರು ಭಗವಂತನನ್ನು ಸಾಕ್ಷಾತ್ ನೀವು ನೋಡಬಲ್ಲಿರಿ ಯಾವಾಗ ಬೇಕಾದರೂ ಹೋಗಬಲ್ಲಿರಿ ಭಗವಂತನ ಸನಿಹ ಎಷ್ಟೊಂದು ಅದೃಷ್ಟವಂತರು ನೀವು ಅಂತ ಅವನು ಹೇಳ್ತಾನೆ ಅದಾದಮೇಲೆ ಹೇಳ್ತಾನೆ ಈ ಬಾರಿ ನೀವು ಭಗವಂತನನ್ನು ನೋಡಲು ಹೋದಾಗ ಅವ್ರು ಏನು ಮಾಡ್ತಾಯಿದ್ರು ಅವರ ಲೋಕದಲ್ಲಿ ನನಗೆ ತಿಳಿಸ್ತೀರಾ ದಯವಿಟ್ಟು ಅಂತ ಅವನು ಹೇಳ್ತಾನೆ ನಾರಾದರೂ ಹಾಗೆ ಆಗಲಿ ಅಂತ ಅವ್ರು ಹೋಗ್ತಾರೆ ಹೋಗಿ ವಿಷ್ಣು ಹತ್ರ ಹೇಳ್ತಾರೆ ವೈಕುಂಠಕ್ಕೆ ಹೋಗಿ ನಾನು ಇವತ್ತಿಬ್ಬರನ್ನ ಭೇಟಿಯಾದೆ ಒಬ್ಬ ಪಂಡಿತ ಒಬ್ಬ ಚಮ್ಮಾರ ಪಂಡಿತನ ಪ್ರಶ್ನೆ ಅವನು ವೈಕುಂಠಕ್ಕೆ ಬರ್ಬೋದಾ ಅನ್ನೋದಾಗಿದೆ ಈ ಜನ್ಮದಲ್ಲೇ ಆಗ ವಿಷ್ಣು ಹೇಳ್ತಾರೆ ಇಲ್ಲ ಆ ಪಂಡಿತನಿಗೆ ಇನ್ನೂ ಎಷ್ಟೋ ಜನ್ಮಗಳು ಬೇಕು ನನ್ನಲ್ಲಿಗೆ ಬರಬೇಕಾದ್ರೆ ಆದರೆ ಚಮ್ಮಾರ ಬಂದರೆ ಬರ್ಬೋದು ಈ ಜನ್ಮದಲ್ಲೇ ಅಂತ ಅದು ಹೇಗೆ ಸಾಧ್ಯ ಅಂತ ನಾರದರು ಹೇಳ್ತಾರೆ ಅದಕ್ಕೆ ನಾನು ನಿನಗೆ ಒಂದು ವಿಷಯ ಹೇಳ್ತೀನಿ ಅದನ್ನು ಹೋಗಿ ಅವರ ಹತ್ರ ಹೇಳು ಅವರು ಕೊಡುವ ಉತ್ತರದ ಮೂಲಕ ನಿನಗೆ ಗೊತ್ತಾಗುತ್ತೆ ಪ್ರತಿಕ್ರಿಯೆ ಯಾವ ಥರ ಇರುತ್ತೆ ಅದರ ಮೂಲಕ ಅದಕ್ಕೆ ಆವಾಗ ನಿಮಗೆ ಉತ್ತರ ಸಿಗುತ್ತೆ ಯಾಕೆ ಹೀಗೆ ಹೇಳಿದೆ ಅಂತ ಹೀಗೆ ಹೇಳು ಅವರ ಹತ್ರ ಭಗವಂತ ತನ್ನ ಲೋಕದಲ್ಲಿ ಏನು ಮಾಡ್ತಾಯಿದ್ರು ಅನ್ನುವಂಥದ್ದು ಪ್ರಶ್ನೆ ಅಲ್ವಾ ಅವ್ರದು ಭಗವಂತ ಒಂದು ಸೂಜಿಯ ಸಣ್ಣ ತೂತು ಇರುತ್ತಲ್ಲ ನೀಡಲು ಸಣ್ಣ ತೂತು ಒಳಗಡೆ ಆನೆಯನ್ನು ತೋರಿಸ್ತಾ ಇದ್ರು ಅಂತ ಹೇಳು ಅವರಿಗೆ ನಾರಾದರೂ ಹಾಗೆ ಆಗಲಿ ಅಂತ ಬರ್ತಾರೆ ಬಂದು ಮೊದಲು ಆ ಪಂಡಿತನನ್ನ ಭೇಟಿ ಆಗ್ತಾರೆ ಪಂಡಿತನ ಹತ್ರ ಅವರು ಅಂದರೆ ಪಂಡಿತ ಮಾತಾಡ್ತಾನೆ ತುಂಬ ಇದೆಲ್ಲ ಆಮೇಲೆ ಅವ್ರು ಹೇಳ್ತಾರೆ ಈ ಥರ ನಾನು ಹೋದಾಗ ಭಗವಂತ ಏನು ಮಾಡ್ತಾಯಿದ್ರು ಅಂದರೆ ಸಣ್ ಸೂಜಿಯ ಸಣ್ಣ ತೂತಿನೊಳಗಡೆ ಆನೆಯನ್ನು ತೋರಿಸ್ತಾಯಿದ್ರು ಅಂತ ಸೊ ಬ್ರಾಹ್ಮಣ ನಗ್ತಾನೆ ಜೋರಾಗಿ ಇದು ಸಾಧ್ಯವೇ ಇಲ್ಲ ಈ ಥರ ಹೇಗೆ ನಡೆಯೋದಕ್ಕೆ ಸಾಧ್ಯ ಅಸಂಭವ ಇದು ಅಂದರೆ ಏನಾದರೂ ಒಂದು ನಂಬೋದಕ್ಕೆ ಸಾಧ್ಯವಿರೋದನ್ನು ಹೇಳಿದರೆ ನಂಬೋದಲ್ಲ ಅಂತ ಅವನು ಆ ಥರ ಅದರ ಬಗ್ಗೆ ಬಹಳ ಅಂದರೆ ಅವನಿಗೆ ಅದೊಂಥರ ಜೋಕ್ ಅನಿಸುತ್ತೆ ಆ ಥರ ಹೇಳಿರುವಂಥದ್ದು ನಾರದ್ರು ಏನು ಹೇಳಲ್ಲ ಓಕೆ ನಾನು ನಿಮ್ಮನ್ನು ಮತ್ತೆ ಇನ್ನೊಂದು ಸರ್ತಿ ಭೇಟಿ ಆಗ್ತೀರಿ ಅಂತ ಅಲ್ಲಿಂದ ಬರ್ತಾರೆ ಚಮ್ಮಾರನ ಹತ್ರ ಬರ್ತಾರೆ ಚಮ್ಮಾರ ಕೇಳ್ತಾನೆ ಏನು ಮಾಡ್ತಾಯಿದ್ರು ಭಗವಂತ ತನ್ನ ಲೋಕದಲ್ಲಿ ನಾರದ್ರು ಹೇಳ್ತಾರೆ ನಾನು ಹೋದಾಗ ಭಗವಂತ ಸೂಜಿಯ ಸಣ್ಣ ತೂತಿಗೆ ಆನೆಯನ್ನು ಇದ್ದರು ಅದನ್ನು ಕೇಳಿದ ತಕ್ಷಣ ಚಮ್ಮಾರ ಅಂದರೆ ಚಮ್ಮಾರ ಮೊದಲಿಗೆ ನಾರದರನ್ನು ನೋಡಿ ಬಹಳ ಅವನಿಗೆ ಸಂತೋಷ ಆಗುತ್ತೆ ಭಗವಂತನ ದರ್ಶನ ಮಾಡಿ ಬಂದಿದ್ದೀರಾ ನೀವೇ ಭಗವಂತನ ತ ಅಂದರೆ ನಿಮ್ಮನ್ನು ನೋಡಿ ಭಗವಂತನ ನೋಡಿದಷ್ಟು ನನಗೆ ಸಂತೋಷವಾಯಿತು ಅಂತ ಅವನು ಬಹಳ ಭಕ್ತಿ ಭಾವದಿಂದ ಅವರಿಗೆ ಕೂಡ ನಮಸ್ಕಾರವನ್ನು ಮಾಡ್ತಾನೆ ನಾರದ್ರು ಇದನ್ನು ಹೇಳಿದಾಗ ಸೂಜಿಯ ತೂರ್ತಿನೊಳಗಡೆ ಆನೆಯನ್ನು ತೋರಿಸ್ತಾ ಇದ್ರು ಅಂತ ಹೇಳಿದಾಗ ಚಮ್ಮಾರನ ಸಂತೋಷಕ್ಕೆ ಪಾರವೇ ಇಲ್ಲ ಅವನು ಎದ್ದು ನಿಂತ್ಕೊಂಡು ಕುಣಿಯೋದಕ್ಕೆ ಪ್ರಾರಂಭಿಸ್ತಾನೆ ಭಗವಂತನ ಮಹಿಮೆ ಅಪಾರ ಅದ್ಭುತ ಕರ್ಮಣ ಅವನು ಅವನು ಏನೇನು ಕಾರ್ಯವನ್ನು ಮಾಡ್ತಾನೋ ಅದು ಅವನಿಗೊಬ್ಬನಿಗೆ ಗೊತ್ತು ಬಹಳ ಅದ್ಭುತ ಇದಾಯಿತು ನನಗೆ ಕೇಳಿ ಬಹಳ ಸಂತೋಷವಾಯಿತು ಭಗವಂತನ ಈ ಕಾರ್ಯವನ್ನು ಕೇಳಿ ಆಹಾ ಎಂಥ ಒಂದು ಮಹಿಮೆ ಅವನದು ಅಂತ ಚಮ್ಮಾರ ಹೀಗೆ ಹೇಳ್ತಾ ಇದ್ದಾನೆ ನಾರಾದ್ರಿಗೆ ಆಶ್ಚರ್ಯ ಆಗುತ್ತೆ ಅದು ಹೇಗೆ ನಂಬಿದೆ ನೀನು ಸೂಜಿಯ ತೂತಿಗೆ ಆನೆಯನ್ನು ತೋರಿಸಬಲ್ಲರು ಅಂತ ಅವನು ಹೇಳ್ತಾನೆ ಭಗವಂತನಿಗೆ ಯಾಕೆ ಸಾಧ್ಯವಿಲ್ಲ ಅದನ್ನು ಮಾಡೋದಕ್ಕೆ ಭಗವಂತನಿಗೆ ಅಸಾಧ್ಯ ಅನ್ನುವಂಥದ್ದು ಏನಿದೆ ಸೂಜಿಯ ತೂತಿನೊಳಗಡೆ ಆನೆಯನ್ನಲ್ಲ ಬ್ರಹ್ಮಾಂಡವನ್ನ ಬೇಕಾದರೆ ಅವ್ರು ತೋರಿಸಬಲ್ಲರು ಅದು ಅವರ ಶ್ರೇಷ್ಠತೆ ಅದು ಹೇಗೆ ನಿನ್ ನೀನು ಈ ಥರ ಅಂದರೆ ಅರ್ಥ ಮಾಡಿಕೊಂಡೆ ಅಂತ ನಾರದರು ಕೇಳಿದಾಗ ನಾರದಿಗೆ ಆಶ್ಚರ್ಯ ಆಗುತ್ತೆ ಸೊ ಇವನು ಇಷ್ಟೊಂದು ಹೇಗೆ ಭಗವಂತನನ್ನು ಅರಿತ ಅಂತ ಅವನು ಹೇಳ್ತಾನೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನೀಗ ಕುಳಿತಿರುವಂತಹ ಈ ಆಲದ ಮರ ಅಂದರೆ ಕೆಳಗಡೆ ಕುಳಿತಿದ್ದೀನಿ ಅದರ ಕೆಳಗಡೆ ಅದರಲ್ಲಿ ಅದರ ಕಾಯಿಯಲ್ಲಿ ಸಣ್ಣ ಸಣ್ಣ ಬೀಜಗಳಿದ್ದಾವೆ ಅಷ್ಟು ಚಿಕ್ಕ ಬೀಜದಲ್ಲಿ ಇಷ್ಟು ದೊಡ್ಡ ಮರವನ್ನು ಹುದುಗಿಸಿಟ್ಟಿದ್ದಾನೆ ಭಗವಂತ ಈ ಸೃಷ್ಟಿಯಲ್ಲಿ ನಾವು ಪ್ರತಿಯೊಂದನ್ನು ಕುಲಂಕುಷವಾಗಿ ಪರಿಶೀಲಿಸಿದಾಗ ಭಗವಂತನ ಶ್ರೇಷ್ಠತೆ ನಮಗೆ ಅರ್ಥವಾಗುತ್ತದೆ ಪ್ರತಿಯೊಂದು ಹೂಗಳಲ್ಲಿ ಬೇರೆ ಬೇರೆ ಕಲ್ಲರ್ಗಳು ಅದೇ ಥರ ನವಿಲುಗುರಿಯಲ್ಲಿರುವಂತಹ ಕಲ್ಲರ್ ಓ ಹೇಗೆ ಬ್ಲೂ ಅಥವಾ ಹೊರಗಡೆ ಸ್ವಲ್ಪ ಗ್ರೀನ್ ಮಿಕ್ಸ್ ಎಲ್ಲ ಪರ್ಫೆಕ್ಟ್ ಪ್ರತಿಯೊಂದು ಕೂಡ ಯಾರು ಇದನ್ನು ಎಷ್ಟು ಪರ್ಫೆಕ್ಟಾಗಿ ರಚಿಸಿದ್ರಲ್ವ ಸೊ ಚಮ್ಮಾರ ಹೇಳ್ತಾನೆ ಭಗವಂತ ಅದ್ಭುತ ಕರ್ಮಣ ಅವನಿಗೆ ಅಸಾಧ್ಯವಾದುದು ಏನಿದೆ ಯಾವುದೂ ಇಲ್ಲ ಅವನಿಗೆ ಅಸಾಧ್ಯವಾದದ್ದು ಅವನಿಗೆ ಏನಾದರೂ ಅಸಾಧ್ಯ ಅಂತೇಳಿದರೆ ಅವನನ್ನು ನಾವು ಲಿಮಿಟೆಡ್ಗೊಳಿಸಿದ ಹಾಗಾಗುತ್ತೆ ಅವನು ಅನಂತ ಅನ್ಲಿಮಿಟೆಡ್ ಸೊ ಅವನ ಈ ಕಾರ್ಯವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು ಅಂತ ನಾರದರ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಯಾಕೆ ಚಮ್ಮಾರ ಈ ಜನ್ಮದಲ್ಲೇ ಬರ್ಬೋದು ಚಮ್ಮಾರ ತನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ತಾ ಇಲ್ಲ ಭಗವಂತನನ್ನು ಅರಿತುಕೊಳ್ಳೋದ್ರಲ್ಲಿ ಭಗವಂತ ಹೇಗಿದ್ದಾನೋ ಹಾಗೆ ಸ್ವೀಕರಿಸ್ತಾ ಇದ್ದಾನೆ ನನ್ನ ಸ್ವಂತ ಬುದ್ಧಿಗೆ ಸಿಲುಕದೇ ಇರುವವನು ಅವನು ಅಣೋರಣೀಯಂ ಮಹತೋ ಗರಿಯಾನ್ ಅಗೋಚರ ಅಲ್ವ ಭಗವಂತ ಅಧೋಕ್ಷಜ ಸೊ ಅವನನ್ನು ನಾನು ನನ್ನ ಭೌತಿಕ ಇಂದ್ರಿಯಗಳಿಂದ ಹೇಗೆ ಗ್ರಹಿಸಲಿ ಆಧ್ಯಾತ್ಮಿಕವಾಗಿ ಇರುವವನವನು ಆದ್ದರಿಂದ ಅವನ ಬ ಅವನ ಕಾರ್ಯಗಳು ಅಸಾಧ್ಯ ಅನ್ನುವಂಥದ್ದು ಅವನಿಗೆ ಯಾವುದೂ ಇಲ್ಲವೇ ಇಲ್ಲ ನಾರದರಿಗೆ ಉತ್ತರ ಗೊತ್ತಾಗುತ್ತೆ ಭಗವಂತನನ್ನು ನಮ್ಮ ಅಲ್ಪ ಬುದ್ಧಿಯ ಪ್ರಕಾರ ನಾವು ಅರಿತುಕೊಳ್ಳಲು ಪ್ರಯತ್ನ ಪಡುವಂಥದ್ದಲ್ಲ ಭಗವಂತ ಹೇಗಿದ್ದಾರೋ ಅದೇ ಥರ ಸ್ವೀಕರಿಸಬೇಕು ಶಾಸ್ತ್ರಗಳಲ್ಲಿ ಯಾವ ತರ ವಿವರಿಸಲಾಗಿದೆ ಅದೇ ಥರ ಯಾಕಂದ್ರೆ ನಮ್ಮ ಲಿಮಿಟೆಡ್ ನಾಲೆಜ್ಗೆ ನಮ್ಗೆ ಏನು ಗೊತ್ತಿದೆ ನಾವು ಏನು ಮಾಹಿತಕೊಂಡಿದ್ದೀವಿ ಭೌತಿಕವಾಗಿ ನಮ್ಗೆ ಜ್ಞಾನ ಇಲ್ಲ ಇನ್ನು ಆಧ್ಯಾತ್ಮಿಕ ಜ್ಞಾನ ಏನಿದೆ ಅಲ್ವಾ ಭಗವಂತ ನನ್ನ ಜ್ಞಾನದ ಮೂಲಕ ಒಬ್ಬನು ತಿಳಿಯೋದಿಕ್ಕೆ ಹೋದ್ರೆ ಎಷ್ಟು ಜನ್ಮವಾದರೂ ಅವನಿಗೆ ಅರ್ಥವಾಗಲ್ಲ ಪಂಡಿತ ಜ್ಞಾನದ ಮೂಲಕ ಅರಿತುಕೊಳ್ಳಲು ಪ್ರಯತ್ನಿಸಿದ ನನಗೆ ಯಾವುದು ಗೊತ್ತಿಲ್ವೋ ಅದು ಇಲ್ಲ ಅಂತ ಅವನ ಪ್ರಕಾರ ಚಮ್ಮಾರ ಹೇಳ್ತಾನೆ ನನಗೆ ಏನೇನೂ ಗೊತ್ತಿಲ್ಲ ಏನು ಬೇಕಾದರೂ ಅನ್ನು ಭಗವಂತ ಅನ್ನುವಂಥದ್ದು ಅಲ್ವಾ ಅದಕ್ಕೆ ಭಗವಂತ ಹೇಳುವಂಥದ್ದು ಏಳನೇ ಅಧ್ಯಾಯದಲ್ಲಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಎಷ್ಟೋ ಜನ್ಮಗಳು ಬೇಕು ಜ್ಞಾನಿಗೆ ನನ್ನನ್ನು ಅರಿತುಕೊಳ್ಳೋದಕ್ಕೆ ಆದರೆ ಭಕ್ತನಿಗೆ ನಾನು ಸುಲಭವಾಗಿ ನಾನು ಲಭ್ಯನು ಅಲ್ವಾ ಅನನ್ಯ ಚೇತಾ ಸತತಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಅನನ್ಯ ಭಕ್ತಿಯನ್ನು ಯಾರು ಮಾಡುತ್ತಾರೋ ಅವರಿಗೆ ನಾನು ಸುಲಭವಾಗಿ ಅರ್ಥವಾಗುತ್ತೇನೆ ಅಂತ ಸೊ ಭಗವಂತನನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಅನ್ನುವಂಥದ್ದೇ ಅದು ಅಂದರೆ ನಾವು ಏನು ಮಾಡಿದ್ರೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಭಗವಂತನೆಂದರೇ ಹಾಗೆ ಅಚಿಂತ್ಯ ಗುಣಗಳನ್ನು ಹೊಂದಿರುವವನು ಅವನು ನಮ್ಮ ಊಹೆಗೆ ನಿಲುಕದೇ ಇರುವವನು ಅಲ್ವಾ ಹೇಗೆ ದಾಸರು ಹಾಡ ಹಾಡ್ತಾರೆ ಶೋದೆ ಜಗದೋದ್ಧಾರನ ಆಮೇಲೆ ಸೊ ಜಗದೋದ್ಧಾರನ ಅಗಣಿತ ಮಹಿಮನ ಊ ಹೇಗೆ ನಿಲುಕದೇ ಇರುವವನನ್ನು ತನ್ನ ಮಗನೆಂದು ಆಡಿಸಿದಳು ಅಷ್ಟು ಗ್ರೇಟ್ ಆಗಿರುವಂಥ ಭಗವಂತ ಪುಟ್ಟ ಮಗುವಾಗಿ ತಾಯಿಯ ಜೊತೆ ಹೇಗೆ ಅವನು ಅವನು ಆಗಿ ಇರ್ತಾನೆ ತನ್ನ ಮಗನೆಂದು ಭಾವಿಸಿ ಅವಳು ಆಡಿಸಿದಳು ಜಗದೋದ್ಧಾರನ ಅಂತ ಅಲ್ವಾ ನಮ್ಮ ಈ ಊಹೆಗೆ ನಿಲುಕದೇ ಇರುವವನ ಅಗಣಿತ ಮಹಿಮಾನ ಅವನು ಅಂತ ಸೊ ಆದ್ದರಿಂದ ಭಗವಂತ ಅಷ್ಟು ಸುಲಭವಾಗಿ ಅರ್ಥವಾಗೋರಲ್ಲ ಅಚಿಂತ್ಯ ಗುಣಗಳನ್ನು ಹೊಂದಿರುವವರು ಅವ್ರಿಗೆ ಏನಾದರೂ ಅಷ್ಟು ಸುಲಭವಾಗಿ ಅರ್ಥವಾಗೋರಂತಾಗಿದ್ದರೆ ನಮ್ಮ ಥರ ಇದ್ದರು ಅವರು ಕೂಡ ಅಲ್ವಾ ಲಿಮಿಟೆಡ್ ಎಲ್ಲ ವಿಷಯದಲ್ಲಿ ಕೂಡ ಸೊ ಅದಕ್ಕೆ ಭಗವಂತನನ್ನು ಅನಂತ ಅಂತ ಹೇಳುವಂಥದ್ದು ಮಯಾಧ್ಯಕ್ಷೇಣ ಪ್ರಕೃತಿ ಪ್ರಕೃತಿ ಸೂಯತೆ ಸ ಚರಾಚರಂ ಹೇತುನಾನೇನ ಕೌಂತೆ ಜಗದ್ವಿಪರಿವರ್ತತೆ ಕುಂತಿಯ ಮಗನಾದ ಅರ್ಜುನನೆ ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತೆ ನಾಶವಾಗುತ್ತದೆ ಮಯಾಧ್ಯಕ್ಷೇಣ ಪ್ರಕೃತಿ ಈ ಪ್ರಕೃತಿ ನನ್ನ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಜನರಿಗೆ ಪ್ರಕೃತಿ ಕಾಣ್ತಾ ಇದೆ ಪುರುಷ ಕಾಣ್ತಾ ಇಲ್ಲ ಪುರುಷನಿಲ್ಲದೆ ಪ್ರಕೃತಿ ಇಲ್ಲ ಪ್ರಕೃತಿಗೆ ಇಂಪ್ರಗ್ನೇಟ್ ಇಂಪ್ರಗ್ನೇಟ್ ಮಾಡುವಂಥದ್ದು ಯಾರು ಪುರುಷ ಅದನ್ನು ಇಲ್ಲಿ ಎಲ್ಲ ಜೀವಿಗಳನ್ನು ಇಲ್ಲಿ ಕಳಿಸುವಂಥದ್ದು ಪ್ರತಿಯೊಂದನ್ನು ಇಲ್ಲಿ ಅಂದರೆ ಚೇತನ ಇದನ್ನು ಸಕ್ರಿಯಗೊಳಿಸುವಂಥದ್ದು ಭಗವಂತನ ಇದಿಲ್ಲದೆ ಕಾಣಿಸಲ್ಲ ಅಂದರೆ ಭಗವಂತನ ಇದಿಲ್ಲದೆ ಯಾವುದು ಪ್ರಕೃತಿ ಇಲ್ಲಿ ಏನು ಕಾರ್ಯವನ್ನು ಮಾಡಲಾರದು ಸೊ ನನ್ನ ಶಕ್ತಿಗಳಲ್ಲಿ ಒಂದು ಇದು ಈ ಅಹಿಕ ಪ್ರಕೃತಿ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ ಭಗವಂತನ ಒಂದು ಶಕ್ತಿ ಶಕ್ತಿ ಆಫ್ ಶಕ್ತಿಮಾನ್ ಪ್ರಕೃತಿ ಶಕ್ತಿ ಶಕ್ತಿ ಅಂದರೆ ಅದು ಸ್ತ್ರೀ ಅಲ್ವಾ ಸೊ ಇಲ್ಲಿ ಪ್ರಕೃತಿ ಶಕ್ತಿ ಅದು ನಾವು ಹೇಗೆ ಶಕ್ತಿ ಅನ್ನುವಂಥದ್ದನ್ನು ಇದು ಮಾಡ್ತೀವಿ ಆದರೆ ಶಕ್ತಿಮಾನ್ ಇದ್ದಾನೆ ಶಕ್ತಿ ತನ್ನಿಂದ ತಾನೇ ಬರಲ್ಲ ಸೊ ಅದರಿಂದ ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತೆ ಮತ್ತು ನಾಶವಾಗುತ್ತದೆ ಇದೆಲ್ಲವನ್ನ ನಾನು ಪ್ರೋಗ್ರಾಮಿಂಗ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಅದು ಅದರ ನಿಯಮಕ್ಕನುಗುಣವಾಗಿ ನಾನು ಡೈರೆಕ್ಟ್ ಆಗಿ ಬರಬೇಕಾಗಿಲ್ಲ ಒಂದು ಸರ್ತಿ ನಿಯಮವನ್ನು ರಚಿಸಿದರೆ ಅದು ತನ್ನಿಂದ ತಾನೇ ಅದು ಎಲ್ಲವನ್ನ ಎಲ್ಲವೂ ಆಗ್ತಾ ಇರುತ್ತೆ ಅಂತ ಭಗವಂತ ಹೇಳ್ತಾರೆ ಅವಜಾನಂತಿ ಮಾಮೂಢ ಮಾೂಢ ಮಾನುಷಿಂತನುಮಾಶ್ರಿತಂ ಪರಂಭಾವಮ ಜಾನಂತು ಮಮ ಭೂತ ಮಹೇಶ್ವರಂ ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ ಇರುವುದೆಲ್ಲದರ ಪ್ರಭು ನಾನೇ ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು ಸೊ ಮೂಡರಿಗೆ ನನ್ನ ರೂಪ ಅರ್ಥ ಆಗಲ್ಲ ಏನು ಅಂತ ನನ್ನ ಅದು ನಾನು ವಿಶೇಷವಾಗಿ ಇಲ್ಲಿ ಕೃಷ್ಣನಾಗಿ ಅವತರಿಸಿದಾಗ ಜನರು ನನ್ನನ್ನ ಕೂಡ ಮನುಷ್ಯ ಅಂತ ತಿಳ್ಕೊಳ್ತಾರೆ ಅವರಿಗೆ ಗೊತ್ತಾಗಲ್ಲ ಅವರನ್ನು ಭಗವಂತಲ್ಲಿ ಮೂಡರು ಅಂತ ಹೇಳ್ತಾರೆ ನನ್ನ ದಿವ್ಯ ಪ್ರಕೃತಿ ಅವರಿಗೆ ಹೇಗೆ ಅರ್ಥ ಆಗಬೇಕು ಯಾಕೆಂದರೆ ಅವರಿಗೆ ದಿವ್ಯತೆಯ ಅನುಭವನೇ ಇಲ್ಲ ಅವರು ಅರಿತುಕೊಳ್ಳಲು ಒಂದು ಮಾರ್ಗ ಇದೆ ಅದನ್ನು ಅವರು ಅನುಸರಿಸಲಿಲ್ಲ ಆ ಮಾರ್ಗವನ್ನು ಅನುಸರಿಸಿದರೆ ಮಾತ್ರ ಅರ್ಥ ಆಗುತ್ತಾನೆ ಅಲ್ವಾ ಸೊ ಜನರು ಕೃಷ್ಣನ ಲೀಲೆಗಳನ್ನ ಸಾಮಾನ್ಯನ ಒಬ್ಬ ಲೀಲೆಯ ತರ ಅರಿತುಕೊಳ್ತಾರೆ ಸಾಮಾನ್ಯ ಮನುಷ್ಯನ ತರ ಅಂತ ಅವರು ತಿಳ್ಕೊಳ್ತಾರೆ ಅವರಿಗೆ ಅರ್ಥ ಆಗಲ್ಲ ಯಾಕೆ ಭಗವಂತ ಮನುಷ್ಯ ರೂಪದಲ್ಲಿ ಇಲ್ಲಿ ಬರ್ತಾರೆ ಯಾಕೆಂದ್ರೆ ನಮ್ಮ ಜೊತೆ ಸಂಬಂಧವನ್ನ ಸ್ಥಾಪಿಸೋದಕ್ಕೋಸ್ಕರ ಮನುಷ್ಯನ ಸಂಬಂಧ ಮನುಷ್ಯನ ಜೊತೆ ಸಾಧ್ಯ ಅಲ್ವಾ ಸೊ ಭಗವಂತ ಇಲ್ಲಿ ಚತುರ್ಭುಜ ರೂಪದಲ್ಲಿ ಬಂದರೆ ಎಲ್ಲರೂ ಕಾಯಿ ಮುಕ್ಕೊಂಡು ಭಕ್ತಿ ಮಾಡ್ಕೊಂಡು ದೂರ ಇಟ್ಟುಬಿಡ್ತಾರೆ ಭಗವಂತನ ನೀವು ಅಲ್ಲಿ ಇರಿ ನಾವಿಲ್ಲೇ ಇರ್ತೀವಿ ನೀವಲ್ಲೇ ಸಂತೋಷದಿಂದ ಇರಿ ನಾವಿಲ್ಲೇ ಇರ್ತೀವಿ ಅಂತ ಅಲ್ವಾ ಸಂಬಂಧ ಸ್ಥಾಪಿಸೋದಕ್ಕೆ ಹೆದರಿಕೆ ಆಗುತ್ತೆ ಹೇಗೆ ವಿಶ್ವರೂಪವನ್ನು ನೋಡಿ ಕೂಡ ಅರ್ಜುನನಿಗೆ ಬಹಳ ಇದಾಗ್ತಾ ಇರುತ್ತೆ ಸೊ ಯಾವಾಗ ಅದಕ್ಕೆ ಭಗವನ್ ಅಂದರೆ ನಾವು ಸಂಬಂಧವನ್ನು ಸ್ಥಾಪಿಸ್ಬೋದು ಭಗವಂತ ನಮ್ಮ ಸಲುಗಿಯ ಸ್ವಾಮಿಯಾಗಿ ಕೃಷ್ಣನಾಗಿ ಬಂದಾಗ ಪ್ರಭುವಾಗಿ ಮಗುವಾಗಿ ಪುತ್ರನಾಗಿ ಪತಿಯಾಗಿ ಪ್ರೇಮಿಯಾಗಿ ಸಖನಾಗಿ ಭಗವಂತ ನಮ್ಮನ್ನು ಈ ರೀತಿಯಲ್ಲಿ ಸ್ವೀಕರಿಸೋದಕ್ಕೆ ಅವರು ತಯಾರಾಗಿ ಬರ್ತಾರೆ ಬಟ್ ನಾವು ಏನು ಮಾಡ್ತೇವೆ ತಪ್ಪಾಗಿ ಅರಿತುಕೊಳ್ಳುತ್ತೇವೆ ಇಡೀ ನಾವು ಅಲ್ಪಜ್ಞಾನಿಗಳು ತಪ್ಪಾಗಿ ತಿಳಿದುಕೊಳ್ಳೋದು ಸಹಜ ಈ ಭೂಮಿಯ ಮೇಲೆ ಇರೋರು ಆದರೆ ಅಂತಹ ಬ್ರಹ್ಮನಿಗೂ ಕೂಡ ಅರ್ಥ ಆಗಲಿಲ್ಲಂತೆ ಕೃಷ್ಣನ ಲೀಲೆ ಇನ್ನು ನಮ್ಮಂಥ ಹುಲುಮಾನವರ ಪಾಡೇನು ಅಲ್ವಾ ಬ್ರಹ್ಮ ವಿಮೋಹನ ಲೀಲೆ ಅಂತ ಒಂದು ಲೀಲೆ ಬೃಂದಾವನದಲ್ಲಿ ಕೃಷ್ಣ ಇದ್ದಾಗ ಕೃಷ್ಣ ವೃಂದಾವನದಲ್ಲಿ ಮಾಡಿದಂಥ ಲೀಲೆಗಳೆಲ್ಲವೂ ದಿಗ್ಭ್ರಮೆ ಹುಟ್ಟಿಸುವಂಥದ್ದು ಪ್ರತಿಯೊಬ್ಬರಿಗೆ ಕೂಡ ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಅರಿತುಕೊಳ್ಳೋದಕ್ಕೆ ದೇವೋತ್ತಮ ಪರಮ ಪುರುಷ ಬೆಣ್ಣೆಯನ್ನು ಕದಿಯುವಂಥದ್ದು ಭಯವೇ ಮೂರ್ತಿ ಭಯವೇ ಭಗವಂತನ ನೋಡಿ ಭಯ ಪಡುತ್ತೆ ಭಗವಂತ ಭಯಪಡ್ತಾರೆ ಅಲ್ಲಿ ತನ್ನ ತಾಯಿಯ ಕೈಯಲ್ಲಿನ ಕೋಲನ್ನು ನೋಡಿ ಭಯಪಡ್ತಾರೆ ಭಗವಂತ ಅಳ್ತಾರೆ ಅಲ್ಲಿ ಭಗವಂತ ನಗ್ತಾರೆ ಅಳ್ತಾರೆ ಹೆದರ್ತಾರೆ ಹಸಿವೆ ಆಗುತ್ತೆ ಅಂತಾರೆ ಇದು ಏನಪ್ಪ ಭಗವಂತನಿಗೆ ಇದೆಲ್ಲ ಆಗುತ್ತಾ ಎಸ್ ಭಕ್ತರ ಸಂತೋಷಕ್ಕೋಸ್ಕರ ಭಗವಂತ ಎಲ್ಲವನ್ನ ಮಾಡ್ತಾರೆ ಅವರು ಕೂಡ ಆ ರಸಗಳನ್ನು ಆಸ್ವಾದಿಸುತ್ತಾರೆ ಒಂದೊಂದು ರಸ ಕೃಷ್ಣನ ಹೆಸರು ರಸರಾಜ ಅಂತ ಎಲ್ಲವೂ ರಸಗಳು ಒಂದೊಂದು ಬೇರೆ ಬೇರೆ ರಸಗಳಲ್ಲಿ ಭಗವಂತ ಲೀಲೆಯನ್ನು ಮಾಡ್ತಾರೆ ಸೊ ಹಾಗೆ ಕೃಷ್ಣನ ಲೀಲೆ ಅರಿತುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಲಾಜಿಕನ್ನು ಉಪಯೋಗಿಸಬಾರ್ದು ಚಲನಚಿತ್ರ ನೋಡುವಾಗ ಕೂಡ ನಾವು ಲಾಜಿಕ್ ಉಪಯೋಗಿಸಲ್ಲ ಅಲ್ಲಿ ಲಾಜಿಕ್ ಎಲ್ಲಿ ಅಪ್ಲೈ ಮಾಡೋಕ್ಕಾಗತ್ತೆ ಒಬ್ಬ ಹೀರೋ ಹತ್ತಿಪ್ಪತ್ತು ಜನರನ್ನ ಒಬ್ಬನೇ ಹೊಡೆದಾಡಿ ಸೋಲಿಸಿಬಿಡ್ತಾನೆ ಅದು ನಂಬೋದಿಕ್ಕಾಗುವಂಥದ್ದು ಬಟ್ ನಾವು ಕ್ಲ್ಯಾಪ್ಸ್ ಕೊಡ್ತೀವಿ ನಂಬ್ತೀವಿ ಅಲ್ಲಿ ಏನು ಹೀರೋ ಹೀರೋಯಿನ್ ಅವರು ಸಂತೋಷದಿಂದ ಇದ್ದಾಗ ಹಾಡ್ತಾರೆ ದುಃಖದಿಂದ ಇದ್ದಾಗಲೂ ಹಾಡ್ತಾರೆ ಬೇರೆ ಅಂದರೆ ಯಾವ ಥರ ಅದು ಕಂಪ್ಲೀಟ್ ಒಂದು ಭ್ರಮಾಲೋಕ ಅದು ಅಲ್ವಾ ಅಲ್ಲಿ ಲಾಜಿಕ್ ಬಳಸಿದ್ರೆ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ ಮೂವಿನೇ ಇದು ಹೇಗೆ ಸಾಧ್ಯ ಅದು ಹೇಗೆ ಸಾಧ್ಯ ಅಂತ ಕೇಳಲ್ಲ ನಾವು ಸುಮ್ಮನೆ ಎಂಜಾಯ್ ಮಾಡ್ತೀವಿ ಭಗವಂತನ ಲೀಲೆ ಮಾತ್ರ ಅದು ಭಗವಂತ ಬಹಳ ಎಂಜಾಯ್ ಮಾಡ್ತಾನೆ ಭಗವಂತ ಹಾಗೂ ಭಗವಂತನ ಭಕ್ತರು ಲಾಜಿಕ್ ಹುಡುಕಬಾರ್ದು ಅಲ್ಲಿ ನಮ್ಮ ಲಾಜಿಕ್ ಅಪ್ಲೈ ಮಾಡಿದರೆ ನಾವು ಮೋಸ ಹೋಗ್ತೀವಿ ಸೊ ಬ್ರಹ್ಮ ಕೂಡ ಒಂದು ಬಾರಿ ಅವನ ಲಾಜಿಕ್ ಎಪ್ಲೈ ಮಾಡಿ ಮೋಸ ಹೋದ ಸೊ ಕೃಷ್ಣ ವೃಂದಾವನದಲ್ಲಿ ಯಾವ ಥರ ಲೀಲೆ ಮಾಡ್ತಾರೆ ಅಂದರೆ ತಾನು ದೇವರು ಅನ್ನೋದನ್ನು ಮರೆತು ಲೀಲೆ ಮಾಡ್ತಾರೆ ಸಾಮಾನ್ಯ ಗೋಪ ಬಾಲಕನಾಗಿ ಹೇಗೆ ಗೋಪ ಬಾಲಕರ ಜೊತೆ ಕೃಷ್ಣ ನಿಮ್ಮಲ್ಲಿ ನಾನೊಬ್ಬ ಅನ್ನೋ ಥರ ಅವರು ನಡೆದುಕೊಳ್ತಾರೆ ಅಲ್ವಾ ಯಾವಾಗಲೂ ಕೃಷ್ಣ ಸೋಲ್ತಾ ಇದ್ರು ವೃಂದಾವನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡ್ತಾ ಆಡ್ತಾ ಸೋಲೋದೆ ಯಾವಾಗಲೂ ಸೋಲೋದು ಗೆದ್ದು ನಾನು ಗ್ರೇಟ್ ಅಂತ ಸಾಧಿಸೋದು ಏನಾಗಿ ಏನಾಗಬೇಕಾಗಿದೆ ಇವರ ಮುಂದೆ ತಂದೆ ಮಗುವಿನ ಮುಂದೆ ಗೆದ್ದು ನಾನು ನಿನಗಿಂತ ಶ್ರೇಷ್ಠ ಅಂತ ತೋರಿಸುವ ಇಚ್ಛೆ ಇರಲ್ಲ ತಂದೆಗೆ ಸೋತು ಮಗುವಿಗೆ ಸಂತೋಷ ಕೊಡ್ತಾರೆ ನೀನ ಗೆದ್ದಿಯಪ್ಪ ಅಂತ ಮಗುವಿಗೆ ಆಗುತ್ತೆ ನಾನು ಅಪ್ಪನನ್ನು ಸೋಲಿಸಿದೆ ಅಂತ ಅಲ್ವಾ ಅದೇ ಥರ ಭಾವ ಕೃಷ್ಣನದು ವೃಂದಾವನದಲ್ಲಿ ಸೊ ಕೃಷ್ಣ ಅವರೆಲ್ಲರಿಗೂ ಕೂಡ ಆ ಗೋಪ ಬಾಲಕರಿಗೆ ಸಂತೋಷ ಕೊಡೋದಕ್ಕೋಸ್ಕರ ಅವರ ಜೊತೆ ಆಟ ಆಡ್ಕೊಂಡು ಸೋಲ್ತಾ ಇದ್ರು ಯಾವಾಗಲೂ ಕೃಷ್ಣ ಯಾವಾಗಲೂ ಸೋಲುವನೆ ವೃಂದಾವನದಲ್ಲಿ ಪ್ರೀತಿಗೆ ಭಕ್ತಿಗೆ ಸ್ನೇಹಕ್ಕೆ ಎಲ್ಲದಕ್ಕೂ ಸೋಲು ಅವನು ಹಾಗೆ ಆಟ ಆಡುವಾಗ ಕೂಡ ಅವರೆಲ್ಲರೂ ವಿದ್ಯಾವಂತರಲ್ಲ ಆ ಹುಡುಗರೆಲ್ಲ ಅವರು ಯಾ ಏನನ್ನೂ ಕಲಿತಿರಲಿಲ್ಲ ಆದರೂ ಅವರಿಗೆ ಒಂದೇ ಒಂದು ಅವರಲ್ಲಿದ್ದಂಥ ಗುಣ ಕೃಷ್ಣನನ್ನು ಭಾಳ ಪ್ರೀತಿಸ್ತಾ ಇದ್ದರು ತುಂಬ ಮುಗ್ಧ ಬಾಲಕರು ಅವರು ಸೊ ಕೃಷ್ಣ ಅವ್ರ ಜೊತೆ ತಾನು ಕೂಡ ಅದೇ ಥರ ನಡ್ಕೊಳ್ತಾ ಇದ್ದ ಹೇಗೆ ಅಂತ ಸೊ ಹೀಗೆ ಯಾವಾಗಲೂ ಸೋಲ್ತಾ ಇರೋವಂಥದ್ದು ಕೃಷ್ಣ ಕಂಡೀಷನ್ ಏನಂದರೆ ಸೋತವರು ಗೆದ್ದವರನ್ನು ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಅಲ್ಲೊಂದು ಎರಡು ಮೂರು ರೌಂಡ್ ಹಾಕಬೇಕು ಅವರು ಆಟ ಆಡ್ತಾ ಇದ್ದಂಥ ಮೈದಾನ ಇರುತ್ತಲ್ಲ ಅಲ್ಲಿಗೆ ಕೆಲವೊಂದು ಬಾರಿ ಕೃಷ್ಣ ಮಾಡ್ತಾಯಿದ್ರು ಕೆಲವೊಂದು ಬಾರಿ ಮಾಡ್ತಾ ಇರಲಿಲ್ಲ ಅದನ್ನು ಒಂದು ಬಾರಿ ಕೃಷ್ಣ ತಾನು ಹೇಳಿದಾಗೆ ಅಂದರೆ ಕಂಡೀಷನ್ ಪ್ರಕಾರ ನಡ್ಕೊಳ್ಳಿಲ್ಲ ಅವರನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಹೊತ್ ಹೊತ್ಕೊಂಡು ಹೋಗ್ಬೇಕಂತ ಸೊ ಕೃಷ್ಣ ಲೇಟ್ ಮಾಡಿದರು ಈ ಥರ ಮಾಡೋದಕ್ಕೆ ಅಂತೇಳಿ ಒಂದು ಎರಡು ಜನ ಹುಡುಗರು ಬಂದು ಅವನ ಹೆಗಲ ಮೇಲೆ ಅವರೇ ಹತ್ತಿ ಬಿಟ್ಟು ನಡಿ ಮೂರು ರೌಂಡ್ ಹಾಕು ಅಂತ ಕೃಷ್ಣನಿಗೆ ಆದೇಶ ಕೊಡ್ತಾ ಇದ್ದಾರೆ ಬ್ರಹ್ಮ ನೋಡ್ತಾ ಇದ್ದಾನೆ ಇದನ್ನು ಅವನಿಗೆ ಆಶ್ಚರ್ಯ ಆಗುತ್ತೆ ದೇವೋತ್ತಮ ಪರಮ ಪುರುಷ ಸಾಮಾನ್ಯವಾಗಿರುವಂಥ ಧನವನ್ನು ಕಾಯುವಂಥ ಈ ಗೊಲ್ಲರ ಮಾತನ್ನು ಆದೇಶದ ಪಾಲನೆ ಮಾಡ್ತಾ ಇದ್ದಾನೆ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವಂಥದ್ದು ದಿಗ್ಭ್ರಮೆಗೊಳ್ಳುತ್ತಾನ ಸೊ ಇದು ಸಾಲದಂತೆ ಹೇಗೆ ಕೃಷ್ಣ ತನ್ನ ಸ್ನೇಹಿತರೊಂದಿಗೆ ಹಸುಗಳ ಕರುಗಳನ್ನು ಮೇಯಿಸಿಕೊಂಡು ಹೋಗುವಂಥ ಕಾರ್ಯ ಅವರಿಗೆ ಆವಾಗ ಇನ್ನೂ ಪ್ರಮೋಷನ್ ಸಿಗಲಿಲ್ಲ ಹಸುವನ್ನು ನೋಡ್ಕೊಳ್ಳೋದಕ್ಕೆ ಗೋಪಾಲನಾಗಿ ಆವಾಗ ಇನ್ನು ಅಂದರೆ ಪೌಗಂಡ ಆಶ್ರಮದ ನಂತರ ಕೃಷ್ಣನಿಗೆ ಜವಾಬ್ದಾರಿ ಕೊಡಲಾಗುತ್ತೆ ಹಸುಗಳನ್ನು ನೋಡ್ಕೊಳ್ಬೇಕು ಇನ್ನು ಮೇಲೆ ಅಂತ ನಂದ ಮಹಾರಾಜನಿಗೆ ಒಂಬತ್ತು ಲಕ್ಷ ಹಸುಗಳಿದ್ವು ಕೃಷ್ಣ ಈಗ ಕರುಗಳನ್ನು ಮಾತ್ರ ನೋಡ್ಕೊಳ್ತಾ ಇದ್ದಂಥದ್ದು ಅಂದರೆ ಚಿಕ್ಕ ಪುಟ್ಟ ಬಾಲಕ ಇವಾಗ ಏಳು ವರ್ಷದ ಕೆಳಗಿನ ಬಾಲಕ ಆವಾಗ ಏನಾಗುತ್ತೆ ಅಂದರೆ ಎಲ್ಲ ಅವನ ಸ್ನೇಹಿತರು ಕೂಡ ಅದೇ ಥರ ಹಸುವಿನ ಕರುಗಳನ್ನು ಮೇಯಿಸಿಕೊಂಡು ಆಟ ಆಡಿಕೊಂಡು ಸಂತೋಷದಿಂದ ಅವರು ಯಮುನಾ ನದಿ ತೀರದಲ್ಲಿ ಹೀಗೆ ಆಟ ಆಡಿಕೊಂಡು ಅವರು ಸಂತೋಷದಿಂದ ಇರ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ಅಂದ್ರೆ ಅವರ ಪ್ರತಿ ವೃಂದಾವನದಲ್ಲಿರುವಂತಹ ಎಲ್ಲ ಮಾತೆಯರು ಕೃಷ್ಣನನ್ನ ತಮ್ಮ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸ್ತಾ ಇದ್ರಂತೆ ತಮ್ಮ ಮನೆಯಲ್ಲಿ ಮಾಡಿದ ಏನೇ ವಿಶೇಷ ತಿಂಡಿ ತಿನಿಸುಗಳನ್ನ ಕೊಟ್ಟು ಕಳಿಸ್ತಾ ಇದ್ರು ತನ್ನ ಮಕ್ಕಳ ಜೊತೆ ಕೃಷ್ಣನಿಗೆ ಮೊದಲು ಕೊಟ್ಟು ನೀವು ತಿನ್ಬೇಕು ಅಂತ ಹೀಗೆ ಒಂದು ಬಾರಿ ಆ ಏನಾಯ್ತಂದ್ರೆ ಇದು ಹಲವಾರು ಬಾರಿ ಆಗುತ್ತೆ ಈ ತರದ್ದು ಒಂದು ಬಾರಿ ಮಧುಮಂಗಲ ಕೃಷ್ಣನ ಒಬ್ಬ ಬ್ರಾಹ್ಮಣ ಸ್ನೇಹಿತ ಅವನಿಗೆ ಬಹಳ ಹಸಿವಾಗಿರುತ್ತೆ ಅವನೇನು ಮಾಡ್ತಾನೆ ತಾನು ಅಂದರೆ ಎಲ್ಲರೂ ತಮ್ಮ ತಮ್ಮ ಲಂಚ್ ಬಾಕ್ಸ್ ಓಪನ್ ಮಾಡಿ ಕೃಷ್ಣನಿಗೆ ಕೊಡ್ತಾ ಇರುವಾಗ ಅವನು ಓಪನ್ ಮಾಡಿ ತಾನೇ ತಿಂದ್ಬಿಟ್ಟ ಒಂದು ಲಡ್ಡನ್ನು ಸೊ ಆಗ ಕೃಷ್ಣ ಅರೆ ನನಗೆ ಕೊಡೋದು ಇವನು ತಿನ್ನಲ್ಲ ಯಾವಾಗಲೂ ನನಗೆ ಕೊಟ್ಟು ತಿಂತಾನೆ ಅಂತ ಅವನು ಫೋರ್ಸ್ಫುಲಿ ಏನು ಮಾಡ್ತಾನೆ ಅವನ ಇರುತ್ತಲ್ಲ ಹೀಗೆ ಹೊಡೆದು ಬಿಡ್ತಾನೆ ಬಾಯಿಗೆ ಅದು ಹೊರಗೆ ಬರುತ್ತೆ ಇವನು ಬಾಯಿ ಹೀಗೆ ಇಟ್ಕೊಂಡು ಅದನ್ನ ತಿಂತಾನೆ ಕೃಷ್ಣ ಇದನ್ನು ನೋಡಿದ ಬ್ರಹ್ಮನಿಗೆ ಇಂಟಲೆಕ್ಚುಲ್ ಶಾರ್ಟ್ ಸರ್ಕ್ಯೂಟ್ ಆಗೋಗ್ಬಿಡುತ್ತೆ ಛೆ ದೇವೋತ್ತಮ ಪರಮಪುರುಷ ಸಾಮಾನ್ಯ ಒಬ್ಬ ಹುಡುಗನ ಎಂಜಲನ್ನು ತಿಂತಾಯಿದ್ದಾರೆ ಅದು ಕೂಡ ಈ ಥರದ್ದೆಲ್ಲ ಇದು ಸಾಧ್ಯನೇ ಇಲ್ಲ ಇಷ್ಟು ಸಾಮಾನ್ಯನಾಗಿ ಒಬ್ಬರು ನಡೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ದೇವರು ಈ ಥರ ಇದು ದೇವರ ಇವರಲ್ಲ ಇದು ಏನೋ ಒಂದು ನಾಟಕ ನಡೀತಾ ಇದೆ ಇಲ್ಲಿ ಏನಂತ ನನಗೆ ಗೊತ್ತಿಲ್ಲ ಬಟ್ ನಾನು ಪರೀಕ್ಷೆ ಇದು ದೇವರು ಹೌದಾ ಅಲ್ವಾ ಅಂತ ಅಂತ ಬ್ರಹ್ಮ ಏನು ಮಾಡ್ತಾನೆ ಕೆಳಗಡೆ ಬರ್ತಾನೆ ಅಲ್ಲಿ ಇವನ ಸ್ನೇಹಿತರೆಲ್ಲ ನದಿ ತೀರಕ್ಕೆ ಯಮುನಾ ನದಿ ಹತ್ರ ಹೋಗಿ ನೀರು ಕುಡ್ಕೊಂಡು ಕೈ ಕಾಲು ತೊಳ್ಕೊಂಡು ಬರ್ತೀವಿ ಅಂತ ಹೋಗಿರ್ತಾರೆ ಕೃಷ್ಣನೊಬ್ಬನೇ ಕುಳಿತು ಕೊಳ್ಳಲೂತಾ ಇರ್ತಾನೆ ಇವರು ಎಲ್ಲ ಅಲ್ಲಿ ಹೋಗಿರ್ತಾರೆ ಬ್ರಹ್ಮ ಏನು ಮಾಡ್ತಾನೆ ಇದಿಷ್ಟು ಬಾಲಕರನ್ನು ತನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತಾನೆ ಕಿಡ್ನಾಪ್ ಮಾಡ್ಕೊಂಡು ತನ್ನ ಲೋಕಕ್ಕೆ ಜೊತೆಗೆ ಹಸುವಿನ ಕರುಗಳನ್ನು ಕೂಡ ತಗೊಂಡು ಅವ್ನು ಕರ್ಕೊಂಡು ಹೋಗ್ಬಿಡ್ತಾನೆ ಕೃಷ್ಣ ಇತ್ತ ಕಾಯ್ತಾ ಇದ್ದಾರೆ ಎಷ್ಟೊತ್ತಾದರೂ ಬರಲಿಲ್ಲ ಎಲ್ಲೂ ಹೋದರು ಸ್ನೇಹಿತರು ಕೃಷ್ಣನಿಗೆ ಗೊತ್ತಾಗದಿರುವಂಥದ್ದು ಏನಿದೆ ಓಹ್ ಇದು ನನ್ನ ಹಿರಿಯ ಪುತ್ರ ಬ್ರಹ್ಮ ಮಾಡಿರುವಂಥ ಕೆಲಸ ಇರಲಿ ನಾನು ಈಗಲೇ ಅವನಿಗೆ ಇದಕ್ಕೆ ಅಂದರೆ ತಕ್ಕ ಪಾಠ ಕಲಿಸಲ್ಲ ಮುಂದಕ್ಕೆ ಗೊತ್ತಾಗುತ್ತೆ ಅವನಿಗೆ ಪಶ್ಚಾತ್ತಾಪ ಪಡ್ತಾನೆ ಅವನು ಈ ಕಾರ್ಯಕ್ಕೆ ಅಂತ ಕೃಷ್ಣ ಏನು ಮಾಡೋದೀಗ ಮನೆಗೆ ಹೋಗೋ ಸಮಯವಾಯಿತು ಸಂಜೆ ಆಗ್ತಾ ಬಂತು ಗೋಪ ಬಾಲಕರು ಎಲ್ಲರನ್ನ ಅವನು ಅಪಹರಿಸಿ ಕರ್ಕೊಂಡೋಗಿದ್ದಾನೆ ಅವರ ತಾಯಿ ಎಂದಿರು ಮಕ್ಕಳೆಲ್ಲಿ ಅಂತ ಕೇಳಿದರೆ ಏನು ಹೇಳುವಂಥದ್ದು ಅಂತ ಕೃಷ್ಣ ತನ್ನನ್ನು ತಾನು ನೂರಾರು ಗೋಪ ಬಾಲಕರನ್ನಾಗಿ ವಿಸ್ತರಿಸಿಕೊಳ್ತಾನೆ ಕೃಷ್ಣ ಹಸುವಿನ ಕರುಗಳನ್ನಾಗಿ ಕೂಡ ಸೊ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗುವಂತೆ ಕೃಷ್ಣನ ಅದು ಕೃಷ್ಣನ ವಿಸ್ತರಣೆ ಎಲ್ಲವೂ ರೂಪ ಮಾತ್ರ ಬೇರೆ ಅಷ್ಟೆ ಎಲ್ಲವೂ ಕೃಷ್ಣನ ವಿಸ್ತರಣೆ ಆಗ ಎಲ್ಲರೂ ತಮ್ಮ ತಮ್ಮ ಇದಕ್ಕೆ ಹೋಗ್ತಾರೆ ಅಲ್ಲಿ ಆ ತಾಯಿಯಂದ್ರಿಗೆ ಬಹಳ ಆಶ್ಚರ್ಯ ಆಗುತ್ತೆ ಏನು ನಮ್ಮ ಮಗುವಿನಲ್ಲಿ ಏನೋ ಒಂದು ದೈವಿಕ ಒಂದು ಇದು ನಮ್ಗೆ ಅನಿಸ್ತಾ ಇದೆ ದಿವ್ಯ ಇದು ವಿಶೇಷತೆ ಅಂತ ಅವ್ರಿಗೆ ಇನ್ನೂ ಜಾಸ್ತಿ ಪ್ರೀತಿ ಇದಾಗುತ್ತಂತೆ ಆ ಮಗುವಿನ ಮೇಲೆ ಅದು ಕೃಷ್ಣನ ರೂಪ ಹಾಗೆ ಒಂದು ವರ್ಷ ಕಳೆಯಿತು ಬ್ರಹ್ಮ ಮತ್ತೆ ಬರ್ತಾನೆ ಏನು ನಡೀತಾ ಇದೆ ನಾನು ನೋಡ್ತೀನಿ ಅಂತ ಎಲ್ಲವೂ ಅದೇ ಥರ ನಡೀತಾ ಇದೆ ಎಲ್ಲ ಸ್ನೇಹಿತರು ಕೃಷ್ಣನ ಜೊತೆ ಹಾಗೆ ಆಟ ಆಡ್ತಾ ಇದ್ದಾರೆ ಅದೇ ಥರ ಎಲ್ಲ ಮಾಡ್ತಾ ಇದ್ದಾರೆ ಬ್ರಹ್ಮನಿಗೆ ಬಹಳ ಆಶ್ಚರ್ಯ ಆಗುತ್ತೆ ಹಾಗಿದ್ರೆ ಅಲ್ಲಿ ನಾನು ಕರ್ಕೊಂಡು ಹೋಗಿದ್ದರು ಅಲ್ಲೇ ಇದ್ದಾರಲ್ಲ ಇಲ್ಲೂ ಇದ್ದಾರೆ ಏನಿದು ಅಂತ ಆಗ ಅಲ್ಲಿರುವಂಥ ಎಲ್ಲ ಗೋಪಬಾಲಕರು ಚತುರ್ಭುಜ ರೂಪದಲ್ಲಿ ಕಾಣಿಸ್ತಾರೆ ಬ್ರಹ್ಮನಿಗೆ ಬ್ರಹ್ಮನಿಗೆ ಸಂಪೂರ್ಣ ದಿಗ್ಭ್ರಮೆಗೊಳಗಾಗುತ್ತಾನೆ ಬ್ರಹ್ಮ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನಾನು ಭಗವಂತನ ಪಾದ ಕಮಲಗಳಲ್ಲಿ ಅಪರಾಧವೆಸಗಿದೆ ಅಂತ ಬಂದು ಅವನು ಕ್ಷಮೆಯನ್ನು ಕೋರ್ತಾನೆ ನಿಮ್ಮ ಬಾಲಲೀಲೆಯನ್ನು ನಾನು ತಪ್ಪಾಗಿ ಅರಿತುಕೊಂಡೆ ಇಷ್ಟೊಂದು ಸಾಮಾನ್ಯನಾಗಿ ನೀವು ನಡೆದುಕೊಳ್ಳೋದಕ್ಕೆ ಅಂದರೆ ಈ ಥರ ನೀವು ನಡೆದುಕೊಳ್ತೀರಂತೆ ಯಾರೂ ಊಹಿಸೋದಕ್ಕೆ ಸಾಧ್ಯವಿಲ್ಲ ಸೊ ನನಗೆ ಬಹಳ ದಿಗ್ಭ್ರಮೆಯಾಯಿತು ನಾನು ಅದಕ್ಕೆ ಅಪರಾಧವನ್ನ ಎಸಗಿದೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಅವನು ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾರೆ ನನ್ನ ಭಕ್ತರು ಅಂದರೆ ಎಷ್ಟೋ ಜನ್ಮಗಳ ತಪಸ್ಸನ್ನು ಮಾಡಿ ನನ್ನ ಸಾನ್ನಿಧ್ಯವನ್ನು ಬಯಸಿ ಇಲ್ಲಿ ವೃಂದಾವನ ಲೀಲೆಯಲ್ಲಿ ಅಂತ ನನ್ನ ಭಕ್ತರು ಬಂದಿದ್ದಾರೆ ಅಂಥವರನ್ನು ನೀನು ನನ್ನಿಂದ ಒಂದು ವರ್ಷಗಳ ಕಾಲ ದೂರ ಇಟ್ಟಿದ್ಯಲ್ವಾ ಅಂತ ಸೊ ಇದಾದ ಮೇಲೆ ಬ್ರಹ್ಮ ಪಶ್ಚಾತ್ತಾಪ ಮಾಡ್ತಾನೆ ಹೇಗೆ ಕತೆ ಮುಂದುವರಿಯುತ್ತೆ ಇಲ್ಲಿ ಹೇಳಬಯಸಿದೇನಂದ್ರೆ ಅಂಥ ಬ್ರಹ್ಮನಿಗೂ ಅರ್ಥವಾಗಲಿಲ್ಲ ಕೃಷ್ಣನ ಲೀಲೆ ಇನ್ನು ನಮ್ಮಂಥ ಹುಲುಮಾನವರ ಪಾಡೇನೋ ಅಲ್ವಾ ಸೊ ಅಂಥ ದಿಗ್ಭ್ರಮೆಗೊಂಡವರು ಏನು ಮಾಡ್ತಾರೆ ಮೋಘಾ ಶಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತ ರಾಕ್ಷಸಿಂ ಸುರಿಂಚೈವ ಪ್ರಕೃತಿ ಮೋಹಿನಿಂ ಶ್ರಿತಾಹ ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲವೂ ಸೋತು ಹೋಗುತ್ತದೆ ಸೊ ಈ ತರ ಭಗವಂತನನ್ನು ಅರಿತುಕೊಳ್ಳಲಾಗುವುದಿಲ್ಲ ಆದ್ದರಿಂದ ಭಗವಂತನೇ ಇಲ್ಲ ಅಂತ ಹೇಳಿಬಿಡ್ತಾರ ಮುರುಖರು ಅವರು ಅಂತ ಹೇಳಲಾಗಿದೆ ಆದರೆ ಮಹಾತ್ಮರಿಗೆ ಭಕ್ತರಿಗೆ ಗೊತ್ತು ನಾನು ಏನು ಅನ್ನುವಂಥದ್ದು ಮಹಾತ್ಮಾನಸ್ತು ಮಾಂ ಪಾರ್ಥ ದೈವಿಂ ಪ್ರಕೃತಿಮಾಶ್ರಿಂತ ಭಜಂತ್ಯ ಅನನ್ಯ ಮನಸ್ಸು ಜ್ಞಾತ್ವಾ ಭೂತಾದಿ ಪ್ರಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ ಅವರಿಗೆ ನಾನು ಮೂಲನೋ ಅವೇನೋ ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು ಆದ್ದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ ಅಭಕ್ತರು ಮಾಯೆಯ ನಿಯಂತ್ರಣದಲ್ಲಿದ್ದರೆ ಭಕ್ತರು ನನ್ನ ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ ಎರಡು ಭಗವಂತನದೇ ಶಕ್ತಿ ಅದು ಅಂತರಂಗಶಕ್ತಿ ಬಹಿರಂಗ ಶಕ್ತಿ ಇವರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ ಮಾಧವೇಂದ್ರ ಪುರಿ ಅವರ ಕತೆ ಬರುತ್ತೆ ಹೇಗೆ ಅವರು ಕೃಷ್ಣ ಸ್ವತಃ ಬಂದು ಯಾವ ಥರ ಅವರ ಕಾಳಜಿಯನ್ನು ವಹಿಸ್ತಾ ಇದ್ರು ಅಂತ ಮುಂದೊಂದು ದಿನ ನಾನು ಅದನ್ನ ವಿವರಿಸ್ತೀನಿ ಈಗ ನಾವು ಮುಂದುವರ್ಸೋಣ ಮುಂದಿನ ಶ್ಲೋಕಕ್ಕೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢಾವ್ರತಃ ನಮಸ್ಸಂತ್ಯಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ ಈ ಶ್ಲೋಕ ಭಗವದ್ಗೀತೆಯ ಮಧ್ಯದ ಶ್ಲೋಕ ಏಳ್ನೂರು ಶ್ಲೋಕಗಳಲ್ಲಿ ಬಹಳ ಮಾತ್ರವಾದಂಥ ಸಂದೇಶವನ್ನು ಕೊಡ್ತಾ ಇದೆ ನನ್ನ ಭಕ್ತರು ಸತತವಾಗಿ ನನ್ನ ಕೀರ್ತನೆಯನ್ನು ಮಾಡ್ತಾ ಇರ್ತಾರೆ ನನ್ನ ನಾಮ ಜಪವನ್ನು ಜಪಿಸ್ತಾ ಇರ್ತಾರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ನಿರಂತರವಾಗಿ ಜಪಿಸ್ತಾ ಇರುವಂಥದ್ದು ಭಗವಂತನ ನಾಮ ಸಂಕೀರ್ತನೆಯನ್ನು ಅಲ್ವಾ ಯಾವಾಗ್ಲೂ ಸತತಂ ಕೀರ್ತಯಂತೋ ಮಾಮ ಅಂತ ಅಲ್ವಾ ಸೊ ಪ್ರೌಪಾದ್ರನ್ನ ಒಬ್ಬರು ಪ್ರಭುಪಾದರಿಗೆ ಅಂದರೆ ಪ್ರಶ್ನೆಯನ್ನು ಒಬ್ರು ಕೇಳಿದಾಗ ಸಂದರ್ಶನ ಮಾಡಿದಾಗ ಪ್ರಭೂಪಾದರು ಹೇಳ್ತಾರೆ ಈ ಜನ್ಮದಲ್ಲಿ ಒಂದು ಕ್ಷಣವೂ ನಾನು ಕೃಷ್ಣನನ್ನ ಮರೆಯಲಿಲ್ಲ ನಿದ್ರೆಯಲ್ಲೂ ಕೃಷ್ಣ ಕೃಷ್ಣ ಹೇಳ್ತಾ ಇದ್ರಂತೆ ಪ್ರಭುಪಾದರು ಅಂದರೆ ಈ ಪ್ರತಿ ಇದರಲ್ಲೂ ಕೃಷ್ಣ 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 ಅಂತ ಸ್ಮರಣೆ ಅವರದು ಇದ್ದರು ಇರುವಂಥದ್ದು ಅರ್ಜುನ ಕೂಡ ಅದೇ ಥರ ಅರ್ಜುನ ಕೂಡ ಕೃಷ್ಣನ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾ ಇದ್ದಂತೆ ಇದು ಕೃಷ್ಣ ಸ್ವತಃ ಅವನ ಇದಕ್ಕೆ ಬಂದಾಗ ಶಿಬಿರಕ್ಕೆ ಅಲ್ಲಿ ಬಂದಾಗ ಕೃಷ್ಣ ನೋಡ್ತಾರೆ ಹಾಗೂ ಎಲ್ಲರಿಗೂ ಕೇಳಿಸುತ್ತೆ ಕೃಷ್ಣ ನಿದ್ದೆಯಲ್ಲೂ ಅರ್ಜುನ ಕೃಷ್ಣ ಕೃಷ್ಣ ಅಂತ ಇರ್ತಾನಂತೆ ಇದು ಶ್ರೇಷ್ಠ ಭಕ್ತರ ಲಕ್ಷಣ ಗೋಪಿಯರಿಗೆ ವೃಂದಾವನದ ಗೋಪಿಯರಿಗೆ ಒಂದು ಕ್ಷಣ ಕೃಷ್ಣನನ್ನು ಮರೆಯೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಮಹಾತ್ಮರು ಇವರು ಅಂತ ಭಗವಂತ ಹೇಳ್ತಾರೆ ಪಿತಾಮಹಸ್ಯ ಜಗತ್ತು ಮಾತಾಧಾತ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ರಿಕ್ಸಾಮ ಯಜುರೇವಚ ನಾನು ವಿಶ್ವದ ತಂದೆ ತಾಯಿ ಆಧಾರ ಮತ್ತು ಪಿತಾಮಹ ನಾನು ಜ್ಞಾನದ ಗುರಿ ಪವಿತ್ರೀಕರಿಸುವವನು ಓಂಕಾರ ನಾನೇ ರಿಕ್ಸಾಮ ಮತ್ತು ಯಜುರ್ವೇದಗಳು ಸೊ ಈ ಎಲ್ಲರ ತಾಯಿ ತಂದೆ ಎಲ್ಲವೂ ನಾನೇ ಅಂತ ಭಗವಂತ ಹೇಳ್ತಾರೆ ನಾನೇ ಗುರಿಯು ನಾನೇ ಪೋಷಿಸುವನು ನಾನೇ ಯಜಮಾನನು ನಾನೇ ಸಾಕ್ಷಿ ನಾನೇ ನಿವಾಸ ನಾನೇ ಆಶ್ರಯ ನಾನೇ ಅತ್ಯಂತ ಆಪ್ತ ಗೆಳೆಯ ನಾನೇ ಸೃಷ್ಟಿ ನಾನೇ ಪ್ರಳಯ ನಾನೇ ಎಲ್ಲದಕ್ಕೂ ಆಧಾರ ನಾನೇ ವಿಶ್ರಾಂತಿ ತಾಣ ನಾನೇ ಶಾಶ್ವತವಾದ ಬೀಜ ಅರ್ಜುನನೇ ನಾನೇ ಶಾಖವನ್ನು ಕೊಡುತ್ತೇನೆ ಮಳೆಯನ್ನು ತಡೆ ಹಿಡಿತೇನೆ ಮತ್ತು ಕಳಿಸ್ತೇನೆ ನಾನೇ ಅಮೃತ ನಾನೇ ಮೃತ್ಯು ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿವೆ ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸಗಳನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ ಅಲ್ಲಿ ಸ್ವರ್ಗಸುಖಗಳನ್ನು ಸವಿತಾರೆ ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗಗಳನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯ ಲೋಕಕ್ಕೆ ಹಿಂದಿರುಗುತ್ತಾರೆ ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ ಸೊ ನಾಲ್ಕು ವೇದಗಳು ವೇದಗಳಲ್ಲಿ ಮೊದಲ ಭಾಗ ಕರ್ಮಕಾಂಡ ಕರ್ಮಕಾಂಡದಲ್ಲಿ ಕಾಮ್ಯ ಕರ್ಮದ ಬಗ್ಗೆ ಹೇಳಲಾಗಿದೆ ಸೊ ಕರ್ಮವನ್ನು ಮಾಡೋದ್ರ ಮೂಲಕ ಒಬ್ಬ ಸ್ವರ್ಗಕ್ಕೆ ಹೋಗಬಹುದು ಸೊ ಅದರಲ್ಲಿ ಜಸ್ಟ್ ಅವರು ತಮ್ಮ ಇಚ್ಛೆ ಪ್ರಕಾರ ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಎಂಜಾಯ್ ಮಾಡೋದಕ್ಕೋಸ್ಕರ ವೇದಗಳ ಪ್ರಥಮ ಭಾಗವನ್ನು ಅವರು ಉಪಯೋಗಿಸ್ತಾರೆ ಧರ್ಮಾರ್ಥ ಕಾಮ ಅನ್ನುವಂಥದ್ದನ್ನು ಸೊ ಓಕೆ ಇದನ್ನು ಅವರು ಮಾಡಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ ಯಾಗ ಯಜ್ಞಗಳನ್ನು ಸ್ವರ್ಗಕ್ಕೆ ಹೋಗೋದಕ್ಕೆ ಅಂತೇಳಿ ಹೋಗ್ತಾರೆ ಸ್ವರ್ಗಕ್ಕೆ ಆದರೆ ಏನಾಗುತ್ತೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಷಂತಿ ಪುಣ್ಯಗಳು ಕ್ಷಯಿಸಿದ ನಂತರ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ ಎಸ್ ಪುಣ್ಯಗಳು ಕ್ಷಯಿಸುತ್ತವೆ ಪುಣ್ಯದ ಫಲ ಕ್ಷಯಿಸುತ್ತೆ ಹೇಗೆ ನಾವು ಕ್ಯಾಶ್ ವಿಡ್ಡ್ರಾ ಮಾಡ್ತಾ ಇದ್ದಾಗ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಹೋಗುತ್ತಲ್ವ ಆದರೆ ಭಕ್ತಿ ಕ್ಷಯಿಸೋದಿಲ್ಲ ಪುಣ್ಯ ಕ್ಷಯಿಸುತ್ತೆ ಸ್ವರ್ಗವೇ ಮೇಲಲ್ಲ ಸ್ವರ್ಗ ಜಸ್ಟ್ ಒಂದು ಸ್ಟೆಪ್ ಮೇಲೆ ಭೂರ್ ಭುವ ಅಲ್ವಾ ಭೂಲೋಕ ಭೂರ್ ಲೋಕ ಅದಕ್ಕಿಂತ ಮೇಲೆ ಭಾಳಷ್ಟು ಲೋಕಗಳಿವೆ ಆ ಭೌತಿಕ ಲೋಕಗಳು ಅದಕ್ಕಿಂತ ಮೇಲಿದೆ ಆಧ್ಯಾತ್ಮಿಕ ಲೋಕಗಳು ಆದರೆ ಭೌತಿಕ ಜಗತ್ತು ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಬ್ರಹ್ಮನ ಲೋಕದಿಂದ ಹಿಡಿದು ಕೆಳಗಿನ ಲೋಕದವರಿಗೆಲ್ಲ ಕಡೆ ಪುನರಾವರ್ತನೆ ಇದೆ ಸೊ ಇವರು ಮತ್ತೆ ಇಲ್ಲಿಗೆ ಬರ್ತಾರೆ ಪುಣ್ಯಕ್ಷಯಿಸಿದ ನಂತರ ಅವರಿಗೆ ಮತ್ತೊಂದು ಚಾನ್ಸ್ ಕೊಡಲಾಗುತ್ತೆ ಈ ಭೂಮಿಯಲ್ಲಿ ಈ ಭೂಮಿಗೆ ಬಂದೇ ಅವರು ಭಕ್ತಿ ಮಾಡಿ ವೈಕುಂಠಕ್ಕೆ ಹೋಗಬೇಕು ಅದಕ್ಕೋಸ್ಕರ ಅವರಿಗೆ ಭಕ್ತಿ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ ಅವರು ಈ ತರ ಬರೀ ಸ್ವರ್ಗಕ್ಕೆ ಹೋಗೋದನ್ನ ಸಾಧಿಸಿದ್ರೆ ಹುಟ್ಟಿ ಸಾಯೋದನ್ನಷ್ಟೇ ಸಾಧಿಸಿದಾಗ ಆಗುತ್ತಲ್ವಾ ಅನನ್ಯಾಶ್ಚಿಂತೆಯಂತೋ ಮಾಂ ಈ ಜನಾಪ್ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯವನ್ನು ಧ್ಯಾನಿಸುವರು ಯಾರು ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ ಸೊ ಭಗವಂತ ಹೇಳ್ತಾರೆ ಐ ಕ್ಯಾರಿ ವಾಟ್ ದೆ ಲ್ಯಾಕ್ ಐ ಪ್ರಿಸರ್ವ್ ವಾಟ್ ದೆ ಹ್ಯಾವ್ ಸೊ ನಿಮ್ಮ ನಿಮ್ಮಲ್ಲಿ ಇರುವುದನ್ನು ನೀವೇನು ಕಳ್ಕೊಳ್ಬೇಕಾಗಿಲ್ಲ ಭಕ್ತಿ ಮಾರ್ಗಕ್ಕೆ ಬಂದಾಗ ಕೆಲವರಿಗೆ ಅದೊಂದು ಭಯ ಏನು ಕ ಭಗವಂತ ಅದನ್ನು ರಕ್ಷಿಸುತ್ತಾರೆ ಇಲ್ಲದೆ ಇರುವುದನ್ನು ಕೊಡುತ್ತಾರೆ ಟೋಟಲಿ ಯೋಗಕ್ಷೇಮವನ್ನು ನೋಡಿಕೊಳ್ತಾರೆ ನಮ್ಮ ಯೋಗಕ್ಷೇಮವನ್ನು ಭಗವಂತ ಹೇಗೆ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದಕ್ಕೆ ಒಂದು ಕಥೆ ಇದೆ ಹೇಳ ಬೇಡುವ ಕಥೆಯನ್ನು ಹೇಳಿದರೆ ನಮ್ಮ ಕ್ಲಾಸ್ ಹತ್ತು ನಿಮಿಷ ಮುಂದಕ್ಕೆ ಹೋಗುತ್ತೆ ಸೊ ನೀವೆಲ್ಲ ಓಕೆ ಅಂದರೆ ಹೇಳ್ತೀನಿ ಬಟ್ ನೀವೆಲ್ಲರೂ ಇರಬೇಕು ಕೊನೆಯವರೆಗೆ ಯಾಕೆಂದರೆ ಈ ಶ್ಲೋಕದ ಕೊನೆಯಲ್ಲೇ ಇರುವಂಥದ್ದು ಭಗವದ್ಗೀತೆಯ ಸಾರ ಆದ್ದರಿಂದ ನೀವು ಇರ್ತೀರಿ ಅಂದರೆ ನಾನು ಇದಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ ಇರ್ತೀರಿ ತಾನೆ ಓಕೆ ಎಸ್ 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 ಅಂತ ಹೇಳ್ತಾ ಇದ್ದಾರೆ ಓಕೆ ಹಾಗಿದ್ರೆ ಹೇಳ್ತೀನಿ ಓಕೆ ಒಬ್ಬ ಅರ್ಜುನ ಪಂಡಿತ ಅನ್ನುವಂಥ ಬ್ರಾಹ್ಮಣ ಇರ್ತಾನೆ ಈ ಶ್ಲೋಕಕ್ಕೆ ಸಂಬಂಧಿಸಿದ ಕಥೆ ಇದು ಅವನು ಭಗವಂತನ ಶ್ರೇಷ್ಠ ಭಕ್ತನಾಗಿರುತ್ತಾನೆ ಬಡ ಬ್ರಾಹ್ಮಣನಾಗಿರುತ್ತಾನೆ ಪುರೋಹಿತಿಗೆ ವೃತ್ತಿ ಅಥವಾ ಏನೋ ಸ್ವಲ್ಪ ಯಾರಾದರೂ ದಾನ ಧರ್ಮ ಏನು ಕೊಡ್ತಾರೋ ಅದನ್ನು ಅದರಲ್ಲೇ ಸಂತೃಪ್ತ ಜೀವನ ಸಾಕು ನನಗೆ ಅಂತ ಅವನ ಭಾವನೆ ಆದರೆ ಅವನು ಅತಿಯಾಗಿ ಶ್ರಮ ಪಡಲ್ಲ ಹೊಟ್ಟೆ ಹೊರಕೊಳ್ಳೋದಕ್ಕೋಸ್ಕರ ಭಗವಂತನ ಅಂದರೆ ಮಾನವ ಜೀವನದ ಉದ್ದೇಶ ಏನು ಆತ್ಮ ಸಾಕ್ಷತೆ ಇದೆಲ್ಲ ತಿಳಿದವನು ಅವನು ಭಗವದ್ಗೀತೆಯನ್ನು ಪ್ರತಿದಿನ ಓದ್ತಾ ಇರ್ತಾನೆ ವಿಶೇಷವಾಗಿ ಈ ಶ್ಲೋಕ ಬಹಳ ಪ್ರಿಯವಾಗಿರುವಂಥದ್ದು ಅವನಿಗೆ ಪ್ರತಿದಿನ ಅವನು ಇದನ್ನು ಜೋರಾಗಿ ಹೇಳ್ತಾ ಇರ್ತಾನೆ ಅನನ್ಯಶ್ಚಿಂತ ಮಾಂ ಏ ಜನಾಹ ಪರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಸೊ ಹೀಗೆ ಓದ್ತಾ ಇರುವಾಗ ತುಂಬ ಖುಷಿ ಪಡ್ತಾ ಇರ್ತಾನೆ ಓದ್ಕೊಂಡು ಆಗ ಪತ್ನಿ ಬಂದು ಕೇಳ್ತಾಳೆ ಏನು ಹೇಳ್ತಾ ಇದ್ದಾರೆ ನಿಮ್ಮ ಭಗವಂತ ಈ ಶ್ಲೋಕದಲ್ಲಿ ಅಂತ ಅವನು ಹೇಳ್ತಾನೆ ಯಾರು ನನ್ನ ಭಕ್ತಿಯನ್ನು ಅನ್ಯ ಚಿಂತೆ ಇಲ್ಲದ ನನ್ನ ಭಕ್ತಿಯನ್ನು ಮಾಡ್ತಾರೋ ಅವರೇ ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾರೆ ಅಂತ ಹೌದಾ ಎಲ್ಲಿ ನೋಡ್ಕೊಂಡಿದ್ದಾರೆ ನಮ್ಮ ಯೋಗಕ್ಷೇಮವನ್ನು ಮೂರು ದಿವಸ ಆಯಿತು ನಾವು ಊಟ ಮಾಡದೆ ಮನೆಯಲ್ಲಿ ಒಂದು ಸಾಮಾನಿಲ್ಲ ಏನಿಲ್ಲ ನೀವು ಮಾತ್ರ ಈ ಭಗವದ್ಗೀತೆ ಓದ್ಕೊಂಡು ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದೀರಾ ಮಕ್ಕಳೆಲ್ಲ ಹಸಿವೆಯಿಂದ ಇಲ್ಲಿ ಇದು ಮಾಡ್ತಾ ಇದ್ದಾರೆ ಕುಳಿತಿದ್ದಾರೆ ಎಲ್ಲಿ ನಿಮ್ಮ ಭಗವಂತ ಯೋಗಕ್ಷೇಮವನ್ನು ನೋಡಿಕೊಂಡಿದ್ದಾರೆ ನೀವಂತೂ ಭಕ್ತಿಯನ್ನು ಇಷ್ಟು ಮಾಡಿದ್ದೀರಲ್ವಾ ಅಂತ ಅವಳು ಹೇಳ್ತಾಳೆ ಆಗ ಅವನು ಹೇಳ್ತಾನೆ ಚೇಚೆ ಹಾಗೆಲ್ಲ ಹೇಳಬಾರ್ದು ಭಗವಂತನ ಮೇಲೆ ಶ್ರದ್ಧೆ ಇರಬೇಕು ನಾವು ಭಗವಂತನಿಗೇನು ಆರ್ಡರ್ ಮಾಡುವ ಹಾಗಿಲ್ಲ ಭಗವಂತ ಈಡೇರಿಸ್ತಾರೆ ಬಟ್ ಸಮಯ ತೊಗೊಳುತ್ತ ಅಷ್ಟೇ ಎಲ್ಲವೂ ಭಗವಂತನ ಒಂದು ಪರೀಕ್ಷೆ ಥರ ಇರುತ್ತೆ ನಾವು ಎಷ್ಟು ಭಕ್ತಿಯಲ್ಲಿ ಅಂತ ಹೀಗೆ ಅವನು ಹೇಳ್ತಾನೆ ಅದೆಲ್ಲ ಸಾಕು ಬೋಧನೆ ಮಾಡಿದ್ದು ಈಗ ಹೋಗಿ ಏನಾದರೂ ಸಿಗುತ್ತಾ ನಿಮಗೆ ನೋಡ್ಕೊಂಡು ಬನ್ನಿ ಹೋಗಿ ಒಂದಷ್ಟು ಜನರಿಗೆ ವೇದ ಮಂತ್ರಗಳನ್ನು ಹೇಳ್ಕೊಟ್ಟು ಅಥವಾ ದಾನ ಧರ್ಮ ಎಲ್ಲಾದರೂ ಏನಾದರೂ ಸಿಗುತ್ತಾ ಪುರೈತಿಗೆ ವೃತ್ತಿ ಏನಾದರೂ ಮಾಡಿ ಒಟ್ಟಿನಲ್ಲಿ ಮನೆಗೆ ಸ್ವಲ್ಪ ಸಾಮಾನು ತಗೊಂಡು ಬನ್ನಿ ಅಂತ ಅವಳು ಹೇಳಿ ಹೇಳ್ತಾಳೆ ಆಯಿತು ಹಾಗೇ ಆಗಲಿ ನನಗೆ ಅರ್ಥ ಆಗುತ್ತೆ ನಾನು ಖಂಡಿತ ತಗೊಂಡು ಬರ್ತೀನಿ ನಾನು ನಿಮ್ಮೆಲ್ಲರ ಯೋಗಕ್ಷೇಮ ನಾನು ಅಂದ್ರೆ ಕಾಳಜಿಯನ್ನು ವಹಿಸ್ತೀನಿ ಅಂತ ಅವನು ಹೋಗ್ತಾನೆ ಭಗವದ್ಗೀತೆಯ ಈ ಪುಟವನ್ನು ಅವನು ಓಪನ್ ಮಾಡಿ ಇಟ್ಟಿದ್ದ ಈ ಶ್ಲೋಕ ಯಾವ ಶ್ಲೋಕ ಅದು ಒಂಬತ್ತನೇ ಅಧ್ಯಾಯದ ಇಪ್ಪತ್ತ ಎರಡನೇ ಶ್ಲೋಕ ಅಲ್ವಾ ಅವನು ಹೋದ ಪತ್ನಿಯ ಕಣ್ಣಿಗೆ ಈ ಶ್ಲೋಕವೇ ಕಾಣಿಸ್ತಾ ಇದೆ ನೋಡ್ತಾಳೆ ಅವಳು ನನ್ನ ಭಕ್ತರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಇರೋದನ್ನು ಕಾಪಾಡ್ತೇನೆ ಅಂತ ಸಿಟ್ಟು ಬರುತ್ತೆ ಅವಳಿಗೆ ಹೇಳಿದಾಗಿ ಕೇಳಲಿಲ್ಲ ಅಂದಮೇಲೆ ಯಾಕೆ ಬರೀಬೇಕು ಭಗವಂತ ಇದನ್ನು ಅಂತ ಅಲ್ಲಿ ಒಂದು ಪೆನ್ ಇರುತ್ತೆ ಅವಳು ಅದರಲ್ಲಿ ಗೀಚಿ 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 ಹಾಕ್ಬಿಡ್ತಾಳೆ ಆ ಶ್ಲೋಕ ಅವನು ಇದು ಇರಬಾರ್ದು ಈ ಶ್ಲೋಕ ಭಗವದ್ಗೀತೆಯಲ್ಲಿ ಅಂತ ಕಟ್ ಮಾಡಿ ಅಷ್ಟು ಅವಳು ಅದನ್ನು ಗೀಚಿದ ರಭಸಕ್ಕೆ ಅದು ಆ ಹಾಳೆ ಆ ಆ ಪೇಜೆ ಅದಾದ ಅದಾದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಅವಳ ಅವರ ಮನೆಗೆ ಇಬ್ಬರು ಬಾಲಕರು ಬರ್ತಾರೆ ಒಂದು ಗಾಡಿ ತುಂಬ ಸಾಮಾನು ತಗೊಂಡು ಬಂದಿರ್ತಾರೆ ಅವಳಿಗೆ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಸಿಕ್ಕಿತ ನನ್ನ ಪತಿಗೆ ಇವತ್ತು ಒಂದು ದಿವಸದಲ್ಲಿ ಮನೆ ತುಂಬ ಆಗುವಷ್ಟು ಸಾಮಾನಿದೆ ಇದರಲ್ಲಿ ಅಂತ ನೋಡ್ತಾ ಇರ್ತಾಳೆ ಯಾರು ನೀವು ಅಂತ ನಿಮ್ಮ ಪತಿ ದೇವರು ಕಳಿಸಿದರು ನಮ್ಮನ್ನು ಈ ಸಾಮಾನೆಲ್ಲ ಮನೆಗೆ ತಲುಪಿಸುವಂಥ ನಾವು ಅದಕ್ಕೆ ಬಂದಿದ್ದೀವಿ ಎಲ್ಲಿ ಅಂತ ಹೇಳಿ ಅಯ್ಯೋ ಇಷ್ಟೊಂದು ಸಾಮಾನ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಎಲ್ಲಿ ಇಡಬೇಕಂತ ಹೇಳಿ ಅಂತ ಅವರು ಹೇಳ್ತಾರೆ ಇಲ್ಲಿ ಇಲ್ಲೇ ಇಟ್ಬಿಡಿ ಅಂತ ಅವಳು ತೋರಿಸ್ತಾಳೆ ಒಂದೊಂದು ಒಂದೊಂದಾಗಿ ಸಾಮಾನನ್ನು ತಗೊಂಡು ಬರ್ತಾ ಇದ್ದಾರೆ ಎಷ್ಟೊಂದು ಸಾಮಾನು ಅಂದರೆ ನಿತ್ಯ ಬಳಕೆಗೆ ಬೇಕಾಗಿರುವಂತಹ ಸಾಮಾನು ಮಾತ್ರ ಅಲ್ಲ ಒಂದು ಚಿನ್ನದ ನಾಣ್ಯದ ಬ್ಯಾಗ್ ಇರುತ್ತೆ ಎಲ್ಲವೂ ಇರುತ್ತೆ ಅವಳಿಗೆ ಆಶ್ಚರ್ಯ ಆಗುತ್ತೆ ಅದಾದಮೇಲೆ ಅವರೆಲ್ಲ ಇಟ್ಟು ಹೋಗೋದು ಇನ್ನೇನು ಹೋಗಬೇಕು ಅಂದ್ಕೊಂಡಾಗ ಅವಳು ನೋಡ್ತಾಳೆ ಆ ಹುಡುಗನ ಹಣೆಯ ಮೇಲೆ ಗಾಯ ಆಗಿದೆ ರಕ್ತ ಸುರಿತಾ ಇದೆ ಅಯ್ಯೋಯ್ಯೋ ಏನು ಇದು ಹೇಗೆ ಆಯಿತು ಈ ಗಾಯ ಅಂತ ಕೇಳಿದಾಗ ಅವಳು ಯಾರೋ ನನಗೆ ಈ ಥರ ಮಾಡಿದ್ರು ಇವತ್ತು ನಾನು ಹೇಳಿದಾಗ ಕೇಳಲ್ಲ ಅಂತ ಹೇಳ್ಕೊಂಡು ಅವರಿಬ್ಬರು ಓಡೋಗ್ಬಿಡ್ತಾರೆ ಅಲ್ಲಿಂದ ಇವಳು ಏನಿದು ಅಂತ ಅವಳಿಗೆ ಆಶ್ಚರ್ಯ ಆಗುತ್ತೆ ಆದರೂ ಕೂಡ ಬೇಗ ಬೇಗ ಅಡುಗೆ ಮಾಡ್ತೀನಿ ಮಕ್ಕಳೆಲ್ಲ ಹಸಿವಿಂದ ಇದ್ದಾರೆ ಅಂತ ಅವಳು ಬೇಗ ಬೇಗ ಎಲ್ಲ ಅಡುಗೆಗಳ ಅಡುಗೆಯನ್ನು ಮಾಡೋದರಲ್ಲಿ ನಿರತಳಾಗಿರ್ತಾಳೆ ಈ ಬಡ ಬಡ ಬ್ರಾಹ್ಮಣನಿಗೆ ಏನು ಸಿಗಲ್ಲ ಎಲ್ಲೂ ಹುಡುಕಿದ್ರು ಏನು ಸಿಗಲ್ಲ ಒಂದು ಪೇಸೆ ಏನೂ ಸಿಗಲ್ಲ ಪಾಪ ಅವನು ಹೇಗೆ ಪತ್ನಿಗೆ ಮುಖ ಏನು ಹೇಳೋದು ಅಂತ ಬೇಸರದಿಂದ ಮನೆಗೆ ಬರುವಾಗ ಬರೋದಕ್ಕಿಂತ ಮೊದಲೇ ಅವನಿಗೆ ಆಶ್ಚರ್ಯ ಕಾದಿರುತ್ತೆ ಒಂದು ಒಳ್ಳೆಯ ಅಡುಗೆಯ ಘಮ ಘಮ ಪರಿಮಳ ಎಲ್ಲೆಡೆ ಹರಡಿರುತ್ತದೆ ಹಾಗೂ ಮನೆ ತುಂಬ ಸಾಮಾನು ಹರಡಿದೆ ಏನಿದೆಲ್ಲ ಅಂತ ಅವನು ಕೇಳ್ತಾನೆ ಪತ್ನಿ ಹತ್ರ ಪತ್ನಿ ಹೇಳ್ತಾಳೆ ನೀವು ಹೇಳಬೇಕೇನಂತ ನನಗೂ ಆಶ್ಚರ್ಯ ಆಗ್ತಾಯಿದೆ ಎಷ್ಟೊಂದು ಸಾಮಾನು ನಮ್ಮ ಮನೆಯಲ್ಲಿ ಹೇಗೆ ಬಂತು ಅಂತ ಆಗ ಅವನು ಅವನಿಗೆ ಏನಿದು ಅಂತ ಗೊತ್ತಾಗಲ್ಲ ಯಾರು ತಂದು ಕೊಟ್ಟರು ಅಂದರೆ ಇಬ್ಬರು ಬಾಲಕರು ಯಾರು ಅವರು ಬಂತು ಬರ್ತಾನೆ ನೋಡ್ತಾನೆ ಭಗವದ್ಗೀತೆಯ ಈ ಪೇಜ್ ಹರಿದೋಗಿಬಿಟ್ಟಿದೆ ಅವ್ನಿಗೆ ಏದೇ ಅನ್ನಿಸುತ್ತೆ ಯಾಕಂದರೆ ಅವನು ಭಗವದ್ಗೀತೆಯನ್ನು ದೇವರು ಅನ್ನೋ ಥರ ಅವನು ಪೂಜಿಸ್ತಾ ಇದ್ದ ಭಗವಂತ ಬೇರೆಯಲ್ಲ ಈ ಭಗವದ್ಗೀತೆ ಬೇರೆಯಲ್ಲ ಅಂತ ಆಗ ಅವನು ಕೇಳ್ತಾನೆ ಯಾರು ಮಾಡಿದ್ರು ಇದನ್ನು ಅಂತ ಅವಳು ಹೇಳ್ತಾಳೆ ನಾನೇ ಮಾಡಿದೆ ನನಗೆ ಸ್ವಲ್ಪ ಬೇಸರ ಇತ್ತು ದೇವ್ರ ಮೇಲೆ ಯಾಕಂದರೆ ಅವ್ರು ಹಾಗೆ ಕೇಳಲ್ವಲ್ಲ ಅಂತ ಒಂದು ವಿಷಯ ಹೇಳೋದು ಮರ್ತಿದ್ದೆ ಇಲ್ಲಿಗೆ ಬಂದಿರೋ ಹುಡುಗ ಇದ್ನಲ್ಲ ಅವನ ತಲೆಯಲ್ಲಿ ಅವನ ಹಣೆ ಮೇಲೆ ಗಾಯ ಆಗಿತ್ತು ರಕ್ತ ಬರ್ತಾ ಇತ್ತು ಅಂತ ಅರ್ಜುನ ಪಂಡಿತನಿಗೆ ಸಂಪೂರ್ಣ ಗೊತ್ತಾಗ್ಬಿಡುತ್ತೆ ಏನಂತ ಹೇಗಿದ್ದರು ಬಂದವರು ಅಂತ ಕೇಳ್ತಾನೆ ಒಬ್ಬ ನೀಲವರ್ಣದವನು ಒಬ್ಬ ಗೌರವರ್ಣದವನು ಮೂರ್ಖಳೆ ಬಂದಿರೋರು ಬೇರೆ ಯಾರು ಅಲ್ಲ ಕೃಷ್ಣ ಬಲರಾಮರು ಎಂಥ ನೀಚ ಕೃತ್ಯವನ್ನು ಮಾಡಿದೆ ನೀನು ನೋಡು ನೀನು ಮಾಡಿರುವಂಥ ಈ ಭಗವದ್ಗೀತೆಗೆ ಮಾಡಿರುವಂಥ ಈ ಗಾಯ ನೇರವಾಗಿ ಭಗವಂತನ ಹಣೆಗೆ ತಟ್ಟಿದೆ ಯಾಕೆಂದರೆ ಭಗವಂತನ ಬೇರೆ ಭಗವಂತನ ಸಾಹಿತ್ಯ ಅವತಾರ ಇದು ಭಗವದ್ಗೀತೆ ಅದು ಬೇರೆ ಅಲ್ಲ ಇದಕ್ಕೆ ಅಪಚಾರ ಎಸಗಿದರೆ ಭಗವಂತನಿಗೆ ಅಪಚಾರ ಹಾಗೆ ಇದಕ್ಕೆ ಏನಾದರೂ ಮಾಡಿದರೆ ಭಗವಂತನಿಗೆ ಮಾಡಿದಾಗ ನೀನಿಲ್ಲಿ ಮಾಡಿದ ಗಾಯ ಅದು ಭಗವಂತನಿಗೆ ತಟ್ಟಿದೆ ನಿನ್ ಅಂದರೆ ನೀನು ಎಂಥ ಒಂದು ಇದನ್ನು ಮಾಡಿದೆ ದುಷ್ಟಬುದ್ಧಿಯನ್ನು ತೋರಿಸಿದೆ ಅಂತ ಅವನು ಹೇಳ್ತಾನೆ ಪತ್ನಿ ಕೂಡ ಭಕ್ತಳೆ ಆಗಿದ್ಲು ಆದರೆ ಒಂದು ಕ್ಷಣ ಮಾತ್ರ ಅವಳಿಗೆ ಕೋಪ ಬಂದಿರುತ್ತೆ ಬಹಳ ಬೇಸರ ಆಗುತ್ತೆ ಅವಳಿಗೆ ಅವಳು ತೀರ ದುಃಖಿತಳಾಗುತ್ತಾಳೆ ಕುಸಿದು ಬೀಳ್ತಾಳೆ ದುಃಖದಿಂದ ನಾನು ಎಂಥ ಅಪರಾಧ ಮಾಡಿದೆ ಘೋರ ಅಪರಾಧ ಮಾಡಿದೆ ನರಕಕ್ಕೆ ಹೋಗಬೇಕು ನಾನು ಈ ಥರ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅವನು ಸಮಾಧಾನ ಮಾಡ್ತಾನೆ ಅವಳನ್ನು ನೀನೇನೋ ಭಾಗ್ಯವಂತಳು ಯಾಕೆಂದರೆ ನಾನು ಇದುವರೆಗೆ ಭಗವಂತನನ್ನು ಕಂಡಿಲ್ಲ ಆದರೆ ನೀನು ನೋಡು ಎಷ್ಟು ಅದೃಷ್ಟವಂತಳು ನೀನು ನೋಡಿದೆ ಅವರನ್ನು ಅಂತ ಹೇಗೆ ಆ ಪತ್ನಿಗೆ ಆಗ ಅರ್ಥ ಆಗುತ್ತೆ ನನ್ನ ಪತಿಯ ಭಕ್ತಿಯಿಂದ ನನಗೆ ಭಗವಂತನನ್ನು ಕಾಣುವ ಭಾಗ್ಯ ಸಿಕ್ಕಿತು ಸೊ ಯಾರು ಭಕ್ತರ ಸೇವೆಯನ್ನು ಮಾಡುತ್ತಾರೋ ಭಗವಂತ ಅವರಿಂದ ಬಹಳ ಪ್ರಸನ್ನರಾಗುತ್ತಾರಂತೆ ತನಗೆ ಡೈರೆಕ್ಟ್ ಸೇವೆ ಮಾಡೋರಿಗಿಂತ ಭಕ್ತರ ಸೇವೆ ಮಾಡೋರು ಭಗವಂತನಿಗೆ ಪ್ರಿಯರಾಗುತ್ತಾರಂತೆ ಹಾಗೆ ತನ್ನ ಪತಿಯ ಸೇವೆಯನ್ನು ಅವಳು ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ಲು ಆದ್ದರಿಂದ ಅವಳಿಗೆ ಭಗವಂತನ ದರ್ಶನ ಪತಿಗಿಂತ ಮೊದಲಾಯಿತು ಅಲ್ವಾ ಸೊ ಭಗವಂತ ಅಂದರೆ ಹೇಗೆ ದೇರ್ಹೇ ಅಂಧೇರ್ನಿ ಅಂತ ಭಗವಂತನ ಭಗವಂತ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ ಬಟ್ ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಬೇಕು ತಾಳ್ಮೆ ಇರಬೇಕು ನಮ್ಮಲ್ಲಿ ಅಂತ ನಮ್ಮ ಪ್ರಾರ್ಥನೆಗೆ ಭಗವಂತ ಸ್ಪಂದಿಸಿದ್ರೆ ನಮ್ಮ ಶ್ರದ್ಧೆ ಹೆಚ್ಚಾಗುತ್ತೆ ಓ ಭಗವಂತ ನಮ್ಮ ಪ್ರಾರ್ಥನೆಗೆ ಸ್ಪಂದಿಸಿದ್ರಂತ ಕೆಲವೊಂದು ಬಾರಿ ಭಗವಂತ ನಮ್ಮ ಪ್ರಾರ್ಥನೆಗೆ ನಾವು ಕೇಳಿದ್ದನ್ನು ಅವರು ಸ್ಯಾಂಕ್ಷನ್ ಮಾಡಲ್ಲ ಸ್ವಲ್ಪ ಲೇಟ್ ಮಾಡ್ತಾರೆ ಆವಾಗ ಏನು ತಿಳ್ಕೊಬೇಕಂದ್ರೆ ನಮ್ಮ ಪ್ರಾರ್ಥನೆ ಭಗವಂತನಿಗೆ ತಲುಪಿದೆ ಅವರಿಗೆ ಅದು ಬಹಳ ಇಷ್ಟವಾಗಿದೆ ಇನ್ನಷ್ಟು ನಾವು ಪ್ರಾರ್ಥನೆ ಮಾಡಬೇಕು ಅನ್ನುವಂಥದ್ದು ಆ ಇಚ್ಛೆಯಿಂದ ಅವರು ಲೇಟ್ ಮಾಡ್ತಾ ಇದ್ದಾರೆ ಇನ್ನು ಏನೇ ಮಾಡಿದರೂ ಭಗವಂತ ನಾವು ಕೇಳಿದ್ದನ್ನು ಸ್ಯಾಂಕ್ಷನ್ ಮಾಡ್ತಾನೆ ಇಲ್ಲ ಎಷ್ಟು ಕೇಳಿದರು ಅಂತ ಇದ್ದರೆ ಭಗವಂತನಿಗೆ ನಿನ್ನ ಜೀವನದಲ್ಲಿ ನಿನಗಿಂತ ಬೆಟರ್ ಪ್ಲ್ಯಾನ್ ಇದೆ ನೀನು ಮಾಡ್ತಾ ಇರುವಂಥ ಪ್ಲ್ಯಾನ್ ನಿನ್ನ ಭವಿಷ್ಯಕ್ಕೆ ಒಳ್ಳೆಯದಲ್ಲ ಅಂತಲೇ ಅರ್ಥ ಭಗವಂತನ ಅಂದರೆ ಇದು ಭಕ್ತರಿಗೆ ಹೇಳುವಂಥದ್ದು ಸೊ ಭಕ್ತರ ಜೀವನದಲ್ಲಿ ಭಗವಂತನ ಪ್ಲ್ಯಾನ್ ಬೆಟರ್ ಆಗಿರುತ್ತೆ ಅವರಿಗಿಂತ ನಾವು ವರ್ತಮಾನವನ್ನು ನೋಡಿ ಪ್ಲ್ಯಾನ್ ಮಾಡ್ತೀವಿ ಭಗವಂತ ನಮ್ಮ ಭವಿಷ್ಯವನ್ನು ನೋಡಿ ನಮಗೆ ಸಾಂಕ್ಷನ್ ಮಾಡ್ತಾರೆ ಯಾವುದು ಇವರಿಗೆ ಒಳ್ಳೆಯದು ಯಾವುದು ಇದಲ್ಲ ಅಂತ ಒಟ್ಟಿನಲ್ಲಿ ಶಾಶ್ವತವಾದ ಲಾಭವಾಗಬೇಕು ಇವನಿಗೆ ಅನ್ನುವ ರೀತಿಯಲ್ಲಿ ಸಾಂಕ್ಷನ್ ಮಾಡ್ತಾರಂತೆ ಏಪ್ಯನ್ಯ ದೇವತಾ ಭಕ್ತ ಯಜಂತೇ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತ ಪೂರ್ವಕಂ ಕುಂತಿಯ ಮಗನಾದ ಅರ್ಜುನನೇ ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸ್ತಾರೆ ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ ಈಗ ಎಲ್ಲರ ಹೃದಯದಲ್ಲಿರುವ ಪರಮಾತ್ಮ ನಾನೇ ದೇವತೆಗಳನ್ನು ಅವರು ಪೂಜಿಸಿದಾಗ ಅವರ ಶ್ರದ್ಧೆಯನ್ನು ಸ್ಥಿರಗೊಳಿಸುವವನು ನಾನೇ ನಾನು ಶ್ರದ್ಧೆ ಸ್ಥಿರಗೊಳಿಸಲಂದ್ರೆ ಅವ್ರಿಗೆ ಪೂಜೆ ಮಾಡೋಕ್ಕೂ ಆಗಲ್ಲ ಅಲ್ವಾ ನಾನು ಸ್ಥಿರಗೊಳಿಸ್ತೇನೆ ಆದರೆ ಅದು ಡೈರೆಕ್ಟ್ ಮಾರ್ಗ ಅಲ್ಲ ಇಂಡೈರೆಕ್ಟ್ ಮಾರ್ಗವನ್ನು ಅವರು ಅನುಸರಿಸುತ್ತಾರೆ ತಪ್ಪು ರೀತಿಯಲ್ಲಿ ಮಾಡ್ತಾರೆ ಅವಿಧಿಪೂರ್ವಕ ಅದು ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ಮೂವತ್ತ್ಮೂರು ಕೋಟಿ ಅಂದರೆ ದೇವತೆಗಳಲ್ಲಿ ಎಷ್ಟು ಜನರ ಹೆಸರು ಗೊತ್ತಿದೆ ನಮಗೆ ಐವತ್ತು ಜನರ ಹೆಸರು ಕರೆಕ್ಟ್ ಆಗುತ್ತಿಲ್ಲ ಇನ್ನು ಐವತ್ತು ಜನರ ಪೂಜೆಯನ್ನು ಮಾಡಿ ಉಳಿದವ್ರನ್ನ ಬಿಟ್ಟರೆ ಅವರಿಗೆ ಬೇಸರ ಆಗಲ್ವಾ ಹಾಗಿದ್ರೆ ಏನು ಸೊಲ್ಯೂಷನ್ ಯಥೋಥರೋರ್ ಮೂಲ ನಿಷೇಚನೆಯೇನಾ ಒಂದು ಮರದ ಬುಡ ಬುಡಕ್ಕೆ ಬೇರಿಗೆ ನೀರೆರೆದಾಗ ಅದರ ಎಲೆಗಳು ಕಾಂಡಗಳು ಎಲ್ಲೋ ಸಮೃದ್ಧಿಯನ್ನು ಹೊಂದುತ್ತವೆ ಒಂದೊಂದು ಎಲೆಗೆ ನೀರು ಹಾಕಬೇಕಾಗಿಲ್ಲ ಹೊಟ್ಟೆಗೆ ಆಹಾರವನ್ನು ತಿಂದಾಗ ಎಲ್ಲ ಅಂಗಾಂಗಗಳಿಗೂ ಶಕ್ತಿ ದೊರಕುತ್ತದೆ ಅಲ್ವಾ ಅದೇ ಥರ ಕೃಷ್ಣ ಭಕ್ತಿ ಅನ್ನುವಂಥದ್ದು ಕೃಷ್ಣ ಭಕ್ತಿಯನ್ನ ಮಾಡಿದಾಗ ಮುಕ್ಕೋಟಿ ದೇವತೆಗಳು ಪ್ರಸನ್ನರಾಗುತ್ತಾರೆ ಎಲ್ಲರೂ ನಮ್ಮಿಂದ ಪ್ರಸನ್ನರಾಗುತ್ತಾರೆ ಯಾಕೆಂದ್ರೆ ಅಹಂ ಆದಿರಿ ಹಿ ಎಲ್ಲದರ ಮೂಲ ನಾನು ಅನ್ನೋದನ್ನ ಭಗವಂತ ಹೇಳ್ತಾರೆ ಯಾಂತಿ ದೇವ ಅವ್ರತಾನ್ ದೇವನ್ ಪಿತೃನ್ಯಾಂತಿ ಪಿತೃವ್ರತಾ ಯಾಂತಿ ಭೂ ತೇಜ ಯಾಂತಿ ಮದ್ಯಾಜಿನೋಪಿ ಮಾಂ ದೇವತೆಗಳನ್ನು ಪೂಜಿಸುವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ ಪಿತೃಗಳನ್ನು ಪೂಜಿಸಲು ಪಿತೃಗಳ ಬಳಿಗೆ ಹೋಗುತ್ತಾರೆ ಭೂತಗಳನ್ನು ಪೂಜಿಸಲು ಭೂತಗಳ ಮಧ್ಯೆ ಹುಟ್ಟುತ್ತಾರೆ ನನ್ನನ್ನು ಪೂಜಿಸಲು ನನ್ನ ಶಾಶ್ವತವಾದ ಲೋಕಕ್ಕೆ ಬರುತ್ತಾರೆ ಉಳಿದವೆಲ್ಲವೂ ಅಶಾಶ್ವತ ನನ್ನ ಆರಾಧನೆ ಮಾಡುವಂಥದ್ದು ಅದು ಶಾಶ್ವತವಾದ ಲೋಕವನ್ನು ಕರುಣಿಸುತ್ತದೆ ಒಬ್ಬನಿಗೆ ವೈಕುಂಠವನ್ನ ಪ್ರಾಪ್ತಿ ಮಾಡುತ್ತದೆ ಮತ್ತೆ ಅಲ್ಲಿಗೆ ಹೋದವರು ಇಲ್ಲಿ ಮರಳಿ ಬರಲ್ಲ ಎಲ್ಲ ಮಾರ್ಗಗಳು ನಿಮ್ಮನ್ನು ಎಲ್ಲ ಒಂದೇ ಕಡೆ ತಗೊಂಡು ಹೋಗಲ್ಲ ಡೆಲ್ಲಿ ಟಿಕೆಟ್ ತಗೊಂಡ್ರೆ ಡೆಲ್ಲಿಗೆ ಫ್ಲೈಟಲ್ಲಿ ಈಗ ನೀವು ಫ್ಲೈಟ್ ಟಿಕೆಟ್ ಡೆಲ್ಲಿಗೆ ಹೋಗೋ ಫ್ಲೈಟ್ ಟಿಕೆಟ್ ತಗೊಂಡ್ರೆ ಎಲ್ಲ ಕಡೆ ಹೋಗ್ಬೋದು ಅಂತ ಹೇಳಿದರೆ ಹೇಗೆ ಡೆಲ್ಲಿಗೆ ಹೋಗಬೇಕು ಅಲ್ವಾ ಹಾಗೆ ಇಲ್ಲಿ ಎಲ್ಲ ದೇವತೆಗಳ ಭಕ್ತಿಯನ್ನು ಮಾಡಿದವನು ಒಬ್ಬ ಕೊನೆಗೆ ಮೋಕ್ಷ ಪಡಿತಾನೆ ಅನ್ನುವಂಥದ್ದು ಅದು ನಿಜವಲ್ಲ ಸಾಧ್ಯನೇ ಇಲ್ಲ ಮುಕ್ತಿದಾತ ಮುಕುಂದನೊಬ್ಬನೇ ಎಲ್ಲರೂ ಒಂದೇ ಕಡೆಗೆ ಹೋಗೋದಲ್ವಾ ಸತ್ತ ಮೇಲೆ ಅದು ದೇಹ ಮಾತ್ರ ಸುಟ್ಟು ಭಸ್ಮವಾಗುವುದು ಅಥವಾ ಮಣ್ಣಾಗುತ್ತೆ ಆತ್ಮ ಹೋಗುತ್ತೆ ಎಲ್ಲರೂ ಎಲ್ಲ ಅಂದರೆ ಒಂದೇ ಕಡೆಗೆ ಹೋಗುವುದಂತಂದರೆ ಭಗವಂತ ಭಗವದ್ಗೀತೆನ ಬೋಧಿಸೋ ಅವಶ್ಯಕತೆ ಇರಲಿಲ್ಲ ಕ್ಲಿಯರ್ ಆದ ಇನ್ಸ್ಟ್ರಕ್ಷನ್ ಇದೆ ಇಲ್ಲಿ ಯಾಂತಿ ದೇವ ಯಾಂತಿ ದೇವ ವ್ರತಾನ್ ದೇವ ಪಿತೃನ್ಯಾಂತಿ ಪಿತೃವ್ರತ ಭೂತಾನಿ ಯಾಂತಿ ಭೂತಿ ಜ ಯಾಂತಿ ಮದ್ಯಜಿನೋಪಿ ಮಾಂ ಅಲ್ವಾ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ ಒಂದು ಹೂವು ಒಂದು ಹಣ್ಣು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಭಗವಂತ ಭಕ್ತಿಯನ್ನು ಎಷ್ಟು ಸರಳವಾಗಿ ಸಿಟ್ಟಿದ್ದಾರೆ ಅಂದರೆ ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಅಷ್ಟೆ ಭಗವಂತ ತುಂಬ ಸರಳವಾಗಿಟ್ಟಿದ್ದಾರೆ ನನ್ನ ಜೊತೆ ನೀವು ಕನೆಕ್ಟ್ ಆಗೋದು ಬಹಳ ಸುಲಭ ಒಂದು ನಾಮ ಜಪ ಇನ್ನೊಂದು ನನ್ನ ಸ್ಮರಣೆ ಭಕ್ತರ ಸಂಘದಲ್ಲಿ ನನ್ನ ಬಗ್ಗೆ ಕೇಳುವಂಥದ್ದು ಇನ್ನು ನೀವು ತಿನ್ನುವಂಥದ್ದನ್ನು ನನಗೆ ಅರ್ಪಿಸಿ ತಿನ್ನುವಂಥದ್ದು ಸ್ವೀಕರಿಸುವಂಥದ್ದು ಇದಿಷ್ಟು ಸರಳ ಯಾಕೆ ನಾವು ಭಗವಂತನಿಗೆ ಅರ್ಪಿಸಿ ತಿನ್ನಬೇಕು ಯಾಕೆಂದ್ರೆ ನಮ್ಮ ಮತ್ತು ಭಗವಂತನ ನಡುವೆ ಪ್ರೀತಿಯ ವಿನಿಮಯವಾಗುತ್ತದೆ ಅಲ್ಲಿ ಆದ್ದರಿಂದ ಸೊ ಹಾಗಿದ್ರೆ ಏನೆಲ್ಲ ತಯಾರಿಸಿ ಇಡಬೇಕಾ ನಾನು ಭಗವಂತನಿಗೆ ಎಸ್ ನಿಮ್ಮಲ್ಲಿ ಆ ಒಂದು ಸಾಮರ್ಥ್ಯವಿದ್ದರೆ ಬೆಸ್ಟ್ ಆದದ್ದನ್ನ ಕೊಡಿ ಭಗವಂತನಿಗೆ ಮೃಷ್ಟಾನ ಭೋಜನ ಎಲ್ಲವನ್ನ ತಯಾರಿಸಿ ಭಗವಂತನಿಗೆ ಅರ್ಪಿಸಿ ನೀವು ಅದನ್ನು ಸ್ವೀಕರಿಸಿ ಪ್ರಸಾದವನ್ನಾಗಿ ಏನೂ ಇಲ್ವಾ ನೋ ಪ್ರಾಬ್ಲಮ್ ಒಂದು ಹಣ್ಣು ಇಷ್ಟೇ ಬಡವನಲ್ಲಿ ಸಿಕ್ಕ ಕೂಡ ಇರುತ್ತೆ ಅದು ಅಲ್ವಾ ಒಂದು ಬಾಳೆಹಣ್ಣು ಕಷ್ಟನಾ ಇಲ್ಲ ಒಂದು ಹೂ ಸಿಗುತ್ತೆ ಒಂದು ಲೋಟ ನೀರು ಎಲ್ಲರ ಮನೇಲಿದೆ ಒಂದು ಎಲೆ ಎಲೆ ಅಂದರೆ ಇಲ್ಲಿ ತುಳಸಿ ಎಲೆನೇ ಅದು ಬೇರೆ ಯಾವ ಎಲೆಯನ್ನಲ್ಲ ಅಲ್ಲ ತುಳಸಿ ಎಲೆ ಹಾಕಿ ಭಗವಂತನಿಗೆ ಅರ್ಪಿಸಬೇಕು ಅನ್ನೋದನ್ನು ಭಗವಂತ ಹೇಳುವಂಥದ್ದು ನಾನು ಅದನ್ನು ಸ್ವೀಕರಿಸುತ್ತೇನೆ ಆದರೆ ಒಂದು ಕಂಡೀಷನ್ ಇದೆ ಯೋಮೆ ಭಕ್ತ್ಯಾ ಪ್ರಯಚ್ಚತಿ ತದಹ್ ಭಕ್ತಿ ಉಪರತಮಿ ಒಂದು ಶ್ಲೋಕದಲ್ಲಿ ಎರಡು ಬಾರಿ ಭಕ್ತಿ ಅಂತಾರೆ ಭಗವಂತ ಭಕ್ತಿ ಭಾವದಿಂದ ನನಗೆ ಅರ್ಪಿಸಬೇಕು ಸುಮ್ಮ ಸುಮ್ಮನೆ ನಾನು ಕೊಟ್ಟರೆ ಸ್ವೀಕರಿಸುವನಲ್ಲ ನೀವು ಏನು ಕೊಡ್ತೀರಿ ಅನ್ನೋದಕ್ಕಿಂತ ನೀವು ಹೇಗೆ ಕೊಡ್ತೀರಿ ಯಾವ ಭಕ್ತಿ ಭಾವದಿಂದ ಕೊಡ್ತೀರಿ ಅನ್ನೋದು ಮುಖ್ಯ ಕೃಷ್ಣನ ಇನ್ನೊಂದು ಹೆಸರು ಭಾವಗ್ರಾಹಿ ಜನಾರ್ದನ ನಮ್ಮ ಭಾವವನ್ನು ಅವರು ಗ್ರಹಿಸ್ತಾರಂತೆ ಸ್ವೀಕರಿಸುತ್ತಾರೆ ಅವರು ಅಲ್ವಾ ಹೀಗೆ ದುರ್ಯೋಧನ ಚಪ್ಪನ ಭೋಗವನ್ನು ತಯಾರಿಸಿ ಕೃಷ್ಣನಿಗೆ ಆಹ್ವಾನವನ್ನು ಇಡ್ತಾ ಕೊಡ್ತಾನೆ ತನ್ನ ಮನೆಗೆ ಬಂದು ಊಟ ಮಾಡುವ ಥರ ಆ ಕಡೆ ತಿರುಗಿಯೂ ನೋಡಲ್ಲ ಕೃಷ್ಣ ಕರೆಯದೆ ಬಂದ ವಿದುರನ ಮನೆಗೆ ಕೃಷ್ಣ ಅಲ್ವಾ ಹೇಗೆ ಕರೆಯದೆ ಬರ್ತಾರೆ ವಿದುರನ ಪತ್ನಿಗೆ ಬಹಳ ಸಂಭ್ರಮ ಕೃಷ್ಣನನ್ನು ನೋಡಿ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿರೋಮಣಿ ಬಂದಾನೋ ಭಾಳ ಸಂಭ್ರಮ ನಮ್ಮನೆಗೆ ದೇವ್ರು ಬಂದರು ದೇವರು ಬಂದರು ಅಂತ ಅವಳು ಏನು ಮಾಡ್ತಾಳೆ ಗಲಿವಿಲಿಯಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ತಿನ್ಸಾಳೆ ಕೃಷ್ಣನಿಗೆ ಹಣ್ಣನ್ನು ಎಸೆಯುತ್ತಾಳೆ ಕೃಷ್ಣ ಅದನ್ನು ಮೃಷ್ಟಾನ್ನ ಭೋಜನಗಿಂತ ಸವಿಯಾಗಿದೆ ಅಂಥೇಳಿ ಅದನ್ನು ಸ್ವೀಕರಿಸುತ್ತಾರೆ ಯಾಕೆ ಅಲ್ಲಿ ಭಕ್ತಿ ಭಾವವಿತ್ತು ಭಗವಂತ ಭಕ್ತಿ ಭಾವದಿಂದ ನಾವು ಏನನ್ನ ಕೊಟ್ಟರು ಏನನ್ನಂದರೆ ಏನೇನನ್ನು ಅಲ್ಲ ಸಾತ್ವಿಕವಾಗಿರೋದನ್ನು ಏನನ್ನಂದ್ರೆ ಅಲ್ಲಿಗೆ ಅದೀಗ ತಿರುಪತಿ ಲಡ್ಡಲ್ಲಿ ಹೇಗೆ ಕಂಟಾಮಿನೇಷನ್ ಮಾಡಿದ್ರು ಆ ಥರ ಅಲ್ಲ ಅದು ಅಪರಾಧ ಅದು ಬಹಳ ದೊಡ್ಡ ಅಪರಾಧ ಆ ಥರ ಮಾಡಿರುವಂಥದ್ದು ಸಾತ್ವಿಕವಾಗಿರೋದನ್ನು ಭಗವಂತನಿಗೆ ಅರ್ಪಿಸಿದ್ರೆ ಭಗವಂತ ಅದನ್ನು ಸ್ವೀಕರಿಸಿ ಪ್ರಸಾದವನ್ನಾಗಿ ಮಾರ್ಪಡಿಸುತ್ತಾರೆ ಸೊ ಭಗವಂತ ಅದನ್ನು ನಮಗೆ ಉಳಿಸ್ತಾರೆ ನಾವು ಇಟ್ಟಿದ್ದನ್ನೆಲ್ಲ ಭಗವಂತ ತಿಂದು ಬಿಟ್ಟರೆ ಯಾರೂ ಇಡ್ತಿರಲಿಲ್ಲವೇನೋ ಇಷ್ಟೊತ್ತಿಗೆ ಅಲ್ವಾ ಖಾಲಿ ಮಾಡಿದ್ರು ಪ್ಲೇಟನ್ನು ಭಗವಂತ ಕೃಪೆಯಿಂದ ಉಳಿಸುತ್ತಾರೆ ತಮ್ಮ ಕಣ್ಣಿನ ಮೂಲಕ ಅವರು ತಿನ್ನುತ್ತಾರೆ ಜಸ್ಟ್ ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಸೊ ಜಸ್ಟ್ ಕಣ್ಣಿನ ಗ್ಲಾನ್ಸ್ ಮೂಲಕ ಭಗವಂತ ಅದನ್ನು ಸ್ವೀಕರಿಸಿ ಪ್ರಸಾದವನ್ನಾಗಿ ಮಾರ್ಪಡಿಸುತ್ತಾರೆ ನಮಗೂ ಅದನ್ನು ಉಳಿಸ್ತಾರೆ ಹೇಗೆ ಮೆಸೇಜ್ ನಾವು ವಾಟ್ಸಪ್ಪಲ್ಲಿ ಒಬ್ರಿಗೆ ಕಳಿಸಿದಾಗ ಅವ್ರಿಗೆ ಹೋಗುತ್ತೆ ನಮಗೂ ಇಲ್ಲಿ ಉಳಿಯುತ್ತೆ ಇಮೇಲ್ ಕಳಿಸಿದಾಗ ಸೆಂಟ್ ಐಟಮಲ್ಲೂ ಇರುತ್ತೆ ಅದೇ ಥರ ಇಲ್ಲಿ ಭಗವಂತ ನಮಗೂ ಅದನ್ನು ಉಳಿಸ್ತಾರೆ ಅದು ಅವರ ಕೃಪೆ ಪ್ರಸಾದ ಅನ್ನುವಂಥದ್ದು ಭಗವಂತನ ಕೃಪೆ ಆದರೆ ಭಕ್ತಿ ಸರಳ ನಾವು ಅದನ್ನು ಅಷ್ಟೇನು ಕಷ್ಟಪಡಬೇಕಾಗಿ ಇಲ್ಲ ಅನ್ನುವಂಥದ್ದು ಅಷ್ಟೊಂದು ಅಂದರೆ ಇಲ್ಲಿ ಪ್ರೀತಿ ಮತ್ತು ಭಕ್ತಿ ಅನ್ನೋದನ್ನು ಭಗವಂತ ಎರಡೆರಡು ಬಾರಿ ಹೇಳ್ತಾರೆ ಈ ಶ್ಲೋಕದಲ್ಲವಾ ಭಕ್ತಿಯಿಂದ ಅರ್ಪಿಸಿ ನನಗೆ ಅಂತ ಓಕೆ ಭಕ್ತಿಯಿಂದ ಅರ್ಪಿಸಕ್ಕೆ ಆಗಲ್ವಾ ನೋ ಪ್ರಾಬ್ಲಮ್ ಈ ಥರ ಮಾಡಿ ಏನದು ಯತ್ ಶಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರು ಶ್ವಾಮದ ಅರ್ಪಣಂ ಕುಂತಿಯ ಮಗನಾದ ಅರ್ಜುನನೇ ನೀನು ಏನನ್ನೇ ಮಾಡು ಏನನ್ನೇ ಭುಂಜಿಸು ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು ಅಥವಾ ಯಾವುದೇ ತಪಸ್ಸನ್ನ ಮಾಡು ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು ಸೊ ಎಲ್ರನ್ನ ಅರ್ಜುನನನ್ನ ನಿಮಿತ್ತವನ್ನಾಗಿಸಿ ಎಲ್ರಿಗೂ ಇದನ್ನ ಹೇಳ್ತಾ ಇದ್ದಾರೆ ಓಕೆ ಈಗ ನಿಮ್ಮನೇಲಿ ನೀವು ತಿಂತೀರಲ್ವಾ ತಿನ್ನೋದಕ್ಕಿಂತ ಮೊದಲು ನನಗೆ ಅರ್ಪಿಸಿ ತಿನ್ನಿ ಅಷ್ಟೇ ಏನನ್ನೇ ತಿನ್ ತಿನ್ನೋದ್ರು ಕೂಡ ಏನೇ ಕಾರ್ಯವನ್ನ ಮಾಡ್ತೀರಲ್ವಾ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡಿ ದಾನವನ್ನ ಕೊಡ್ತೀನಿ ಕೃಷ್ಣಾರ್ಪಣ ಮಸ್ತು ಅಂತ ಕೊಡಿ ಏನೇ ಇದ್ದರೂ ನನ್ನ ಸ್ಮರಣೆಯೊಂದಿಗೆ ಮಾಡಿ ನನಗೆ ಅದನ್ನು ಅರ್ಪಿಸಿ ನಿಮ್ಮಲ್ಲಿರುವ ಎಲ್ಲ ಪ್ರತಿಭೆಗಳನ್ನು ನನಗೆ ಅರ್ಪಿಸಿ ವಿಶೇಷತೆಯನ್ನು ಭಕ್ತಿ ಸೇವಾ ಕರ್ಮ ಅಂತ ಇದಕ್ಕೆ ಹೇಳುವಂಥದ್ದು ಈಗ ಉದಾಹರಣೆಗೆ ಆಫೀಸಿಗೆ ಹೋಗಿ ದುಡಿಯುವವರು ತಾವು ದುಡಿದು ತಂದಿದ್ರಿಂದ ಒಂದು ಐದು ಪರ್ಸೆಂಟನ್ನು ಭಕ್ತಿ ಸೇವಾ ಕಾರ್ಯಗಳಿಗೆ ಉಪಯೋಗಿಸುವಂಥದ್ದು ಅದು ಅವಾಗ ಅವರ ಇನ್ಕಮ್ ಪ್ಯೂರಿಫೈ ಆಗುತ್ತೆ ಅದು ಭಕ್ತಿ ಸೇವಾ ಕರ್ಮ ಅವರು ಆಫೀಸಲ್ಲಿ ದುಡಿತಾ ಇದ್ದರು ಅದು ಕೂಡ ಭಕ್ತಿ ಸೇವಾ ಕಾರ್ಯವೇ ಆಗುತ್ತೆ ಯಾಕೆಂದ್ರೆ ಅದರಿಂದ ತಂದಿರುವಂತ ಸ್ವಲ್ಪವನ್ನ ಫಲವನ್ನ ಅವರು ಭಗವಂತನಿಗೆ ಅರ್ಪಿಸಿದ್ದಾರೆ ಆದ್ರಿಂದ ಸೊ ಎಲ್ಲವನ್ನ ಕಾಣಿಕೆಯಾಗಿ ಅಂದ್ರೆ ಹೇಗೆ ಅದನ್ನು ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಅನ್ನುವಂಥದ್ದು ಸಮೋಹಂ ಸರ್ವಭೂತೇಶು ನಮೇ ದ್ವೇಷಿನ ಪ್ರಿಯ ಏ ಭಜಂತಿ ತುಮ ಅಂಭಕ್ತ್ಯ ಮೈ ತೇತೇಶು ಚಾಪ್ಯಹಂ ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ ನಾನು ಯಾರ ಪರವಾಗಿ ಪಕ್ಷಪಾತ ಮಾಡುವುದಿಲ್ಲ ಎಲ್ಲರ ವಿಷಯದಲ್ಲೂ ಸಮನಾಗಿ ಇರುತ್ತೇನೆ ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನು ಆತನು ನನ್ನ ಸ್ನೇಹಿತನು ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಭಗವಂತ ಎಲ್ಲರಿಗೂ ಸಮಾನರು ಯಾರ ವಿಷಯದಲ್ಲೂ ಕೂಡ ತಾರತಮ್ಯ ಅವರು ಮಾಡಲ್ಲ ನಿಯಮಗಳು ಎಲ್ಲರಿಗೂ ಅನ್ವಯಿಸುತ್ತವೆ ಹಾಗೂ ಎಲ್ಲರಿಗೂ ಗಾಳಿ ನೀರು ಬೆಳಕು ಆಹಾರ ಎಲ್ಲವನ್ನ ಸಮನಾಗಿ ಅವರು ಪೂರೈಸುತ್ತಾರೆ ಪ್ರತಿಯೊಬ್ಬರಿಗೆ ಕೂಡ ಆ ಭಕ್ತರಿಗೂ ಭಕ್ತರಿಗೂ ಎಲ್ಲರಿಗೂ ಕೂಡ ಅಲ್ವಾ ಎಲ್ಲರಿಗೂ ಆಪ್ಷನ್ ಇರುತ್ತೆ ಭಗವಂತ ನನ್ನ ಅದೇ ಥರ ಸಮಾನ ಇದರಲ್ಲಿ ಅಂದರೆ ಭಗವಂತ ಹೇಗೆ ಸಮಾನರಾಗಿ ಕಾಣ್ತಾರೋ ಸೊ ಹಾಗೆ ಅಂದರೆ ಭಗವಂತ ಪಾರ್ಶಾಲಿಟಿ ಮಾಡಲ್ಲ ಅಂತ ಇಂಪಾರ್ಶಲ್ ಭಗವಂತ ಆದರೆ ಬಟ್ ಆದರೆ ಅದು ಬದಲಾಯಿಸಿಬಿಡುತ್ತೆ ಮೊದಲು ಹೇಳಿದ್ದನ್ನು ಏನದು ಎಸ್ ನಾನು ಎಲ್ಲರಿಗೂ ಸಮಾನ ಆಗಿರುತ್ತಾನೆ ಆದರೆ ಯಾವಾತನೂ ನನ್ನ ಭಕ್ತಿ ಸೇವೆಯನ್ನು ಮಾಡುತ್ತಾನೋ ಆತನು ನನ್ನ ಸ್ನೇಹಿತನು ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಭಕ್ತಿಯನ್ನು ಮಾಡುವವರ ಬಗ್ಗೆ ನಾನು ವಿಶೇಷ ಕಾಳಜಿಯನ್ನು ವಹಿಸ್ತೇನೆ ಎಲ್ಲರೂ ಸಮಾನರು ನನಗೆ ಐ ಆಮ್ ಇಂಪಾರ್ಷಲ್ ಇಂಪಾರ್ಷಲಿ ಐ ಆಮ್ ಪಾರ್ಷಲ್ ಯಾರ ಬಗ್ಗೆ ಭಕ್ತರ ಬಗ್ಗೆ ಯಾಕೆಂದರೆ ಭಕ್ತರು ಯಾವಾಗಲೂ ನನ್ನ ಸ್ಮರಣೆ ಮಾಡ್ತಾ ಇರ್ತಾರೆ ನನ್ನೊಂದಿಗೆ ಇರುತ್ತಾರೆ ನಾನು ಅವರೊಂದಿಗೆ ಇರುತ್ತೇನೆ ನನ್ನ ಪ್ರಿಯ ಸ್ನೇಹಿತರು ಅವರು ಅವರ ಸಂಪೂರ್ಣ ಕಾಳಜಿ ನನ್ನದಾಗಿರುತ್ತದೆ ಯಾಕೆಂದರೆ ಅವರು ನನ್ನ ಮೇಲೆ ಅವಲಂಬಿತರಾಗಿರುತ್ತಾರೆ ಮಗು ತಾಯಿಯ ಮೇಲೆ ಅವಲಂಬಿತರಾಗಿದ್ದಾರೆ ಅಲ್ವಾ ಈಗ ತಂದೆಗೆ ಇಬ್ಬರು ಮಕ್ಕಳು ಇರ್ತಾರೆ ಒಬ್ಬ ಸುಪುತ್ರ ಇನ್ನೊಬ್ಬ ದುಷ್ಪುತ್ರ ಒಬ್ಬ ತಂದೆಗೆ ವಿಧೇಯನಾಗಿ ನಡೆಯುವವನು ತಂದೆ ಹೇಳಿದ ಹಾಗೆ ಕೇಳುವವನು ಇನ್ನೊಬ್ಬ ತಂದೆಯ ವಿರುದ್ಧನೇ ಅವನು ತಂದೆಗೆ ಯಾರು ಪ್ರಿಯರಾಗುತ್ತಾರೆ ವಿಧೇಯರಾಗಿ ಇರುವವರು ಇರುವ ಮಗ ಹಾಗೆಂತೇಳಿ ಆಸ್ತಿಯಲ್ಲಿ ಅವನು ಸಮವಾಗಿ ಪಾಲು ಕೊಡಬಹುದು ತನ್ನ ಇನ್ನೊಬ್ಬ ಮಗ ಮಗನಾಗಿ ಹುಟ್ಟಿದನಲ್ಲ ಕೊಡೋಣ ಅಂತೇಳಿ ಬಟ್ ಯಾವಾಗಲೂ ಪ್ರೀತಿ ಯಾರ ಮೇಲೆ ಇರುತ್ತೆ ಆಶೀರ್ವಾದ ಒಳ್ಳೆ ಆಶೀರ್ವಾದ ಒಳ್ಳೆ ಇದು ಯಾರಿ ಯಾರ ಮೇಲೆ ಇರುತ್ತೆ ಸುಪುತ್ರನ ಮೇಲೆ ಇರುತ್ತೆ ಈಗ ಸ್ಕೂಲಲ್ಲಿ ಟೀಚರ್ ಪಾಠ ಮಾಡ್ತಾ ಇರ್ತಾರೆ ಫ್ರಂಟ್ ಬೆಂಚಲ್ಲಿ ವಿಧೇಯರಾಗಿ ಕುಳಿತಿರುವಂಥ ವಿದ್ಯಾರ್ಥಿಗಳು ಟೀಚರ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ನೋಟ್ ಮಾಡ್ಕೊಳ್ತಾ ಇರ್ತಾರೆ ಟೀಚರ್ ಕೇಳಿದ ಪ್ರಶ್ನೆಗೆ ಚಕಟಕ ಅಂತ ಉತ್ತರಿಸ್ತಾ ಇರ್ತಾರೆ ಪ್ರತಿದಿನ ಸ್ಕೂಲಲ್ಲಿ ಹೇಳಿದ್ದನ್ನು ಅವರು ಅಭ್ಯಾಸ ಮಾಡ್ತಾರೆ ಹೋಮ್ ವರ್ಕ್ ಚೆನ್ನಾಗಿ ಮಾಡ್ತಾರೆ ಎಕ್ಸಾಮಲ್ಲಿ ಉತ್ತಮ ಅಂಕಗಳೊಂದಿಗೆ ಪಾಸಾಗುತ್ತಾರೆ ಇನ್ನು ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್ ಹಿಂದುಗಡೆ ಕುಳಿತಿರುವಂಥ ಸ್ಟೂಡೆಂಟ್ಸು ಟೀಚರ್ ಪಾಠ ಮಾಡ್ತಾ ಇರುವಾಗ ಟೀಚರಿಗೆ ಅವಿದೇಯರಾಗಿ ನಡೀತಾರೆ ಮಾತಾಡ್ತಾರೆ ಟೀಚರ್ ಚಿತ್ರವನ್ನೇ ಬಿಡಿಸ್ತಾ ಇರ್ತಾರೆ ವ್ಯಂಗ್ಯ ಮಾಡ್ತಾರೆ ತೊಂದರೆ ಕೊಡ್ತಾ ಇರ್ತಾರೆ ಟೀಚರಿಗೆ ಯಾರು ಪ್ರಿಯರಾಗುತ್ತಾರೆ ಫ್ರಂಟ್ ಬೆಂಚ್ ಸ್ಟೂಡೆಂಟ್ಸ್ ವಿಧೇಯರಾಗಿ ನಡೆದುಕೊಂಡವರು ಹಾಗೆಂಥೇಳಿ ಟೀಚರ್ ಪಾಠವನ್ನು ಎಲ್ರಿಗೂ ಸಮನಾಗಿ ಮಾಡಿದ್ರು ತಾನೇ ಕೇಳಿಸಿಕೊಳ್ಳುವ ಅವಕಾಶ ಎಲ್ರಿಗೂ ಇತ್ತಲ್ವಾ ಹೇಗೆ ಟೀಚರ್ ಪಾರ್ಷಿಯಲ್ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಈಗ ಎಕ್ಸಾಮಲ್ಲಿ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲ ಫೇಲ್ ಆದರೆ ಅವರು ಟೀಚರಿಗೆ ಬೈದರೆ ಸರಿ ಅನಿಸುತ್ತಾ ಅದು ಟೀಚರ್ ನಮಗೆ ಪಾರ್ಶಿಯಾಲಿಟಿ ಮಾಡಿದರು ಅಂತ ಇಲ್ಲ ಯಾಕೆಂದರೆ ಅವರು ಅವಿಧೇಯರಾಗಿ ನಡೆದ್ರು ಆದ್ದರಿಂದ ಅವರು ವಿಫಲರಾದರು ಫೇಲ್ ಆದರು ವಿಧೇಯರಾಗಿ ನಡೆದವರು ಆದರು ಯಾರು ಭಗವಂತನಿಗೆ ವಿಧೇಯರಾಗಿ ನಡೆಯುತ್ತಾರೋ ಅವರ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಯಾಕೆಂದ್ರೆ ಸಂಪೂರ್ಣವಾಗಿ ಭಗವಂತ ಅವರ ಕಾಳಜಿಯನ್ನ ವಹಿಸುತ್ತಾನೆ ಅಪಿಚೇತ್ ಸೋದುರಾಚಾರು ಭಜತೆ ಮಾಂ ಅನನ್ಯ ಭಕ್ ಸಾಧುರೇವ ಸಮಯ್ ಸಹಾಹ ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೋ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ ಎಲ್ಲಿಯವರೆಗೆ ಭಕ್ತರ ರಕ್ಷಣೆಯನ್ನ ಭಗವಂತ ಮಾಡ್ತಾರಂದ್ರೆ ಅವನು ಭಕ್ತಿ ಮಾರ್ಗದಲ್ಲಿ ಬಂದಾಗ ಅವನಲ್ಲಿ ತಪ್ಪು ಆದರೆ ಕೂಡ ಅವನನ್ನು ನಾನು ಸಾಧು ಅಂತ ಪರಿಗಣಿಸ್ತೇನೆ ಯಾಕೆಂದ್ರೆ ಅವನು ಭಕ್ತಿ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾನಲ್ವಾ ಸಣ್ಣ ಪುಟ್ಟ ತಪ್ಪುಗಳಾಗುವುದು ಸಹಜ ಯಾಕೆಂದ್ರೆ ಹಿಂದಿನ ಚಾಳಿ ಕೆಲವೊಂದು ಸರ್ತಿ ಸ್ವಲ್ಪ ಸ್ವಲ್ಪ ಕಾಣಿಸಿಕೊಳ್ಳುತ್ತೆ ಭಕ್ತಿ ಮಾರ್ಗಕ್ಕೆ ಬಂದ ಮೇಲೆ ಕೂಡ ಫ್ಯಾನ್ ತಿರುಗ್ತಾ ಇರುತ್ತೆ ಸ್ವಿಚ್ ಆಫ್ ಮಾಡಿದ ಸ್ವಲ್ಪ ಹೊತ್ತಿನವರೆಗೂ ತಿರುಗ್ತಾ ಇರುತ್ತೆ ಅಲ್ವಾ ಅವಕಾಶ ಕಾಯಬೇಕು ಅದು ಅಂದರೆ ಸಂಪೂರ್ಣ ನಿಂತು ಹೋಗುತ್ತೆ ಅದು ಹಾಗೇ ಭಕ್ತಿ ಮಾರ್ಗಕ್ಕೆ ಬಂದವನಲ್ಲಿ ಎಲ್ಲ ಒಳ್ಳೆ ಗುಣಗಳು ಕಾಣಿಸಿಕೊಳ್ಳುತ್ತವೆ ಆದರೆ ಕೆಲವೊಂದು ಹಿಂದಿನ ಇದರ ಪ್ರಕಾರ ಅವನು ತಪ್ಪನ್ನು ಮಾಡ್ಬೋದು ಆವಾಗ ಭಗವಂತ ಕ್ಷಮಿಸ್ತಾರೆ ರಕ್ಷಣೆ ಮಾಡ್ತಾರೆ ಆದರೆ ಜನರು ಮಾತ್ರ ಜಡ್ಜ್ ಮಾಡಬೇಡಿ ಅವರನ್ನು ನನ್ನ ಭಕ್ತರನ್ನು ಯಾರು ಜಡ್ಜ್ ಮಾಡಬೇಡಿ ನಾನು ಅವರನ್ನು ಸಾಧು ಅಂತ ಪರಿಗಣಿಸ್ತೀನಿ ನೀವು ಕೂಡ ಸಾಧು ಅಂತ ಭಾವಿಸಿ ಅವರನ್ನು ಭಕ್ತಿ ಮಾರ್ಗದಲ್ಲಿ ಬಂದಿದ್ದಾರೆ ತಾನೇ ಅವರು ಸಾಧುವಾಗುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ಭಕ್ತಿಯ ಪವರ್ ಆದ್ದರಿಂದ ನಾನು ಅವರನ್ನು ಸಾಧು ಅಂತ ಪರಿಗಣಿಸ್ತೇನೆ ಸಾಮಾನ್ಯವಾಗಿ ಈಗ ಭಕ್ತರು ಹೊರನೋಟಕ್ಕೆ ಸಾಮಾನ್ಯರ ಥರ ಕಾಣಿಸ್ಬೋದು ಇವರು ಎಲ್ಲರ ಥರ ಒಬ್ಬರಾಗಿದ್ದಾರೆ ಆದರೆ ಅವರ ಆಂತರಿಕವಾಗಿ ಅವರು ಹೇಗೆ ಭಗವಂತನ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆಯಾ ನಾವು ಯಾರು ಜಡ್ಜ್ ಮಾಡೋಕ್ಕೆ ಭಕ್ತರನ್ನು ಭಕ್ತರಿಗೂ ಭಗವಂತನಿಗೂ ಬಿಟ್ಟಿದ್ದು ಭಕ್ತರನ್ನು ಜಡ್ಜ್ ಮಾಡಿದರೆ ಅದು ಅಪರಾಧವಾಗುತ್ತೆ ಆದ್ದರಿಂದ ತುಂಬ ಕೇರ್ಫುಲ್ ಆಗಿರಬೇಕು ನಾವು ಭಕ್ತರ ವಿಷಯದಲ್ಲಿ ಭಕ್ತರಿಗೆ ಅಪರಾಧವನ್ನು ಎಸಗಿದರೆ ಭಗವಂತ ಕ್ಷಮಿಸಲ್ಲ ಅವರನ್ನು ತಪ್ಪು ಸಹಜವಾಗಿ ಆಗೋದ ಆಗುವಾಗ ಭಗವಂತ ಇದ್ದಾರೆ ನೋಡ್ಕೊಳ್ಳೋದಕ್ಕೆ ಅವರನ್ನು ಕ್ಷಮಿಸ್ತಾರೆ ಅಂತೇಳಿ ಈಗ ಮಗು ನಡೆಯಲು ಕಲಿಯುವಾಗ ಎಡವಿ ಬಿಡೋದು ಸಹಜ ತಾಯಿ ಆದವಳು ಮಗುವನ್ನು ಪ್ರೋತ್ಸಾಹಿಸುತ್ತಾಳೆ ಎಡವಿ ಬಿದ್ಲು ಅಂತೇಳಿ ಅವಳು ದೂರ ಇಡಲ್ಲ ಮಗುನ ಅಲ್ವಾ ಸೊ ಭಗವಂತ ಕೂಡ ಅದೇ ಥರ ಭಕ್ತಿ ಮಾರ್ಗದಲ್ಲಿ ಬಂದವರನ್ನು ಅವರು ರಕ್ಷಿಸುತ್ತಾರೆ ಯಾವ ರೀತಿಯ ರಕ್ಷಣೆಯನ್ನು ಕೊಡುತ್ತಾರೆ ಒಂದು ನಮ್ಮ ಪಾಪ ಮಾಡುವ ಪಾಪದ ಫಲ ಎಲ್ಲ ನಾಶವಾಗುತ್ತೆ ಇನ್ನೊಂದು ಪಾಪ ಮಾಡುವ ಇಚ್ಛೆ ಕೂಡ ನಾಶವಾಗುತ್ತೆ ಹಾಗೂ ಭಗವಂತ ಸಣ್ಣ ಪುಟ್ಟ ತಪ್ಪು ನಮ್ಮಿಂದ ಆದಾಗ ನಮ್ಮನ್ನು ಕ್ಷಮಿಸುತ್ತಾರೆ ಹಾಗೂ ರಕ್ಷಿಸುತ್ತಾರೆ ಒಟ್ಟಿನಲ್ಲಿ ನಮ್ಮ ಚೇತನದ ರಕ್ಷಣೆ ಆಗುತ್ತೆ ಖಂಡಿತವಾಗಲೂ ಯಾಕೆ ಅವರನ್ನು ಸಾಧು ಎಂದು ಪರಿಗಣಿಸಬೇಕು ಇಲ್ಲಿ ಭಗವಂತ ಉತ್ತರಿಸುತ್ತಾರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿ ನಿಗಚ್ಛತಿ ಕೌಂತೆಯ್ಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ ಕುಂತಿಯ ಮಗನಾದ ಅರ್ಜುನನೇ ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ ಯಾಕೆ ಅಂದರೆ ಭಕ್ತಿ ಮಾರ್ಗದಲ್ಲಿ ಯಾರೇ ಬರಲಿ ಶೀಘ್ರದಲ್ಲೇ ಧರ್ಮಾತ್ಮನಾಗುತ್ತಾನೆ ಅವನಲ್ಲಿ ಎಲ್ಲ ಒಳ್ಳೆಯ ಗುಣಗಳು ದೇವತೆಗಳಲ್ಲಿ ಕಂಡುಬರುವ ಒಳ್ಳೆ ಗುಣಗಳು ಅವನಲ್ಲಿ ಬರುತ್ತವೆ ಎಸ್ ಆಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಎಲ್ಲ ಒಳ್ಳೆ ಗುಣಗಳು ಅವನಲ್ಲಿ ಬರುತ್ತೆ ಯಾಕೆಂದರೆ ಭಕ್ತಿ ಅಷ್ಟು ಪವರ್ಫುಲ್ ಆಗಿದೆ ಅವನು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ ಧರ್ಮಾತ್ಮನಾಗುತ್ತಾನೆ ಆಮೇಲೆ ಅರ್ಜುನ ನಾನು ನಿನಗೊಂದು ವಿಷಯ ಹೇಳ್ತೀನಿ ನೀನು ಇದನ್ನು ಧೈರ್ಯವಾಗಿ ಘೋಷಿಸು ಯಾವುದೇ ಸಂದೇಹ ಬೇಡ ಈ ವಿಷಯದಲ್ಲಿ ಏನದು ನಮೇ ಭಕ್ತಃ ಪ್ರಣಶ್ಯತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ ಅರ್ಜುನ ಧೈರ್ಯವಾಗಿ ಇದನ್ನು ಡಿಕ್ಲೇರ್ ಮಾಡು ಘೋಷಿಸು ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ನಾನು ಬಿಡಲ್ಲ ಅವನ ನಾಶವಾಗೋದಕ್ಕೆ ನಾಶದ ಬಗ್ಗೆ ಅಲ್ಲ ಇಲ್ಲಿ ಚೇತನದ ರಕ್ಷಣೆಯನ್ನು ನಾನು ಮಾಡ್ತೇನೆ ಅವನು ನನ್ನಲ್ಲಿಗೆ ಬರುವವರೆಗೆ ನಾನು ಅಂದರೆ ಅವನ ರಕ್ಷಣೆಯನ್ನು ನಾನು ಮಾಡ್ತೇನೆ ಭಕ್ತಿ ಮಾರ್ಗದಲ್ಲಿ ಒಬ್ಬರು ಸ್ವಲ್ಪ ತೊಡಗಿಕೊಂಡರೂ ಕೂಡ ನಾನು ಅದನ್ನು ಮರೆಯುವುದಿಲ್ಲ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ಭಗವಂತ ಹೇಳ್ತಾರಲ್ವಾ ಆದ್ದರಿಂದ ನೀನು ಇದನ್ನು ಧೈರ್ಯವಾಗಿ ಘೋಷಿಸು ಅರ್ಜುನ ನೀನು ಹೇಳು ನೀನು ಘೋಷಿಸಿದನ ನೀನು ನನ್ನ ಭಕ್ತ ನಿಮಗೆ ಗೊತ್ತು ಆದ್ರಿಂದ ನೀನು ಘೋಷಿಸುವಂತ ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾರೆ ಮಾಮಿ ಪಾರ್ಥ ವಿಪಾಶ್ರಿತ್ಯಾ ಸ್ತ್ರೀಯೋ ವೈಶ್ಯ ಸತಾ ಶೂದ್ರೇಪಿಯಾಂತಿ ಪರಾಮ ಪಾರ್ಥ ನನ್ನಲ್ಲಿ ಕೀಳು ಜನ್ಮದಲ್ಲಿ ಇದರೂ ಅವರು ಆದರೂ ಅಥವಾ ಸ್ತ್ರೀಯರು ವೈಶ್ಯರು ಶೂದ್ರರು ಎಲ್ಲರೂ ಬರ್ಬೋದು ನನ್ನ ಭಕ್ತಿ ಮಾರ್ಗಕ್ಕೆ ಪರಮಗತಿಯನ್ನು ಪಡೆಯಬಲ್ಲರು ಈ ಜನ್ಮದಲ್ಲಿ ಅವರು ಸೊ ವೇದಗಳಲ್ಲಿ ಹೇಳಿರುವಂತಹ ಮಾರ್ಗವನ್ನು ಅನುಸರಿಸಿದ್ರೆ ಎಲ್ರಿಗೂ ಅದು ಅಷ್ಟು ಸುಲಭವಾಗಿ ರೀಚಬಲ್ ಇಲ್ಲ ವೇದಗಳಲ್ಲಿ ಹೇಳಿರುವಂಥದ್ದು ಮಂತ್ರ ಅದರಲ್ಲಿರುವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಅನುಸರಿಸಬೇಕು ಅದೇ ಥರ ಬಹಳ ಕಷ್ಟ ಇದೆ ಆದರೆ ಭಕ್ತಿ ಮಾರ್ಗ ಅಂದರೆ ಅದು ಕೆಲವೊಂದು ವರ್ಗದವರಿಗೆ ಮಾತ್ರ ಸಾಧ್ಯ ವೇದಗಳನ್ನು ಇದು ಮಾಡೋದಕ್ಕೆ ಪಂಡಿತರಿಗೆ ಅವರಿಗೆ ಆ ಥರದವರಿಗೆ ಮಾತ್ರ ಸಾಮಾನ್ಯ ಜನರು ಅಂದರೆ ಅದು ಅವರಿಗೆ ಅರ್ಥವಾಗುವಂಥದ್ದು ಅಲ್ಲ ಹಾಗಿದ್ರೆ ಅವರು ಭಕ್ತಿ ಮಾಡುವ ಅಧಿಕಾರ ಇಲ್ವಾ ಸಾಮಾನ್ಯ ಜನರಿಗೆ ಭಗವಂತ ಹೇಳ್ತಾರೆ ಎಲ್ಲರಿಗೂ ಅಧಿಕಾರವಿದೆ ಪ್ರತಿಯೊಬ್ಬರಿಗೂ ಕೂಡ ಸ್ತ್ರೀಯರು ವೈಶ್ಯರು ಶೂದ್ರರು ಕೀಳು ಜನ್ಮದು ಎಲ್ಲರೂ ಕೂಡ ಬರ್ಬೋದು ನನ್ನ ಭಕ್ತಿ ಮಾಡೋದಕ್ಕೆ ನನ್ನ ಭಕ್ತಿಯಲ್ಲಿ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ ಪ್ರೀತಿಯಿಂದ ನನ್ನ ಜೊತೆ ಕನೆಕ್ಟ್ ಆದರೆ ಸಾಕು ಭಾಗವತ ಧರ್ಮ ಇದು ಏನು ಭಗವಂತನನ್ನು ಪ್ರೀತಿಸುವಂಥದ್ದು ಕೃಷ್ಣನನ್ನು ಪ್ರೀತಿಸಿ ಅಂತ ಅಲ್ವಾ ಎಲ್ಲರೂ ಕೂಡ ಅದೇ ರಿಸಲ್ಟನ್ನು ಪಡೆಯುತ್ತಾರೆ ಕೆಲವರಲ್ಲಿ ತಪ್ಪು ಅಭಿಪ್ರಾಯ ಇದೆ ವೇದಾಧ್ಯಯನ ಮಾಡೋರು ಯಾಗ ಯಜ್ಞ ಮಾಡೋರು ಮಾತ್ರ ಉತ್ತಮ ರಿಸಲ್ಟ್ ಪಡೀತಾರೆ ಇಲ್ಲ ನನ್ನ ಭಕ್ತಿಗೆ ಬರೋರು ಎಲ್ಲರೂ ಸೇಮ್ ರಿಸಲ್ಟನ್ನು ಪಡೀತಾರೆ ನಾನು ಯಾರಲ್ಲಿ ಕೂಡ ತಾರತಮ್ಯ ಮಾಡಲ್ಲ ಎಲ್ಲರೂ ಎಲ್ಲರಿಗೂ ನಾನು ಒಂದೇ ಥರ ರೆಸಿಪ್ರಿಕೇಟ್ ಮಾಡ್ತೀನಿ ಅದರಿಂದ ಪ್ರತಿಯೊಬ್ಬರು ಪರಮಗತಿಯನ್ನು ಪಡೆಯಬಲ್ಲರು ಅಂತ ಭಗವಂತ ಹೇಳ್ತಾರೆ ಇದು ಕೊನೆಯ ಶ್ಲೋಕ ಭಗವದ್ಗೀತೆಯ ಸಾರದ ಶ್ಲೋಕ ಇದು ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವೈಶ್ಯಸಿ ಯುಕ್ತೈವಂ ಆತ್ಮ ನಮ್ಮತ್ ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು ನನ್ನ ಭಕ್ತನಾಗು ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿಗೆ ಬರುವೆ ಇದು ಎಸೆನ್ಸ್ ಶ್ಲೋಕ ಭಗವದ್ಗೀತೆದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ ಏನು ಮಾಡಬೇಕು ಇದೇ ಶ್ಲೋಕವನ್ನು ಹದಿನೆಂಟನೇ ಅಧ್ಯಾಯದಲ್ಲಿ ಭಗವಂತ ಮತ್ತೊಮ್ಮೆ ಹೇಳ್ತಾರೆ ಒಂದೇ ಶ್ಲೋಕ ಎರಡು ಬಾರಿ ಇದೆ ಭಗವದ್ಗೀತೆಯಲ್ಲಿ ಯಾಕೆಂದರೆ ಇದು ಭಗವದ್ಗೀತೆಯ ಸಾರ ಆಗಿದ್ದರಿಂದ ಎಸೆನ್ಸ್ ಆಫ್ ದ ಎಸೆನ್ಸ್ ಅಂತ ಹೇಳಲಾಗುತ್ತೆ ಇದನ್ನು ಏನು ಮಾಡಬೇಕು ನಾವು ನಮ್ಮ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸಬೇಕು ಮನ್ಮನಾಭವ ಮದ್ಭಕ್ತು ಭಕ್ ನನ್ನ ಭಕ್ತನಾಗು ನನಗೆ ನಮಸ್ಕಾರ ಮಾಡು ನನ್ನನ್ನು ಪೂಜಿಸು ಸರಳ ಇದು ನಾನು ನಿನಗೆ ಭರವಸೆ ಕೊಡ್ತಾ ಇದ್ದೇನೆ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಯಾವ ಸಂದೇಹ ಬೇಡ ನಿನಗೆ ನನ್ನ ಭಕ್ತಿ ಮಾಡೋದ್ರಿಂದ ನೀನು ಶೀಘ್ರದಲ್ಲೇ ಪರಮಗತಿಯನ್ನು ಪಡೀತೀನಿ ನನ್ನಲ್ಲಿಗೆ ನೀನು ಬರ್ತೀಯ ಅನ್ನುವಂಥದ್ದು ಇದು ಭಕ್ತಿ ಸೇವೆಯ ಮಹಿಮೆ ಸರಳವಾಗಿ ಕೃಷ್ಣನ ಪೂಜೆಯನ್ನು ಮಾಡೋದ್ರ ಮೂಲಕ ಭವಬಂಧನದಿಂದ ದುಃಖಗಳಿಂದ ನಾವು ಮುಕ್ತರಾಗುತ್ತೇವೆ ಶಾಶ್ವತ ಆನಂದವನ್ನು ನಾವು ಪಡೆಯುತ್ತೇವೆ ನಮ್ಮ ಈ ಐಹಿಕ ಜೀವನ ಇಲ್ಲಿ ಮುಗಿದ ಮೇಲೆ ಶಾಶ್ವತವಾದ ಲೋಕವನ್ನು ಕೂಡ ನಾವು ಪಡೀತೀವಿ ನಾನು ಅವರಿಗೆ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಭಗವಂತ ಕೊಡ್ತಾ ಇದ್ದಾರೆ ಸೊ ಅದನ್ನು ನಾವು ಪಡೆಯಬೇಕಂತಿದ್ದರೆ ಏನು ಮಾಡಬೇಕು ಭಗವಂತನಲ್ಲಿ ಮನಸ್ಸನ್ನ ನೆಲೆಸಬೇಕು ಭಗವಂತನ ಭಕ್ತಿಯನ್ನು ಮಾಡಬೇಕು ಭಗವಂತನ ನಾಮ ಜಪವನ್ನು ಜಪಿಸಬೇಕು ಯಾವ ನಾಮವನ್ನು ಜಪಿಸಬೇಕು ಇತಿ ಷೋಡಶಕಂ ನಾಮ್ ನಮ್ ಕಲಿ ಕಲ್ಮಶನಾಶನಂ ಅಲ್ವಾ ಭಕ್ತಿ ಸೇವೆ ಪ್ರಾರಂಭವಾಗುವುದು ಜಿಹ್ವೆಯಿಂದ ಸೇವನ್ ಮುಖೇ ಜಿಹ್ವೆಯ ಜಿಹ್ವಾದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಗವದ್ಗೀತಾ ಗ್ರಂಥ ಕಿ ಜೈ ಶಿಲಾ ಪ್ರಭುಪಾದ ಕಿ ಜಯ ಶಿಲ ಗುರು ಕಿ ಜೆ ಅನಂತ ಕೋಟಿ ವೈಷ್ಣವರೊಂದಕಿ ಜೈ ಮಾಂಚ ಕಲ್ಪತರು ಬಿಸ್ಚಾ ಕೃಪಾ ಸಿಂಧು ಬಿ ಐವಚ ಪತಿ ತಾನಂ ಪಾವನಿ ಬಿ ವೈಷ್ಣವಿಯ ನಮ ನಮ್ ಅನಂತ ಕೋಟಿ ವೈಷ್ಣವರೊಂದಕಿ ಜಯ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹರೇ ಕೃಷ್ಣ ನೀವೆಲ್ಲರೂ ತಾಳ್ಮೆಯಿಂದ ಕೇಳಿ